ಈ ಚಿತ್ರದಲ್ಲಿ ಬರುವ ಪಾತ್ರಗಳು, ಸನ್ನಿವೇಶಗಳು, ಸಂಭಾಷಣೆಗಳು ಕೇವಲ ಕಾಲ್ಪನಿಕ, ಯಾವುದೇ ವ್ಯಕ್ತಿಗಾಗಲಿ ಸಂಬಂಧಪಟ್ಟಿರುವುದಿಲ್ಲ. ಯಾರೇ ಆಗಲಿ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಮನರಂಜನೆ ಎಂದು ಪರಿಗಣಿಸಬೇಕಾಗಿ ಕೋರುತ್ತೇವೆ. ಟಿವಿ ನೈನ್ ನ್ಯೂಸ್, ನಾನು ರಹಮಾನ್ ಹಸನ್. ಮೊದಲಿಗೆ ಹೆಡ್ಲೈನ್. 9 ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆ, ಭೋಪಾಲ್ನಲ್ಲಿ ಕೊಡೆ ಹಿಡಿದ ಕಳ್ಳರ ಕೈಚಳಕ, ಸತ್ಯಪೂರ್ತಿ ಸಿಸಿಟಿವಿಯಲ್ಲಿ ಸೆರೆ. ಕಮಿಷನರ್ ಕಚೇರಿಗೆ ಹುಸಿ ಬಾಂಬ್ ಬೆದರಿಕೆ, ಕಿಡಿಗೇಡಿಗಳಿಂದ ದೂರವಾಣಿ ಕರೆ, ಬಾಂಬ್ ಪತ್ತೆ ದಳದಿಂದ ಸಂಪೂರ್ಣ ಶೋಧ. ಮಾತೃಪಕ್ಷ ಬಿಬಿಪಿಗೆ ಗುಡ್ ಬೈ ಹೇಳಿದ ಮಡಿವಾಳಪ್ಪ, ಹೊಸ ಸ್ವಾಭಿಮಾನಿ ಪಕ್ಷದ ಉದಯ. ಈಗಾಗಲೇ ಮಡಿವಾಳಪ್ಪನವರು ಬಿಬಿಪಿ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟು ಹೊಸ ಪಕ್ಷದ ಉದಯವನ್ನ ಮಾಡಿದ್ದಾರೆ. ಈ ಬಗ್ಗೆ ಸ್ವತಃ ಮಡಿವಾಳಪ್ಪನವರು ಏನ್ ಹೇಳ್ತಾರೆ ಕೇಳೋಣ. ಭವ್ಯ ಭಾರತ ಪಕ್ಷದಲ್ಲಿದ್ದ ನೀವು ಈಗ ಸ್ವಾಭಿಮಾನಿ ಪಕ್ಷ ಕಟ್ಟಿದ್ದೀರಾ, ಇದ್ರ ಉದ್ದೇಶ ಏನು ಸರ್? ಯಾವುದ್ರಿ ಭವ್ಯ ಭಾರತ ಪಕ್ಷ? ಎಲ್ಲಿದ್ರಿ ಆ ಪಕ್ಷ? ರಾಜ್ಯದಲ್ಲಿ ಬಿಬಿಪಿ ಪಕ್ಷ ಕಟ್ಟದವನೇ ನಾನು. ವರ್ಷಗಳಿಂದ ಕನ್ನಡಿಗರ ಕಣ್ಣೀರು ಹೊಸಕ್ಕೋಸ್ಕರ ನಿರಂತರವಾಗಿ ಹೋರಾಟ ಮಾಡಿದ್ದೀನಿ, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ತೆಂಗಿನ ಮರ ನೆಟ್ಟರೆ ಎಳ್ನೀರು, ಅಂತ ಪಕ್ಷ ಕಟ್ಟಿದ್ದಕ್ಕೆ ಬರೀ ಕಣ್ಣೀರ? ಅನ್ನ ನೀರು ಬಿಟ್ಟು ಪಕ್ಷ ಅಪಕ್ಷ ಅಂತ ಪ್ರಾಣ ಬಿಟ್ಟಿದ್ದಕ್ಕೆ ಅವ್ರು ಕೊಟ್ಟು ಬೆಲೆ ಇದೇನಾ? ಮನಸ್ಸಿಗೆ ನೋವಾಗಲ್ಲ? ಅಳಬೇಕು ಅನ್ಸಲ್ಲ? ಊಟ ಕೂರುವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೋತೀವಿ, ಉಂಡಾದ್ಮೇಲೆ ಹಣೆ ಉಂಡೇನಾ ಮನ? ಇದೇನಾ ಸ್ವಾಮಿ ಒಬ್ಬ ತಂದೆಗೆ ಮಕ್ಕಳು ತೋರಿಸೋ ಪ್ರೀತಿ ವಿಶ್ವಾಸ? ಘಾತಕರು, ಭ್ರಷ್ಟರು, ನೀಚರು, ಹಲಾಲ್ ಕೊರ್ರು ನಗನಗ್ತಾನೆ ಅಂಡಕ್ ಚೂರೆ ಹಾಕ್ಬಿಡ್ತಾರೆ ಸ್ವಾಮಿ. ನನಗೆ ಸರಿಯಾಗಿ ABC ಹೇಳೋಕ್ ಬರಲ್ಲ, ಅದೇನೋ ಡಿ ಅಂತೆ. ಇವ್ರ ಅಜ್ಜಿ ಪಿಂಡ ಡಿ ನೋಟಿಫಿಕೇಶನ್ ನೋಡಿ ಎಷ್ಟುದ್ದ ಆಯ್ತೆ. ಇದನ್ನ ನಾನು ಮಾಡಿದೆ ಅಂತ ನನ್ನ ತಲೆ ಮೇಲೆ ಗೂಬೆ ಕೂರಿಸಿದ್ರು. ಹಿಂದಿನ ಸರ್ಕಾರದ ಎಲ್ಲಾ ಮಂತ್ರಿಗಳು ಅರ್ಧ ಕರ್ನಾಟಕವನ್ನ ನುಂಗಿ ನೀರು ಕುಡಿದು ಹೋಗಿದ್ದಾರೆ. ಇವತ್ತು ನಾವು ನೀವು ಕುಡಿಯೋದಿಕ್ಕೆ ಕಾವೇರಿ ನೀರು ಇಲ್ಲ ಅಂತಾದ್ರಲ್ಲಿ ಆ ದಿಕ್ಕಲ್ಲಿ ತಾನೋ ದೋಣಿ ದಿನ ನಮಗೆ ನೀರ್ ಬಿಡಿ ನೀರ್ ಬಿಡಿ ಅಂತ ಶಂಕ ಹೊಡ್ಕೋತಾ ಇದ್ದಾಳೆ. ಇದ್ರ ತಾನೇ ಬಿಡೋದಿಕ್ಕೆ? ಆಮೇಲೆ ನಾನು ಜಾತಿವಾದಿಯಂತೆ ಜಾತಿ ರಾಜಕಾರಣ ಮಾಡ್ತೀನಂತೆ. ಕೇಳಿ ಸ್ವಾಮಿ, ಕ್ರೈಸ್ತರು ಮುಸಲ್ಮಾನರು ನನಗೆ ಎರಡು ಕಣ್ಣುಗಳಿದ್ದ ಹಾಗೆ ಹಿಂದೂಗಳು ನನ್ನ ಹೃದಯ, ಭಾರತ ನನ್ನ ತಂದೆ, ಕರ್ನಾಟಕ ನಮ್ಮಮ್ಮ, ಮಾತೃದೇವೋ ಭವ. ಕೇಳ್ರಿ, ಇಲ್ಲಿ ನನ್ನ ಮೇಲಿನ ಆರೋಪಗಳಿಗೆ ಪ್ರತ್ಯುತ್ತರ ಕೊಡೋದಕ್ಕೋಸ್ಕರನೇ ನಾನು ಈ ಪಕ್ಷ ಕಟ್ಟಿರೋದು. ಇದು ನನ್ನ ಪಕ್ಷ ಅಲ್ಲ, ನಿಮ್ಮ ಪಕ್ಷ, 6 ಕೋಟಿ ಸ್ವಾಭಿಮಾನಿ ಕನ್ನಡಿಗರ ಪಕ್ಷ.
ನನಗೆ ವಯಸ್ಸಾಗಿದೆ ನಿಜ, ಆದರೆ ಸೊಂಟ ಇನ್ನೂ ಗಟ್ಟಿಯಾಗಿದೆ. ನಿಲ್ತೀನಿ, ಗೆಲ್ತೀನಿ, ವಿಧಾನಸೌಧ 3ನೇ ಮಹಡಿಗೆ ಹೋಗಿ ಕೂತ್ಕೋತೀನಿ, ಮತ್ತೆ ಸಿಎಂ ಆಗಿ ಆಗ್ತೀನಿ. ಪಕ್ಷದ ಹಿರಿಯ ಮಡಿಯೋಳಪ್ಪನವರಿಗೆ ಬೆಂಕಿ ಇಟ್ಬಿಟ್ರೆ ಯಾವತ್ತು ಅವ್ನ್ ನಮ್ ಪಕ್ಷ ಬಿಟ್ಟು ಹೊಸ ಪಕ್ಷ ಕಟ್ತೀನಿ ಅಂತ ಹೊರಗೋದ್ನು ಆವತ್ತೇ ಅವ್ನ್ ನಮ್ ಪಾಲಕ್ ಸತ್ತ. ಅದಕ್ಕೆ ಈ ಸಂಸ್ಕಾರ. ಪಕ್ಷ ಕಟ್ಟಿ ಬೆಳೆಸಿದ ನನಗೆ ಮರ್ಯಾದೆ ಸಿಗ್ಲಿಲ್ಲ, ಅದಕ್ಕೆ ನಾನೇ ಉಗ್ದಾಚೆ ಬಂದೆ ಅಂತ ಅವರೇ ಹೇಳಿದ್ರು. ಅವ್ರಾಗೆ ಹೋಗ್ಲಿಲ್ಲ, ನಾವೇ ಕತ್ತಿಡ್ದ ಆಚೆ ತಳ್ಬಿಟ್ವಿ ಅಲ್ವಾ ಸರ್. ಸರ್, ಅವ್ರನ್ನ ಬಾಯ್ಕಾಟ್ ಮಾಡೋದಕ್ಕೆ ಕಾರಣ ಜನರು ಕೊಟ್ಟಿದ್ದ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡ. ರಾಜಕೀಯ ಇತಿಹಾಸದಲ್ಲಿ ಇಂಥ ಮನುಷ್ಯ ಇನ್ನೊಬ್ಬ ಇರ್ಲಿಲ್ಲ. ಕುರ್ಚಿ ಆಸೆಗೆ ತನ್ನ ಪಕ್ಷನೆ ಎರಡು ಹೋಳು ಮಾಡ್ದ. ಮಕ್ಕಳು, ಅಳಿಯ, ಮತ್ತೊಂದ್ ಖರಾಬ್ ಜನರೇಟರ್, ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಟ್ಟ. ಇಂಥ ಭ್ರಷ್ಟ ಜನ ನಮ್ಮ ಪಕ್ಷದಲ್ಲಿ ಇರಬಾರ್ದು, ಅದಕ್ಕೆ ಉಗಿದು ಹೊಡೆಸಿದ್ವಿ. ಮಡಿಯೋಳಪ್ಪನವರು ಸತ್ತೋದ, 100% ಸತ್ತೋದ. ಮೂರನೇ ದಿನ ಆಲೂ ತುಪ್ಪ ಇರುತ್ತೆ, ಹನ್ನೊಂದನೇ ದಿನ ತಿಥಿ ಊಟ ಇರುತ್ತೆ, ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೊರಟೋಗಿ. ನಡೀರಿ ಸರ್. ಸರ್, ಸರ್, ಈ ಮಾತೇನಾದ್ರೂ ಅವ್ರ ಕಿವಿಗೆ ಬಿದ್ರೆ ಇವ್ರ ತಿಥಿ ಕಾರ್ಡ್ ನ ಪ್ರಿಂಟ್ ಮಾಡಿ ಅವ್ರು ಹಂಚ್ತಾರೆ. ರಾಜಕೀಯ ಅಲ್ಲ ಸರ್, ಅವ್ರಿಲ್ದೆ ನಿಮ್ ಪಕ್ಷ ಅಧಿಕಾರಕ್ಕೆ ಬರುತ್ತಾ? ನಮ್ ಪಕ್ಷನೇ ಅಧಿಕಾರಕ್ಕೆ ಬರೋದು. ನಮ್ದೇ ಟಾಮ್ ಕನ್ಫರ್ಮ್. ಪಾದ ಅದಾವು, ಅದಕ್ಕೆ ಯಾತ್ರ ಮಾಡ್ತಾರ. ಏ ಗುಂಡನ್ರ ನೋಡಿ, ಸಮುದ್ರ ಪಕ್ಷ ಗನ ಬಡವ್ರ ಪಕ್ಷ ಅದ. ಬಡವ್ರ ಕಷ್ಟ ಅರಿಬೇಕು ಅಂತಂದ್ರ ನಾವು ಎಸಿ ಕಾರ್ಗಾನ ಇಲ್ಲ ಹೆಲಿಕಾಪ್ಟರ್ ಗಾನ ಹೋಗಕ್ ಬರೋದಿಲ್ಲ. ನೋಡಿ, ಇದು ಸಾಮಾನ್ಯ ಪಾದಯಾತ್ರೆ ಅಲ್ಲ, ರಾಷ್ಟ್ರಪತಿ ಗಾಂಧೀಜಿ ಅವ್ರ ಗನ ಇಂಗ್ಲಿಷ್ ನನ್ನ ಭಾರತದಿಂದ ಓಡಿಸಕ್ಕನ ಪಾದಯಾತ್ರೆ ಉಪವಾಸ ಮಾಡಿದಾರ. ಹಂಗ ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರ ನಿರ್ಮೂಲನೆಗನ ಇವತ್ತು ಪಾದಯಾತ್ರೆ ಉಪವಾಸ ಮಾಡಿದಾರ. ನಾನು ರಾಜಕಾರಣಿಗಳು ಭ್ರಷ್ಟತೆಯನ್ನ ಕಿತ್ತಿಸಕ್ಕೋಸ್ಕರ ಈ ಪಾದಯಾತ್ರೆ ಮಾಡ್ತೇನೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು. ಸರ್, ಇದ್ದವರು ನಿಮ್ಮನ್ನ ಬೀದಿಗೆ ಬಿಟ್ರು ಅಂತ ಅನ್ಸಲ್ವಾ? ನಮ್ಮನ್ನ ಬಿಟ್ಟಿದಾರ, ಬಿಟ್ಟು ಕೆಟ್ಟಿದಾರ. ನಾವು ಆ ಪಕ್ಷ ಅಧಿಕಾರಕ್ಕೆ ತರೋದಕ್ಕ ನಿಮ್ ಮಾಧ್ಯಮದಲ್ಲಿ ಹೋಗುತ್ತದೆ. ನಾವು ಸಿಮೆಂಟ್ ಕಲ್ಸೀವಿ, ಇಟ್ಟಿಗೆ ಹೊತ್ತೀವಿ, ಗೂಡು ಕಟ್ಟಿ ಮಾರ್ಕೆಟ್ ಮೇಲೆ ಸ್ವಂತ ಹಣದಿಂದ, ನಮ್ಮ ಸ್ವಂತ ಹಣದಿಂದ ಎಲ್ಲ ಮಾಡಿದ ಮೇಲೆ ನಾವು ಅವ್ರಿಗೆ ಬೇಡಾಗಿವಿ. ಸಮುದ್ರ ಪಕ್ಷದ ರಾಮಸ್ವಾಮಿ ಏನ್ ಮಾಡ್ತಾರೋ ಜನತೆಗೆ ತೋರಿಸ್ತಾರೋ? ರಂಜಿತಾ ಅವ್ರೆ, ನೀವು ಹೀರೋಯಿನ್, ಸ್ಯಾಂಡ್ಲ್ವುಡ್ ಕ್ವೀನ್, ಹೀಗೆ ರೋಡಿಗೆ ಬರೋದ ಕಾರಣ ರಾಜಕೀಯ, ಜನರ ಸೇವೆ, ದಲಿತರ ಉದ್ಧಾರ, ಇದೇ ನನ್ನ ಧ್ಯೇಯ. ಮೇಡಮ್, ನೀವು ಹುಟ್ಟು ಬೆಳೆದಿದ್ದು ಬಾಂಬೆಯಲ್ಲಿ, ಬಡ ಜನಗಳ ಕಷ್ಟದ ಬಗ್ಗೆ ನಿಮಗೆ ಗೊತ್ತಾ? ಗೊತ್ತು, ನನ್ನ ಮಮ್ಮಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಶಿ ಯೂಸ್ ಟು ಟೆಲ್ ಮಿ ಎವ್ರಿಥಿಂಗ್. ಯು ನೋ ಒನ್ ಮೋರ್ ಥಿಂಗ್, ಎಲ್ಲರೂ ರಾಮರಾಜ್ಯ ಕಟ್ತೀವಿ ಕಟ್ತೀವಿ ಅಂತಾರೆ, ಆದ್ರೆ ಈ ರಾಮನೇ ಇಲ್ಲದೆ ರಾಮರಾಜ್ಯ ಕಟ್ಟಕ್ಕೆ ಆಗುತ್ತಾ? ನೀವು ಸೀತೆನಾ ಮೇಡಮ್? ಓ ಮೈ ಗಾಡ್, ಐ ಆಮ್ ಆಲ್ರೆಡಿ ಮ್ಯಾರಿಡ್, ಯು ನೋ. I got one kid also. Hey, don't joke me. ರಾಮಜಿ, ಒಳ್ಳೆದು ಒಳ್ಳೆದು. ಸರ್ ಸರ್ ಸರ್, ಕೊನೆಯ ಪ್ರಶ್ನೆ, ನೀವು ಈ ರಾಜಕೀಯ ಚಕ್ರವ್ಯೂಹನ ಬೆಚ್ಚಿ ಗೆಲ್ತೀರಾ? ಖಂಡಿತ ಗೆಲ್ತೇವ. ಅದ ಕಳೆದ ಉಪಚುನಾವಣೆಯಲ್ಲಿ ಹಿಂದೂಸ್ತಾನ್ ಪಕ್ಷದ ಭದ್ರ ಕೋಟೆ ಆದ್ರೂ ನಾನು ಅಧಿಕ ಮತ ಪಡೆದು ಜಯಬೇರಿ ಸಾಧಿಸಿದ್ದು ಕೂಡ ಅದಕ್ಕೆ ಸಾಕ್ಷಿ. ಇದಕ್ಕೆ ಕಾರಣ 6 ಕೋಟಿ ಕನ್ನಡಿಗರು ಬೇಡಿ ಬಂದ ಯಾಜಕರ ತಲೆ ಕಾಯೋದು ಕನ್ನಡಿಗರ ಧರ್ಮ. ಜಯ ಕರ್ನಾಟಕ ಮಾತೆ. ಜಯ 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 ಜಯ
ಮಗುನ ಡ್ರೈವರ್ ಕೈ ಕೊಟ್ಬಿಟ್ಬಾ. ಯಾಕೆ? ಪಬ್ಲಿಕ್ ಅಲ್ಲಿ ನಿನ್ ಇಮೇಜ್ ಕಮ್ಮಿ ಆಗುತ್ತೆ ಕಣೆ. ಅದಕ್ಕೆ ನಮ್ ನಂಜುಂಡನ ಈ ಅಕ್ಕನ್ ನೋಡಕ್ಕಾದ್ರೂ ಈ ಪಕ್ಷನ ಗೆಲ್ಸ್ಲೇಬೇಕು. ಇದು ರೈತ ರಾಜ್ಯ ಆಗಿತ್ತು, ರೈತ ದೇಶದ ಬೆನ್ನೆಲುಬು. ಈಗ ಅದೇ ರೈತ ವಾರಕ್ಕೊಬ್ಬ ಆತ್ಮಹತ್ಯೆ ಮಾಡ್ಕೊತಾವನೆ. ಕಾರಣ ಸಾಲ ಸಾಲ ಸಾಲ. ಅವ್ರ ಕಡೆ ಗಮನ ಹರಿಸ್ದೆ ಸ್ಟೇಟ್ ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ರೈತರ ಜಮೀನುಗಳನ್ನೆಲ್ಲ ವಿದೇಶಿ ಕಂಪನಿಗಳಿಗೆ ಮಾರಾಟ ಮಾಡ್ತಾವ್ರೆ. ತಿನ್ನೋ ಅನ್ನ, ಕುಡಿಯೋ ನೀರು, ಹಾಕೊಳ್ಳೋ ಬಟ್ಟೆ ಅಷ್ಟೇ. ಯಾಕೆ ನಾವು ಕಾಲ್ಗೆ ಹಾಕೊಳ್ಳೋ ಸಾಕ್ಸು ಶೂಗಳು ವಿದೇಶಿ ವ್ಯಾಮಹುದ್ದೆ ಅಲ್ರಿ. ಹೊಸದವ್ರಿಗೆ ಅನ್ನ ಕೊಡ್ರಿ ಅಂದ್ರೆ ಕಂಪ್ಯೂಟರ್ ಕೊಡ್ತಾರಂತೆ. ಕಂಪ್ಯೂಟರ್ ನಾನು ತಿನ್ನಕ್ಕಾಗುತ್ತೇನ್ರಿ? ಇದನ್ನೆಲ್ಲ ತಪ್ಪು ಅಂತ ಹೇಳಿದಕ್ಕೆ ನಾನು ಭ್ರಷ್ಟ ನೀಚ ಅಂತ ಯಾವ್ದೋ ನಾಯಿ ನರಿಗಳೆಲ್ಲ ನನ್ನ ಮೇಲೆ ನೈಸರ್ಗ ಅಪಾದನೆ ಮಾಡ್ತಾವ್ರೆ. ಅವರು ನಿಜವಾಗ್ಲೂ ಗಂಡಸ್ರೆ ಆಗಿದ್ರೆ ಪ್ರೂವ್ ಮಾಡ್ಲಿ, ಸಾಯೋವರೆಗೂ ಜೈಲಲ್ಲಿ ಇರ್ತೀನಿ ಅಂತ. ಮಣ್ಣಿನ ಮಗನಾದ ನಾನು ಈ ಮಣ್ಣಿನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಅಷ್ಟೇ, ಬಿಪಿ ರೇಸ್ ಮಾಡ್ಕೋಬಿಡಿ, ಇಲ್ಲಿ ಕೊಡಿ. ನಮ್ ಯಜಮಾನ್ರಿಗೆ ರೈತರು ಬಡವ್ರು ಅಷ್ಟೇ ಯಾಕೆ, ಹೆಣ್ಮಕ್ಳು ಕಂಡ್ರೆ ಪ್ರಾಣನೇ ಬಿಟ್ಬಿಡ್ತಾರೆ. ಅದಕ್ಕೆ ನಾನೇ ಸಾಕ್ಷಿ. ಈ ನಡುವೆ ಅಂತೂ ಊಟ ತಿಂಡಿ ಎಲ್ಲ ಬಿಟ್ಟು ಹಗಲು ರಾತ್ರಿ ಎಂದೆ ನಮ್ ರಾಜ್ಯದ ಬಗ್ಗೆನೆ ಚಿಂತೆ ಮಾಡ್ತಾ ಇರ್ತಾರೆ. ಅದಕ್ಕೆ ನಾನ್ ಹಾಕೊಳ್ಳೋ ಮೇಕಪ್ಪೇ ಸಾಕ್ಷಿ. ನಿಮಗಳಿಗಾಗ್ತಿರೋ ಅನ್ಯಾಯ ನೋಡಿ ಅಧಿಕಾರ ಇಲ್ದೆ ಏನೂ ಮಾಡಕ್ ಆಗ್ತಿಲ್ಲ ಅಂತ ಕಣ್ಣೀರಿಟ್ರು. ಈ ಬದುಕ್ ಸಾಕು ಅಂತ ನನ್ನ ಮದುವೆ ಸೀರೆನೆ ತಗೊಂಡು ಫ್ಯಾನ್ ಗಂಟ್ ಹಾಕಿ ನೇಣ್ ಹಾಕೊಳ್ಳೋಕು ಪ್ರಯತ್ನ ಪಟ್ರು. ಸದ್ಯ ನನ್ನ ಮಾಂಗಲ್ಯ ಭಾಗ್ಯ ಕಟ್ಟಿ ಇತ್ತು. ಇವ್ರ ಭಾರ ತಡಿಲಾರ್ದೆ ಫ್ಯಾನ್ ಬಿದ್ದೋಯ್ತು, ಇವ್ರು ಉಳ್ಕೊಂಡ್ಬಿಟ್ರು. ಸಾವನ್ನ ಗೆದ್ದು ಬಂದವರು ಈ ನಿಮ್ಮ ನಾಯಕರು. ಇಂಥ ನಾಯಕರನ್ನ ಉಳಿಸ್ಕೊಳ್ಳೋದು ನಿಮ್ಮೆಲ್ಲರ ಜವಾಬ್ದಾರಿ. ಏನಂತೀರಾ? ಅನ್ನದಾತರೇ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ, 5,000 ರೂಪಾಯಿ ಗರ್ಭಿಣಿ ಭತ್ಯೆ, ಹೆಣ್ಣು ಮಕ್ಕಳಿಗೆ ಮದುವೆ ಭತ್ಯೆ, ಮುದುಕ ಮುದುಕಿರಿಗೆ 1,000 ರೂಪಾಯಿ ಮಾಸಾಸನ. ನಮ್ಮ ಅಪ್ಪಾಜಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇದನ್ನೆಲ್ಲ ಕಾರ್ಯಗತ ಮಾಡ್ತೀನಿ. ಅಯ್ಯೋ, ಒಂದಿನ ಬಿಟ್ಟು ಒಂದಿನ ನೀರ್ ಬರ್ತಿತ್ತು, ಇವತ್ತೇನ್ ಬಂತ ರೋಗ? ಅಯ್ಯೋ, ನಮ್ಮ ಯಜಮಾನ್ರು ಸ್ನಾನ ಮಾಡಿ ಒಂದ್ ವಾರ ಆಯ್ತು, ಈ ನೀರ್ಗೋಸ್ಕರ ಕಾದ್ಕೊಂಡು ಒಂದ್ ವಾರದಿಂದ ಫ್ಯಾಕ್ಟ್ರಿಗೆ ಹೋಗಿಲ್ಲ ಕಣೆ. ನಮಸ್ಕಾರ, ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಏನ್ರಮ್ಮ, ಎಲ್ಲ ಚೆನ್ನಾಗಿದ್ದೀರಾ? ಒಳ್ಳೆ ಸಮಯದಲ್ಲಿ ಬಂದ್ರಣ್ಣ, 3 ದಿವಸದಿಂದ ನೀರೇ ಬರ್ತಿರ್ಲಿಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ಫೋನ್ ಮಾಡ್ತಾ ಇವರೆಲ್ಲ ನೀರಿಲ್ದಲ್ಲಿ ಪರದಾಡ್ತಿದ್ದಾರೆ. ಒಂದ್ ರೂಪಾಯಿ ಇಲ್ಲಿ ನನಗೆ ಫೋನ್ ಮಾಡ್ತಿಕ್ಕೆ? ಫೋನ್ ಮಾಡೋಣ ಅನ್ಕೊಂಡೆ, ನೀವ್ ಏನಾದ್ರೂ ಅನ್ಕೋತೀರ ಅಂತ ಮಾಡ್ಲಿಲ್ಲ. ನಾನೇನ್ ಅನ್ಕೊಂತೀನಿ, ಬಂದೇಕಾಯ್ ನೋಡ್, ತಾಯಂದ್ರ ಮುಖ ಎಲ್ಲ ನೀರಿಲ್ದಲ್ಲಿ ಹೆಂಗೆ ಬಾಡೋಗ್ಬಿಟ್ಟಿದೆ ಅಂತ. ಸಮಾಜ ಸೇವೆನೇ ನನ್ನ ಧರ್ಮ ಕಣೋ, ಅದಕ್ಕೆ ನಾನೇ ಖುದ್ದಾಗಿ ನೀರ್ ಬಿಡೋದಕ್ಕೋಸ್ಕರ ಬಂದಿದ್ದೀನಿ. ಹೋಗ್ರಮ್ಮ, ತಾವೆಲ್ಲ ನೀರ್ ಇಟ್ಕೊಳ್ ಹೋಗಿ. ನೀರಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಟ್ಯಾಂಕರ್ ತಗೊಂಡ್ಬಿಟ್ಟಿದ್ದೀರಾ, ಏನ್ ಎಲೆಕ್ಷನ್ ಹತ್ರ ಬಂತು ಅಂತಾನಾ? ತಪ್ಪು ತಿಳ್ಕೊಂಡಿದ್ದೀರಿ. ಸ್ವಾತಂತ್ರ್ಯ ಇಲ್ಲ ಅಂದಾಗ ಸ್ವಾತಂತ್ರ್ಯ ತಂದ್ಕೊಟ್ಟವ್ರು ಯಾರು? ನಾವು. ಜನ ಏನ್ ಬೇಕು ಅಂತ ಕೇಳ್ತಾರೋ ಅದನ್ನ ನಮ್ಮ ಪಕ್ಷ ತಂದ್ಕೊಡುತ್ತೆ. ಜನಸಾಮಾನ್ಯರ ಕಷ್ಟ ನಾನು ನೋಡೋದಕ್ಕಾಗೋದಿಲ್ಲ. ನನ್ನ ಕೈಲಿ ಅಕ್ಕಿ ಕ್ಯೂ, ಸಕ್ಕರೆ ಕ್ಯೂ, ಸೀಮೆಎಣ್ಣೆ ಕ್ಯೂ, ಪೆಟ್ರೋಲ್ ಕ್ಯೂ, ಕೊನೆಗೆ ನೀರಿಗೂ ಕ್ಯೂನ. ಇನ್ನು ಎಷ್ಟು ದಿವಸ ಅನುಭವಿಸ್ಬೇಕು ಈ ಸಮಸ್ಯೆಗಳನ್ನ? ಸರ್, 10 ವರ್ಷದ ಹಿಂದೆ ನಿಮ್ ಸರ್ಕಾರ ಇತ್ತಲ್ಲ, ಅವಾಗ ಯಾಕೆ ಬಗೆಹರಿಸಲಿಲ್ಲ? ಅಮ್ಮ, ಈ ನೀರಿನ ಟ್ಯಾಂಕ್ ಕಟ್ಟಿಸ್ತೋರು ಯಾರು? ನಮ್ ಪಕ್ಷ, ನಾವೇ. ಈ ಟ್ಯಾಂಕಿಗೆ ನೀರ್ ತುಂಬಿಸ್ಲಿಕ್ಕಾಗಿಲ್ವಲ್ಲಮ್ಮ ಹಿಂದಿನ ಸರ್ಕಾರಕ್ಕೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಏನಾದ್ರೂ ಬಂದ್ರೆ 100 ಸಮಸ್ಯೆಗಳನ್ನ ಬಗೆಹರಿಸ್ತೇವೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಮ್ ಪಕ್ಷ ಕಾಮ ಪಕ್ಷ. ಅಮ್ಮ, ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಪಾಪ ಅವ್ರಿಗಲ್ಲಿ ಬಿದ್ದೋಗಿದೆ. ಮಾತನ್ನ ತೊದಲಿಸ್ತಾರೆ. ನಮ್ಮದು ಕಾಮಧೇನು ಪಕ್ಷ. ಕಾಮಧೇನು ಪಕ್ಷ. ಸರ್, ಈ ಚುನಾವಣೆಯಲ್ಲಿ ನಿಮ್ಗೆ 8 ಸೀಟ್ ಸಿಗ್ಬೋದು ಸರ್. ಒಟ್ಟು 224 ಕ್ಷೇತ್ರಗಳಲ್ಲಿ 24 ಕ್ಷೇತ್ರ ಬಿಟ್ಟು 200 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ.
ಅದ್ ಹೇಗ್ ಸರ್ ಅಷ್ಟು ಕರೆಕ್ಟ್ ಆಗಿ ಹೇಳ್ತೀರಾ? ಬಿಬಿಪಿ ಒಡೆದು ಹೋಳಾಗಿದೆ, ಪ್ರಜಾನಾಡಿ ಹಾಳಾಗಿದೆ, ಟೈಟಾನಿಕ್ ಮುಳುಗೋಗುತ್ತೆ, ಅದೆಲ್ಲ ನಿಮ್ಗೆ ಗೊತ್ತು. ಹಾಗಾಗಿ ನಾವ್ 200 ಸೀಟ್ ಗೆದ್ದೇ ಗೆಲ್ತೀವಿ. ಉಳಿದಿರೋ 24 ಸ್ವತಂತ್ರ ಅತಂತ್ರ ಕುತಂತ್ರ ಇರ್ತದಲ್ಲ ಅದೆಲ್ಲ ಹಂಚಿಕೊಳ್ಳುತ್ತೆ. ನೋಡಿ, ಮುಂದಿನ ತಿಂಗಳು ಪ್ರಮಾಣ ವಚನ ಸಮಾರಂಭಕ್ಕೆ ತಾವೆಲ್ಲ ಬರಲೇಬೇಕು. ಅದಕ್ಕೋಸ್ಕರ ಆಹ್ವಾನಿಸ್ತಾ ಇದೀವಿ. ತಾವೆಲ್ಲ ಬರಬೇಕು ಬರಬೇಕು ಬರಬೇಕು. ಬರ್ತೀವಿ ಗಂಗಾಧರ್ ಅವರೇ, ಖಂಡಿತ ಬರ್ತೀವಿ. ನೀವು ಮೊದಲು ಗೆಲ್ಲಿ. ವೀಕ್ಷಕರೇ, ಈ ಬಾರಿಯ ಚುನಾವಣೆಯ ಅಖಾಡದಲ್ಲಿ 5 ಘಟಾನುಘಟಿಗಳು ಸ್ಪರ್ಧಿಸಿದ್ದಾರೆ. ಈ ಘಟಾನುಘಟಿ ನಾಯಕರುಗಳ ಮಧ್ಯೆ ಸರಳ ಸಜ್ಜನಿಕೆಯ ಮಾಜಿ ಮುಖ್ಯಮಂತ್ರಿ ಶ್ರೀ ವಿಶ್ವನಾಥ್ ಅವರು ಕೂಡ ಕಣದಲ್ಲಿದ್ದಾರೆ. ಇವರು ತಮ್ಮ ಅವಧಿಯಲ್ಲಿ ಶುದ್ಧ ಹಸ್ತರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ಹಲವಾರು ಜನಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡವರು. ಇವತ್ತಿಗೂ ಕೂಡ ಸ್ವಂತ ಸೂರಿಲ್ಲದೆ, ಸ್ವಂತ ಕಾರಿಲ್ಲದೆ ಸರ್ಕಾರದ ಮಾಸಾಶನದಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ಹಣಬಲ ತೋಳ್ಬಲದ ಈ ಚುನಾವಣಾ ಕಣದಲ್ಲಿ ವಿಜಯಮಾಲೆ ಯಾರಿಗೆ ಲಭಿಸುತ್ತೋ ಕಾದು ನೋಡೋಣ. ನಮಸ್ಕಾರ. ರಾಮನಗರದಿಂದ ಲೇ ಕೇಶವ ನಿನಗೆ. ಅಧ್ಯಕ್ಷರೇ ತಗೊಳ್ಳಿ. ಎಷ್ಟಂದಿದೆಯೋ? 3 ಇದೆ. ಇದೇನ್ ತರಕಾರಿ ವ್ಯಾಪಾರ ಅನ್ಕೊಂಡ್ಯ? ನೀನ್ ಕೊಡೋ ದುಡ್ಡಿಗೆ ಮುನ್ಸಿಪಾಲ್ಟಿ ಸೀಟು ಸಿಗಲ್ಲ. ಅಲ್ಲ, ನಿಮ್ ಪಕ್ಷಕ್ಕೋಸ್ಕರ 20 ದುಡ್ದೀವ್ನಿ. ನನಗೆ ಟಿಕೆಟ್ ಸಿಗುತ್ತೆ ಅಂತ ಊರ್ ತುಂಬಾ ಪ್ರಚಾರ ಹಾಪಿಸ್ಬಿಟ್ಟಿವ್ನಿ. ಜೂಜ್ಬಿ 5 ಕೊಡಕ ದ್ಯಾಕ್ಲಾಂಗ್ ಸಾಹಿತ್ಯ. ನಾಳೆ ಗೆದ್ರೆ 300 ಮಾಡ್ಕೊಳಕಿಲ್ವಾ? ಮುಂದಿನ 5 ಸರ್ಕಾರ ನಮ್ದೇ. ಆಯ್ತಕ್ಕ, ಕೊಟ್ರಾಯ್ತು ಬಿಡು. ಏ ತಗೊಳೋ. ನಮಸ್ಕಾರ ಅಧ್ಯಕ್ಷರೇ, ಬರ್ತೇನೆ. ಈ ಸಲ ರಾಣಿ ಬೆನ್ನೂರ್ಗೆ ರಮೇಶ ಕ್ಯಾಂಡಿಡೇಟ್. ಅಲ್ರಿ, ರಾಣಿ ಬೆನ್ನೂರ್ ನಂಗೆ ಅಂತ ಹೇಳಿದ್ರೆ? ಹೋದ ಸಲ ಠೇವಣಿನೇ ಬರ್ಲಿಲ್ಲ ನಿನಗೆ. ಮೇಡಮ್ ಹೇಳಿದಾರೆ ನಿನಗೆ ಟಿಕೆಟ್ ಕೊಡ್ಕೊಡ್ದು ಅಂತ. ಏನಾ 5 ತಂದಿದ್ಯಾ? 5 ಏನಾನ? ನೀ ಕೇಳ್ದಷ್ಟು ಕೊಡ್ತೀನಿ, ಟಿಕೆಟ್ ಕೊಟ್ಟಿಲ್ಲ ಸಾಕು. ಅಧ್ಯಕ್ಷರೇ, ಮಂಡ್ಯ ಟಿಕೆಟ್ ನನಗೆ ತಾನೇ. ನೋಡಮ್ಮ, ಅದು ಏಯ್ ಎಲ್ಲಾದ್ರೂ ಉಂಟೇನಮ್ಮ. ಯಾರಾದ್ರೂ ಕಾಲಿಟ್ ಬಿಟ್ರೆ ಬಾಟ್ಲಿ ತಗೊಂಡು ಚುಚ್ಚು ಬಿಡ್ತಾನೆ. ಆಲ್ರೆಡಿ ಸೋಲ್ಡ್ ಔಟ್ ಆ ಏರಿಯಾ ಆಲ್ ಟೈಮ್ ರಿಸರ್ವ್ ಟು 1 ಫಿಲ್ಮ್ ಸ್ಟಾರ್. ಅಯ್ಯ ಎಲ್ಲ ಇಷ್ಟನೆ, ನಡೀರೆ. ರಾತ್ರಿ ಒಂದ್ ಮಾತಾಡ್ತಾನೆ, ಬೆಳಗ್ಗೆ ಒಂದ್ ಮಾತಾಡ್ತಾನೆ. ಬಳ್ಳಾರಿಯಿಂದ ಹೇ ಸುರೇಂದ್ರ ರೆಡ್ಡಿ, ನಿನಗೆ ಕಣ. ಬಳ್ಳಾರಿ ಟಿಕೆಟ್ ನನಗೆ ಅಂತ ಪ್ರಾಮಿಸ್ ಮಾಡಿದಳ್ರಿ. ನಿನ್ ಮೇಲೆ ತುಂಬಾ ಕ್ರಿಮಿನಲ್ ಕೇಸ್ ಇದೆ, ನಿನಗೆ ಟಿಕೆಟ್ ಕೊಡ್ಕೊಡು ಅಂತ ಹೈಕಮಾಂಡ್ ಆರ್ಡರ್. ನಿನ್ನ ಬಾಯಿನ ಪೆನೈಲ್ ಹಾಕೊಂಡು ತೋಳ್ಕೊಳ್ಳೋ. 3 ಇದ್ಯಾ? 4 ಇಂಗ್ಲಿಷ್ ಅಕ್ಷರ ಮಾತಾಡ್ತೀಯ ಅಂತ ಮರ್ಯಾದೆ ಕೊಡ್ತಾ ಇದೀನಿ. ನಾನ್ ಕ್ರಿಮಿನಲ್ ಆ ಸುರೇಂದ್ರ ರೆಡ್ಡಿ ಸಾಚಾನ? ಸ್ನೇಹಿತ ಅಂತ ಮನೆ ಕರೆದು ಊಟ ಹಾಕಿದ್ರೆ ಅವನ ಹೆಂಡತಿನ ರೇಪ್ ಮಾಡಿದಾನೆ, ಅವನಿಗೆ ಬಿ ಫಾರ್ಮ್ ಕೊಡ್ತಿದ್ದೀರಾ? ನಾಚಿಕೆ ಆಗಲ್ಲ? ಒಬ್ಬೊಬ್ಬನ ಜನರ ದುಡ್ಡಿನ 1,000,000,000 ಲೂಟಿ ಮಾಡಿದೀರಾ? ಇನ್ನು ನಿಮ್ ದುರಾಸೆ ಹೋಗಿಲ್ವಾ? ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ದುಡಿದವರಿಗೆ ಟಿಕೆಟ್ ಕೊಡದೆ ಇಂಥ ರೌಡಿಗಳಿಗೆ ಗುಂಡಗಳಿಗೆ ಟಿಕೆಟ್ ಕೊಟ್ಟು ಇಡೀ ರಾಜಕೀಯ ವ್ಯವಸ್ಥೆ ಹಾಳು ಮಾಡಬೇಕು. ನೀವೇನ್ ಮನುಷ್ಯರ ಇಲ್ಲ ರಾಕ್ಷಸರ? ಪಕ್ಷ ಅಂದ್ರೆ ದೇವ್ರು ಅಂತ ತಿಳ್ಕೊಂಡಿದೀವಿ. ಒಬ್ರಿಗೊಬ್ರು ಉಚ್ಚನಾಗಲ್ ತರ ಕಚ್ಚಾಡ್ತಿದ್ದೀರಾ? ಪರ್ಕೆ ತಗೊಂಡು ಹಡ್ದು ಬಿಡ್ತೀನಿ, ಹೋಗ್ರಳೆ. ನಿನ್ನ ಬಂಡ ಜನ್ಮಕ್ಕೆ ಬರೀ ದುಡ್ಡು ತಿನ್ನಕ್ಕೆ ಯಜ್ಞಗಳ ತರ ಸೇರ್ಕೊಂಡ್ರೆ ನಿಮ್ ಪಕ್ಷ ನನ್ಗಾಗೋಬೇಕು. ನನ್ನ ಮೈಯಲ್ಲಿ ಉದುರಿರೋ ರೋಮಕ್ ಸಮಾನ ನಿನ್ ಪಕ್ಷ. ನಿನ್ ಪಕ್ಷಕ್ ನನ್ ಎಕ್ಕಡ ಹೇಳಿದ ಬಿಬಿಪಿ ಅವ್ರು ಕರೀತಾವ್ರೆ ಸೇರ್ಕೊಂಡು. ಮಂಚು ಬುದ್ಧಿ ಸೀಟಾ ಯಾವನ್ ಬರ್ತಾನ ನಾನು ನೋಡ್ತೀನಿ. ವಾ,
ಸೂಪರ್, ವೆರಿ ಗುಡ್ ಮಲ್ಲೇಶ್, ವೆರಿ ಗುಡ್. ಪಬ್ಲಿಸಿಟಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಕಣ. ಈ ಬ್ಯಾನರ್ ಎಲ್ಲ ಮಂಡ್ಯ ಮೈಸೂರಿಗೆ, ಇದು ಧಾರವಾಡ ಹುಬ್ಳಿಗೆ, ಇದು ಮಂಗಳೂರಿಗೆ, ಇದೆಲ್ಲ ಬೆಂಗಳೂರು ಸಿಟಿಗೆ, ಇದು ರಾಯಚೂರಿಗೆ. ಎಲ್ಲ ಹಾಳಾಗೋಗಿದ್ಯೋ ನೀನ್? ಹಾಳಾಗ ಟೈಮ್ ಬಂತ ಅಂದ್ರೆ ಕೇಡ್ಗಾಲದಲ್ಲಿ ನಾಯಿ ಮೊಟ್ಟೆ ಇಟ್ಟಾಗೆ ಆ ಪ್ರಜಾನಾಡಿ ಪಕ್ಷದ ನಂಜುಂಡಯ್ಯ ನಿನ್ನ ಆಪೋಸಿಟ್ಗೆ ಕೃಷ್ಣ ಚಂಚಾ ನನ್ನ ಮಗನೇ, ಆ ಕೃಷ್ಣಪ್ಪಂಗೆ ಹೆಂಡತಿ ಪಕ್ಕ ಮಲ್ಗೋ ಯೋಗ್ಯತೆ ಇಲ್ಲ, ಅವನು ನನ್ನ ಗಂಡನ ಎದುರು ನಿಂತು ಗೆದ್ದು ಬಿಡ್ತಾನೆ. ನಿಮ್ಮೆದುರು ಯಾರೇ ನಿಂತರು ಜನರು ನರಸಿಂಹಸ್ವಾಮಿಗೆ ಎದುರುಕೊಳ್ಳೋದು, ಬೆಲೆ ಕೊಡೋದು ಆ ಪಿಳ್ಳಂಗೋವಿ ಕೃಷ್ಣಂಗಲ್ಲ, ಈ ಬೇ ಗೆಲ್ಲೋದು. ನೀವು ಉತ್ತರ ಹಳ್ಳಿ ಕ್ಷೇತ್ರವನ್ನೇ ಆರಿಸಿಕೊಳ್ಳೋದಕ್ಕೆ ಏನಾದರೂ ನಿರ್ದಿಷ್ಟವಾದ ಕಾರಣ ಇದೆಯೇ? ಖಂಡಿತ ಇದೆ. ನಿಮ್ ಬಗ್ಗೆ ಕೊಳಲು ಅಂತವನೆ ಕೀಸ್ನ ಮಾರೇತು ಶೇರ್ ಕುಮಾರ್ನ ಲೂಟೇತು ಭಂಡಾರ್ಕು ಲೂಟ ಅಂತ ಹೇಳಿದ್ರೆ ಅವ್ನ್ ಸೋಲ್ಸೋ ಒಂದೇ ಕಾರಣಕ್ಕೋಸ್ಕರ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೇನೆ. ನನ್ನ ಪಾರ್ಟಿನ ಗೆಲ್ಸಿಗೆ ನರಸಿಂಹ ಅವರು ನಿಮಗಿಂತ ತುಂಬಾ ಸೀನಿಯರ್, ನುರಿತ ರಾಜಕಾರಣಿ, ಬಿಬಿಪಿ ಪಕ್ಷದ ಆಧಾರ ಸ್ತಂಭ ಅಂತ ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸೀನಿಯರ್ ರಾಜಕೀಯದಲ್ಲಿ ಸೀನಿಯಾರ್ಟಿ ಜೂನಿಯಾರ್ಟಿ ಏನ್ರಿ ಬಂತು? ಸರ್ವೈವಲ್ ಆಫ್ ದಿ ಫಿಟ್ನೆಸ್, ಯಾರ ಯೋಗ್ಯತೆ ಇದೆಯೋ ನಿಲ್ತಾನೆ, ಗೆಲ್ತಾನೆ, ಬದುಕ್ತಾನೆ ಅಷ್ಟೇ. ಆದ್ರೂ ನರಸಿಂಹ ಅಂತ ಅವರ ಎದುರಿಗೆ ಸ್ಪರ್ಧಿಸಿ ಗೆಲ್ತೀನಿ ಅನ್ನೋ ವಿಶ್ವಾಸ ನಿಮಗಿದೆಯಾ? ಸ್ವಾಮಿ, ಪರೀಕ್ಷೆಗೆ ಹೋಗೋ ಪ್ರತಿ ವಿದ್ಯಾರ್ಥಿನೂ ಪಾಸ್ ಆಗ್ತೀನಿ ಅಂತಾನೆ ಹೋಗೋದು. ಹಾಗೆ ನಾನು ನಿಲ್ತೀನಿ, ಗೆಲ್ತೀನಿ, ನನ್ನ ಪಕ್ಷ ಗೆಲ್ಲಿಸ್ತೀನಿ ಅಂತ ಎದೆ ತಟ್ಕೊಂಡು ಹೇಳ್ತೀನಿ. ಅದೇ ಎದೆ ತಟ್ಕೊಂಡು ನನ್ನ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಕೇಳಿ, ರೈತರು ನಮ್ಮ ದೇಶದ ಜೀವನಾಡಿ ಅಂತ ನೀವು ನಿಮ್ಮ ಪಕ್ಷದವರು ಒಂದ್ ಕಡೆ ಶಂಕ ಹೊಡ್ಕೋತೀರಿ, ಅದೇ ಇನ್ನೊಂದು ಕಡೆ ನಿಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು ದೆಹಲಿಯ ಗದ್ದುಗೆಯನ್ನ ಏರಿದ್ದಾಗ ಏನ್ ಮಾಡಿದ್ರು? ದೇವನಹಳ್ಳಿ ಸುತ್ತಮುತ್ತ ಇದ್ದ ಬಡ ರೈತರ ಸಾವಿರಾರು ಎಕರೆ ಜಮೀನನ್ನ ಲಪಟಾಯಿಸಿದ್ರು. ಆಮೇಲೆ ಅದೇ ಜಾಗದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕು ಅಂತ ಹೇಳಿ ಜಿಒ ಕೂಡ ಮಾಡಿಸಿದ್ರು. ಇದು ಬಡ ರೈತರ ಬಾಯಿಗೆ ಮಣ್ಣು ಹಾಕಿದಾಗಲ್ವಾ? ಇದು ರೈತರಿಗೆ ದ್ರೋಹ ಮಾಡಿದಾಗಲ್ವಾ? ಖಂಡಿತ ಇಲ್ಲ ಸ್ವಾಮಿ. ನಮ್ಮ ನಾಡಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದೆ ಅಂತ ಅಂದ್ರೆ ಅದು ನಮಗೆ ಹೆಮ್ಮೆ ವಿಷಯ ಅಷ್ಟೇ ಅಲ್ಲ, ಸ್ಥಳೀಯರಿಗೆ, ಸ್ಥಳೀಯ ಕನ್ನಡಿಗರಿಗೆ ನಾವು ಉದ್ಯೋಗಾವಕಾಶ ಮಾಡಿಕೊಟ್ಟಿದೀವಿ. ಏನು ಏನು ಉದ್ಯೋಗಾವಕಾಶ ಮಾಡಿಕೊಟ್ಟಿದ್ದೀರಿ ನೀವು? ನೀವು ಕನ್ನಡಿಗರಿಗೆ ಕೊಟ್ಟಿರೋದು ಕೂಲಿ ಕೆಲಸ, ಹೊಲಸು ಬಾಚೋ ಕೆಲಸ, ವಾಚ್ಮನ್ ಕೆಲಸ, ಮೂಟೆ ಹೊರೋ ಕೆಲಸ, ಇದೇನಾ ಇದೇನಾ ನೀವು ಸ್ಥಳೀಯ ಕನ್ನಡಿಗರಿಗೆ ಮಾಡಿಕೊಟ್ಟಿರೋ ಘನವಾದ ಉದ್ಯೋಗ ಅವಕಾಶಗಳು? ಅಲ್ಲ, ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಬಿಡಿ ಬಿಡಿ ಮಣ್ಣು ಬಿಡಿ, ಟಾರ್ಗ್ ಬನ್ನಿ. ಕರ್ನಾಟಕದಲ್ಲಿರೋ ಮಣ್ಣು ರಸ್ತೆಗಳನ್ನೆಲ್ಲ ಟಾರ್ ರಸ್ತೆ ಮಾಡ್ತೀನಿ ಅಂತ ಹೇಳಿ ಆಪ್ ನೀವೇನ್ ಮಾಡಿದ್ರಿ? ಅವನ ಕೈಲಿ ಪರ್ಮಿಷನ್ನು ಕೊಟ್ರಿ. ಆದ್ರೆ ಆಮೇಲೆ ಏನಾಯ್ತು? ಮಾಡ್ತಾ ಇದ್ದ ರಸ್ತೆಗಳ ಮಧ್ಯದಲ್ಲಿ ಆಗ ನೀವೇನ್ ಮಾಡಿದ್ರಿ? ಬಡ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಶಂಕ ಹೊಡ್ಕೊಂಡು ಅದೇ ಟಾರ್ ರಸ್ತೆ ಮಧ್ಯದಲ್ಲಿ ಧರಣಿಗೆ ಕೂತ್ರಿ. ಇದು ಜನಸಾಮಾನ್ಯರಿಗೆ ನೀವು ಮಾಡ್ತಿರೋ ಅನ್ಯಾಯ ಅಲ್ವಾ ಸ್ವಾಮಿ? ಯಾವ ಸೀಮೆ ರಾಜಕೀಯ ಅಂತ ಇದನ್ನೆಲ್ಲ ಮಾಡ್ತಿದ್ದೀರಿ ನೀವು? ರಾಜಕೀಯ ಇದು ಮಾತ್ರ ನೀವು ಆಡ್ತಾ ಇಲ್ಲ, ಆ ನರಸಿಂಹ ನಿಮ್ ಬಾಯಿಂದ ಆಡಿಸ್ತಾ ಇದ್ದಾನೆ. ಅವನ ಯೋಗ್ಯತೆ ಏನು ಅಂತ ಗೊತ್ತಾ? ಅವನ ಜೀವನ ಚಕ್ರ ಏನು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಏನು ಅಂತ ಹೇಳಿ ಜನ ತಿಳ್ಕೊತಾರೆ. ಅವನೊಬ್ಬ ಆರ್ಡಿನರಿ ಬಸ್ ಕ್ಲೀನರ್. ಕುಂಡ್ರು ಪುಡಾರಿಗಳಿಗೆಲ್ಲ ಹೆಂಡ ಹೆಣ್ಣು ಸಪ್ಲೈ ಮಾಡ್ತಾ, ಅವ್ರ ಕುಡಿದ ಭಕ್ತರಲ್ಲಿ ಅವ್ರು ಮಾತಾಡಿದ ಮಾತುಗಳನ್ನೆಲ್ಲ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಹೈಕ್ ಮಾಡಿ ಕೊಡ್ತಾ ಇದ್ದ. ಮಾಂಸ ದಂಧೆ ವ್ಯಾಪಾರಿ. ಆದ್ರೆ ಇವನ್ ಬೆಳೆಯಕ್ ಕಾರಣ ಯಾರು ಗೊತ್ತಾ? ಹೇಳಿ. ಇವನ್ ಇಟ್ಕೊಂಡಿದ್ನಲ್ಲ ವೇಶ್ಯೆ, ಅವಳು ತಮ್ಮ ದೇವಿನೇ ಕಾರಣ. ಏನ್ರಿ ಇದು? ನರಸಿಂಹ ರಾಜಕೀಯವಾಗಿ ಆ ಹಂತಕ್ಕೆ ಬೆಳೆಯೋದಕ್ಕೆ ದೇವಿ ಏನೆಲ್ಲ ಮಾಡ್ತಾರೆ? ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ, ಒಂದ ಎರಡ ನೂರಾರು. ಇಂಥ ನನ್ನ ಮಕ್ಕಳನ್ನೆಲ್ಲ ಇನ್ನು ಉಳಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ತಾಲಿಬಾನ್ ನಲ್ಲಿ ಮಾಡ್ತಾರೆ ನೋಡಿ, ರಸ್ತೆಯಲ್ಲಿ ನಿಲ್ಸಿ ಕಲ್ಲು ಹೊಡೆದು ಸಾಯಿಸ್ತಾರಲ್ಲ, ಆ ಕೆಲಸ ಇಲ್ಲೂ ಆಗಬೇಕು. ಕಳ್ತನ ಮಾಡಿದವ್ರ ಕೈ ಕಟ್ ಮಾಡಬೇಕು, ಕೊಲೆ ಸುಲಿಗೆ ಮಾಡಿದವ್ರನ್ನ ಗಲ್ಲಿಗೇರಿಸಬೇಕು. ಆಗ್ಲೇ ಆಗ್ಲೇ ಅಂತವರಿಗೆ ಭಯ ಹುಟ್ಟೋದು, ಜನಕ್ಕೆ ನ್ಯಾಯ ಸಿಕ್ಕೋದು, ಅವರು ನೆಮ್ಮದಿಯಿಂದ ಊಟ ಮಾಡೋದು. ನರಸಿಂಹನ ಕಥೆ ಮುಗೀತು.
ಟಿವಿಲಿ ಚೆನ್ನಾಗಿ ಜಾಡ್ಸಿದ್ರಿ. ನನ್ನ ಬುರುಡೆಲ್ಲೂ ಮಸಾಲೆ ಇದೆ ಅನ್ನೋದು ಅವ್ರಿಗೆ ಗೊತ್ತಾದ್ರೆ ಸಾಕು. ಭವ್ಯ ಭಾರತ ಪಕ್ಷ ಈ ಸಾರಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಡ್ಲಿ, ಏನು ಅಂತ ತೋರ್ಸೋಣ. ಹಳೆ ಕತೆನೆಲ್ಲ ಇಡೀ ಕರ್ನಾಟಕಕ್ಕೆ ಡಂಗುರ ಸಾರ್ಬಿಟ್ಯಾ? ನಮ್ ಬಾವನ್ ಹಣೆ ಮೇಲೆ ಒಂದು ನೊಣ ಕೂತ್ರು ನೂರ್ ಹೆಣ ಬೀಳ್ಸೋ ನಾನು. ಅಂಥದ್ರಲ್ಲಿ ನೀನು ನಮ್ ಬಾವನ್ ವಿರುದ್ಧನೆ ಗೆದ್ಬಿಡ್ತೀಯಾ? ಎಷ್ಟ ಧೈರ್ಯ ನಿಂಗೆ? ಆ ಚಕ್ರವ್ಯೂಹನ ಭೇತಕ್ಕೆ ಅಂತ ಹೊರಟ ಅಭಿಮನ್ಯುನೇ ಗೆಲ್ಲಕ್ಕಾಗದೆ ಸೋತ್ ಹೋದ. ಅಂಥದ್ರಲ್ಲಿ ನೀನು ಮಾತಾಡ ಗೆದ್ಬಿಡ್ತೀಯಾ? ಹೆದರಿಸ್ತೀಯಾ? ರಾಜಕೀಯ ಅಂದ್ರೆ ಬರೀ ಮಾತಾಡೋದಲ್ಲ ಕಣೋ, ಮಾಡೋ ತಾಕತ್ ಇರೋನೇ ರಾಜಕಾರಣಿ. ಕೊಲೆ ಮಾಡ್ತಾ ಕಣ್ಮುಂದೆ ಕೊಲೆ ಮಾಡಿ ಏನು ನಡ್ದೇ ಇಲ್ಲ ಅನ್ನೋ ತರ ನಿಂತಿದ್ಯಲ್ಲೋ. ನೀ ನೋಡ್ದ್ಯಾ? ನೀ ನೋಡ್ದ್ಯಾ? ನೀನು ನೀವ್ ಯಾರಾದ್ರೂ ನೋಡಿದ್ರ? ಯಾಕಂತ ಅರ್ಚಾಡ್ತಾ ಇದ್ಯಾ? ನೀ ಸಾಕ್ಷಿ ಅಂತ ಯಾರು ಹೇಳಿದ್ದು? ನೀನೇನು ಮಾಡಿಲ್ಲ. ಇಲ್ಲೇನು ಗಲಾಟೆ ಅಂದ್ರು ಅದಕ್ಕೆ ಬಂದ್ವಿ. ಇಲ್ಲೇನು ನಡೆದೇ ಇಲ್ಲ. ನೀವು ಸರ್, ಕೃಷ್ಣಪ್ಪ ಅವ್ರ ಸಾವಿನ ಬಗ್ಗೆ ನಿಮ್ ಅಭಿಪ್ರಾಯ? ಸಾವೇನ್ರಿ ಇದು? ಕೊಲೆ ಕೊಲೆ, ಇದು ಪ್ರಜಾಪ್ರಭುತ್ವದ ಕೊಲೆ. ರೇ, ನಮ್ಮ ಕರ್ನಾಟಕ ನೋವು ಯು ಪಿ ಎ ಪಿ ಅಸ್ಸಾಂ ತರ ಆಗೋಯ್ತಲ್ರಿ. ಎಲೆಕ್ಷನ್ ನಿಂತ್ಬಿಟ್ರೆ ಕೊಂದೇ ಬಿಡದ? ಈ ಸಾವಿಗೆ ಉತ್ತರ ನಾನ್ ಕೊಡ್ತೀನಿ. ಏನಮ್ಮ ಇದೆಲ್ಲ ಹೇಗಾಯ್ತು ಅಂತ ಹೇಳ್ತೀರಾ? ಏನ್ ಹೇಳವ್ವ, ಈ ಹಾಳಾದ ರಾಜಕೀಯ ದುರ್ಗಲಾಟೆಯಲ್ಲಿ ಅನ್ಯಾಯವಾಗಿ ನನ್ ಮಗ ಕಾಲ್ ಕಳ್ಕೊಂಡ್ಬಿಟ್ಟ. ಇಡೀ ನಮ್ ಕುಟುಂಬಕ್ಕೆ ಇವನ್ ದುಡಿಮೆನೆ ಆಧಾರ ಆಗಿತ್ತು. ಇನ್ನಿವ್ ದುಡಿಯೋಕ್ ಹೋಗಕ್ ಆಗಲ್ಲ, ನಮ್ ಸಂಸಾರ ಬೀದಿಗ್ ಬಂದ್ಬಿಡ್ತು. ಈ ಅನ್ಯಾಯ ಕೇಳಕ್ ಯಾರು ಇಲ್ವಾ? ಎರಡು ರಾಜಕೀಯ ಪಕ್ಷಗಳ ವೈಷಮ್ಯದಿಂದಾಗಿ 18 ಜನ ಸಾವಿಗೀಡಾಗಿ ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಂದ್ನಿಂದಾಗಿ ಸಾಮಾನ್ಯ ಜನರ ಬದುಕು ದುಸ್ತರವಾಗಿದೆ.
Welcome, Mr. Vishwanath. Please come. Namaskar, sir. Please take your seat. Namaste. ಏನ್ ತೋತಿರಿ? ಕಾಫಿ, ಟೀ? ನಮ್ಮ ರಾಜ್ಯದ ಸ್ಥಿತಿಗತಿ ನೋಡಿದ್ರೆ ಅಮೃತ ಕುಡಿದಷ್ಟು ಸಂತೋಷ ಆಗುತ್ತೆ. ಯಾಕೋ ತುಂಬಾ ಬೇಸರದಲ್ಲಿ ಇದ್ದ ಹಾಗೆ ಕಾಣುತ್ತೆ. ಎಲ್ಲಿಗೆ ಬಂತು ಸರ್ ನಮ್ಮ ರಾಜ್ಯದ ರಾಜಕಾರಣ? ಸ್ವಾರ್ಥ ರಾಜಕಾರಣಕ್ಕಾಗಿ ಜನಹಿತ ಬಲಿ ಕೊಟ್ಟು ರಾಜಕಾರಣ ಮಾಡೋದು ಸರಿನಾ? ಜನಸಾಮಾನ್ಯರನ್ನ ನಡುಬೀದಿನಲ್ಲಿ ಕೊಚ್ಚಾಕೋದು ಅಂದ್ರೆ ಏನ್ ಸರ್ ಇದ್ರ ಅರ್ಥ? ನಮ್ಮ ರಾಜ್ಯಕ್ಕೆ ಎಲ್ಲಿ ಗೂಂಡಾ ರಾಜ್ಯ ಅನ್ನೋ ಕೆಟ್ಟಸು ಬರುತ್ತೋ ಅಂತ ಭಯ ಆಗ್ತಾ ಇದೆ ಸರ್. ನಮ್ಮ ಕಾಲದಲ್ಲಿ ವಿಧಾನಸೌಧ ಒಂದು ಪವಿತ್ರವಾದ ದೇವಾಲಯ ಆಗಿತ್ತು. ಅಲ್ಲಿಗೆ ಬರೋ ಪ್ರತಿಯೊಬ್ಬ ರಾಜಕಾರಣಿನೂ ಬಿಳಿ ಬಟ್ಟೆ ತೊಟ್ಟುಕೊಂಡ ಭಕ್ತರಾಗಿದ್ದು. ದೇಶ ಆಳೋರ ಮೈಯಿ ಮನಸ್ಸು ಶುಭ್ರವಾಗಿರಬೇಕು ಅನ್ನೋದು ಸಂಕೇತವಾಗಿದ್ದ ಈ ಬಟ್ಟೆನ ತೊಟ್ಟುಕೊಂಡು ಮಾಡಬಾರದನ್ನ ಮಾಡಿ ಆ ಬಿಳಿ ಬಟ್ಟೆಗೂ ಮಸಿ ಬಳಿದು ಬಿಟ್ಟಲ್ಲ ಸರ್. ಯಾವ ರಾಜಕಾರಣಿಗೂ ವಿದ್ಯೆ ಇಲ್ಲ, ಸ್ವಂತ ಬುದ್ಧಿ ಇಲ್ಲ, ರಾಜ್ಯಾಡಳಿತದ ತಲೆಬುಡ ಗೊತ್ತಿಲ್ಲ. ರಾಜಕಾರಣ ಅಂತಂದ್ರೆ ಐಷಾರಾಮಿ ಜೀವನ ಅಂದುಕೊಂಡು ಬಿಟ್ಟಿದ್ದಾರೆ. ಕರ್ನಾಟಕ ಇಂಥ ಕಾಮುಕರ ಕೂಟದ ಕೈಗೆ ಸಿಕ್ಕಿ ನಲುಗಿ ಹೋಗೋದಕ್ಕೆ ಮುಂಚೆ ಕಾಪಾಡಿ ಸರ್. ರಾಜ್ಯದ ಪ್ರಥಮ ಪ್ರಜೆಯಾದ ತಾವು ಪ್ಲೀಸ್ ಡೂ ಸಮಥಿಂಗ್ ಟು ಸೇವ್ ದಿಸ್ ಸ್ಟೇಟ್ ಅಂಡ್ ಡೆಮಾಕ್ರಸಿ. ऑफिसर्स, भारत देश के इतिहास में पहली बार कर्नाटक में 6-6 पार्टियां एक साथ चुनाव लड़ रही हैं, जिसकी वजह से वहां की पॉलिटिकल स्थिति और लॉ एंड ऑर्डर की स्थिति बिल्कुल खराब हो चुकी है। ऐसे में हमें एक ही काम करना है कि किसी तरह से वहां शांतिपूर्वक चुनाव हो। कर्नाटक गवर्नर ने हमारे राष्ट्रपति साहब से रिक्वेस्ट की है कि वहां कोई अच्छा और सीनियर ऑफिसर भेजा जाए। आप लोगों की नजर में कोई अच्छा ऑफिसर है तो बताइए। बिहार और उत्तर प्रदेश के 4-5 जगहों पर 20 साल से चुनाव नहीं हुए, क्योंकि नक्सलिज्म और गुंडागर्दी वहाँ पे चुनाव होने नहीं देते। वैसी जगहों पर गुंडागर्दी और नक्सलिज्म को खत्म करके वहाँ के लोगों को एजुकेट करके जिसने शांति पूर्वक चुनाव लड़वाए, आई थिंक इस काम के लिए the one and only eminent and dynamic officer Indra is the right person sir. ವರ್ಕ್ ಮೋರ್ ಟಾಕ್ ಲೆಸ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಅಲೋ ಮೀ ಟು ವರ್ಕ್. ಆಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ, ಆಮೇಲೆ ಏನ್ ಕೇಳಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ We'll be right back.
मैं जेल से वापस आऊंगा तुझे जिंदा जलाकर राख कर दूंगा। दिस इज माय वार्निंग। अगर मैं वार पे उतरी तो तेरा अंदर का मामला हिल जाएगा। अगर जो भी क्रिमिनल मेरा हिस्ट्री पढ़ेगा ना, वो अगले जन्म में मर्द बन के पैदा होने के लिए भी सोचेगा। तूने मुझसे पंगा लिया है, सोच। Welcome to the legendary IAS officer. I'm very happy to see you. In person. Thank you, sir. In fact, nanna magalu nimma ardent fan. Hardcore. Indra antandre hennamakkalige maadri. She's a living example antittare. Sir, nannu thumba hogulta idira. Not at all. Nodi, hogalbeku antandre thumba hennamakkalidare. Anthavaralli nee obbu. Thank you, sir. Karnataka's present situation nimage gotte idu. ನಾವು ಲುಕೇಂದ್ರ ರಾಜ್ಯದ ನಾಲ್ಕು ಮೂಲೆಯಲ್ಲಿರೋ ಯಾವ ಡಿಪಾರ್ಟ್ಮೆಂಟ್ಗಾರು ಹೋಗಿ ಯಾರನ್ನ ಬೇಕಾದ್ರೂ ಕ್ವಶನ್ ಮಾಡಿ, ಇಂಟ್ರಾಗೇಟ್ ಮಾಡಿ, ಅರೆಸ್ಟ್ ಮಾಡಿ, ನೋ ಬಡಿ ಶಾಲ್ ಸ್ಟಾಪ್. ಫೈನಲಿ ಇಟ್ ಶುಡ್ ಬಿ ಟು ಸೇಫ್ ಗಾರ್ಡ್ ದಿ ಲಾ ಅಂಡ್ ಆರ್ಡರ್ ಆಫ್ ದ ಸ್ಟೇಟ್. ನಾಳೆ ಶುರುವಾಗುವ ಎಲೆಕ್ಷನ್ನಲ್ಲಿ ಈ ರಾಜ್ಯದ ಇತಿಹಾಸನೇ ತಿದ್ದಿ ಕರುನಾಡಿನ ಹೊಸ ಇತಿಹಾಸ ಸೃಷ್ಟಿ ಮಾಡೋ ಕಲ್ಕಿ ನೀವಾಗಬೇಕು ಅನ್ನೋದೇ ನನ್ನ ಆಸೆ. ಹುಟ್ಟೋ ಸೂರ್ಯ 12 ಗಂಟೆ ಮೇಲೆ ಭೂಮಿಗೆ ಬೆಳಕನ್ನ ಚೆಲ್ಲಿದ್ದು ಇತಿಹಾಸದಲ್ಲೇ. ಆದ್ರೆ ನಾನು 24 ಗಂಟೆ ಈ ರಾಜ್ಯದ ಜನಗಳಿಗೆ, ಅವರ ಕನಸುಗಳಿಗೆ ಬೆಳಕಾಗಿ ನಿಲ್ತೀನಿ ಸರ್. ಅಂಡ್ ಇಟ್ಸ್ ಎ ಪ್ರಾಮಿಸ್. ಐ ಆಮ್ ಶೂರ್ ಯು ವಿಲ್ ಡು ಇಟ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಹೊರಗಡೆಯಿಂದ ಶತ್ರುಗಳು ಬಂದ್ಬಿಡ್ತಾರೆ ಅಂತ ಗಡಿಯಲ್ಲಿ ನಿಂತ್ಕೊಂಡು ನಾವು ದೇಶನ ಕಾಯ್ತಿರ್ತೀವಿ. ಆದ್ರೆ ಈ ರಾಜಕಾರಣಿಗಳು ದೇಶದ ಒಳಗಡೆನೆ ಇಟ್ಕೊಂಡು ದೇಶನ ಲೂಟಿ ಮಾಡ್ತಾ ಇದ್ದಾರೆ. ನನ್ನನ್ನೇ ನಂಬಿಕೊಂಡಿರೋ ನನ್ನ ಅಪ್ಪ ಅಮ್ಮ ರೋಡಿಗೆ ಬಂದ್ಬಿಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ಈ ನನ್ನ ಮಕ್ಕಳನ್ನ ಶೂಟ್ ಮಾಡಿ ಬಿಸಾಕೋದು ಎಷ್ಟೊತ್ತು ಮೇಡಮ್? ಅಕ್ಕಿ ಬೇಳೆ ತರಕಾರಿ ಬೆಲೆ ಎಲ್ಲ ಗಗನಕ್ಕೆ ಹೋಗದೆ ನಮ್ಮಂತ ಬಡವರು ಪೊತ್ಕಕ್ಕೆ ಆಯ್ತಿಲ್ಲ. ನಿನ್ನ ಎಲೆಕ್ಷನ್ ಕಟ್ಕೊಂಡು ನಮ್ಗೇನೇ ಆಗ್ಬೇಕು, ಹೋಗಯ್ಯ ಎಲೆಕ್ಷನ್ ಅಂತ ಎಲೆಕ್ಷನ್. ಎಲ್ಲ ರಾಜಕಾರಣಿಗಳು ಖಾದಿ ಬಟ್ಟೆ ಹಾಕೊಂಡು ನಮ್ಮ ಪ್ರಜೆಗಳನ್ನ ದೇಶನ ರೇಪ್ ಮಾಡ್ತಾವ್ರೆ. ಒಬ್ಬ ರಾಜಕಾರಣಿ ಯಾರಾದ್ರೂ ನಿಯತ್ತಾಗಿದ್ರೆ ಹೇಳಿ ಮೇಡಮ್, ಈಗಲೇ ನಿಮ್ ಕಳ್ಕಡೆ ಮೇಡಮ್. ಎಲ್ಲ ಪೊಲಿಟಿಷಿಯನ್ಸ್ ಬಿಳಿ ಬಟ್ಟೆ ಹಾಕೊಂಡಿರೋ ವೈಟ್ ಯೂನಿಫಾರ್ಮ್ ವೇರಿಂಗ್ ಯುನಚ್ ದುಡಿಯೋಕ್ ದಮ್ಮಿಲ್ಲ. ಐ ಥಿಂಕ್ ವಿ ಶುಡ್ ಬ್ಯಾನ್ ಎಲೆಕ್ಷನ್. ಐ ಆಮ್ ಗೋಯಿಂಗ್ ಟು ಯುವರ್ ಶಾರ್ಟ್ಲಿ. ಗುಡ್ ಲಕ್ ಇಂಡಿಯಾ. ಅಯ್ಯೋ ಅವ್ನ ಬಾಯ್ ಮಣ್ಣಾಕ ಉಂಗ್ರ ಅಂತ ಕೊಟ್ಟ ಸರ್, ನಮ್ಮ ಮನೇಲಿ ಏನೋ ಕಷ್ಟ ಅಂತ ತಗೊಂಡೋಗಿ ಗಿರ್ವಿ ಇಡಕ್ ಹೋದ್ರೆ ಸೇಟು ನೋಡಿ ರೋಡ್ ಗೋಲ್ಡು ಅಂತ ಮಕ್ಕದ ಮೇಲೆ ಎಸ್ಬಿಟ್ಟ. ಈ ಸತಿ ಯಾವನಾದ್ರೂ ಬರ್ಲಿ ಓಟ್ ಕೇಳಕ್ಕೆ, ಇದೇ ಮೋಟ್ ಪರ್ಕೆ ತಗೊಂಡು ಅವ್ನ ಮಕ್ಕನ ಪರೋ ಪರೋ ಅಂತ ಕರ್ಕ ಕಳಿಸ್ತಿದ್ರೆ ನನ್ನ ಹೆಸರು ಮಂಜಿನ
ಇದು ನಮ್ಮ ಜನಗಳಿಗೆ ಎಲೆಕ್ಷನ್ ಬಗ್ಗೆ ಪೊಲಿಟಿಷಿಯನ್ಸ್ ಬಗ್ಗೆ ಇರೋ ಒಪಿನಿಯನ್. ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಮ್ಮಿಂದ. ನಿಮ್ಮ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಸಿನ್ಸಿಯಾರಿಟಿನ ಮಾರ್ಕೊಂಡಿರೋದ್ರಿಂದ ಪಕ್ಷದವರು ಕೊಡೋ ಭಿಕ್ಷೆನ ತಿಂತಿರೋದ್ರಿಂದ. ಮೇಡಮ್ ಏನ್ ಮಾತಾಡ್ತಾ ಇದ್ದೀರಾ? ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗ್ಲಿ ಅಂತ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀರಿ. ಜಸ್ಟ್ ಸಿಟ್ ಅಂಡ್ ಲಿಸನ್ ಟು ಮೀ. ಇಲ್ಲಿರೋ ಪ್ರತಿಯೊಬ್ಬ ಡಿಸಿನೂ ಅವರವ್ರ ಡಿಸ್ಟ್ರಿಕ್ಟ್ಗೆ ಸಿಎಂ ಇದ್ದಾಗೆ ನಿಮ್ಮ ಅಧಿಕಾರನ ಉಪಯೋಗಿಸಿ. ಅದರ್ವೈಸ್ ಮೇಡಮ್ ಏನೇ ಆದ್ರೂ ರಾಜಕೀಯದವ್ರ ಮುಂದೆ ನಾವು ಸೊನ್ನೆನೆ. ಸೊನ್ನೆ ಅಲ್ಲ ಮಿಸ್ಟರ್ ರವೀಂದ್ರನಾಥ್, ಚಕ್ರ ಇದ್ದಾಗೆ. ಅಧಿಕಾರಿಗಳನ್ನು ಚಕ್ರ ಇಲ್ಲದೆ ರಾಜಕಾರಣಿಗಳ ರಥ ಓಡೋದಿಲ್ಲ. ಮೇಡಮ್ ನಮಗೂ ನಮ್ಮ ಪವರ್ ತೋರಿಸ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ಪದವಿಲಿ ಕೂತಿರೋರು ಬಿಡಲ್ವೇ? ಪವರ್ ಅನ್ನೋದು ಪದವಿಲಲ್ಲ, ನಾವು ಮಾಡೋ ಕೆಲಸದಲ್ಲಿದೆ. ನೀವ್ ಈ ರೀತಿ ಯೋಚನೆ ಮಾಡ್ತಿರೋದ್ರಿಂದನೇ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಬರೀ 57% ಪೋಲಿಂಗ್ ಆಗಿರೋದು. ಈ ಸಲ ಆ ರೀತಿ ಆಗಬಾರ್ದು. ಇಫ್ ಯು ಆರ್ ಆಲ್ ರೈಟ್ ಗವರ್ಮೆಂಟ್ ವಿಲ್ ಬಿ ರೈಟ್, ಇಫ್ ಯು ಬೋತ್ ಆರ್ ರೈಟ್ ಪಬ್ಲಿಕ್ ವಿಲ್ ಟೇಕ್ ಎ ರೈಟ್ ಸ್ಟೆಪ್. ಲುಕ್ ಜೆಂಟಲ್ಮನ್, ಇದು ಸಾಮಾನ್ಯ ಜನ ನೋಡೋ ಕರ್ನಾಟಕ. ನಾವು ನೋಡ್ಬೇಕಾಗಿರೋ ಕರ್ನಾಟಕ ಇದು. ಇದರಲ್ಲಿರೋ 224 ಚುಕ್ಕೆಗಳು ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿ. ಈಗ ನಮ್ಮ ಕರ್ನಾಟಕ ಫೇಸ್ ಮಾಡ್ತಿರೋದು 14th ಎಲೆಕ್ಷನ್. ಹಿಂದೆ ಯಾವುದೇ ತಪ್ಪು ನಡೆದಿದ್ರು ಅದು ಈ ಎಲೆಕ್ಷನ್ ಅಲ್ಲಿ ನಡೀಬಾರ್ದು. ಓಟು ಮಾರೋದು, ಓಟು ಕೊಂಡ್ಕೊಳ್ಳೋದು ಎರಡು ಅಪರಾಧ. ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ರೈಲ್ವೇಸ್ ನಲ್ಲಿ ಅರೇಂಜ್ ಎಕ್ಸ್ಟ್ರಾ ಸೆಕ್ಯೂರಿಟಿ ಅಂಡ್ ಬಿ ಅಲರ್ಟ್. ಯಾರೇ ಎಲೆಕ್ಷನ್ ರೂಲ್ ಬ್ರೇಕ್ ಮಾಡಿದ್ರು ಆನ್ ದ ಸ್ಪಾಟ್ ಅರೆಸ್ಟ್ ದೆಮ್ ಅಂಡ್ ಐ ವಾಂಟ್ ಆಲ್ ದ ಡೀಟೇಲ್ಸ್ ಆಫ್ ಪೊಲಿಟಿಕಲ್ ಪಬ್ಲಿಕ್ ಮೀಟಿಂಗ್ಸ್. ಗಾಟ್ ಇಟ್? ಮೇಡಮ್ ಏನೇ ಆದ್ರೂ ಕಳ್ಳೋಟ ಹಾಕೋರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂಥವ್ರ ಬೆರಳನ್ನ ಕತ್ತರಿಸಿ. ನೋ ಐ ಡಿ, ನೋ ವೋಟಿಂಗ್ ಪವರ್. ಯಾರೇ ಬಂದು ಕೇಳಿದ್ರು ನನ್ನ ಹೆಸರು. ಏ ಬೇಬ ಕೆಟ್ಕೊಳ್ರು, ಬೇಗ ಕಟ್ರಲ್ಲ ಬೇಬಗ ಬೇಗಲು. ಏನಪ್ಪ ನೀನು ಟ್ರಾಫಿಕ್ ಅಲ್ಲಿ ಜಾಮ್ ಮಾಡ್ತಾ ಇದೀಯಾ? ಅಯ್ಯ ನಮ್ ಟೆನ್ಷನ್ ನಮ್ಗೆ ಹೋಗಲ್ಲ. ಏನಪ್ಪ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಕ್ಕಾಗಲ್ಲ. ಏನ ಇವಾಗ ಏನ ಏನ ಹಂಗು ಅಂತ ನಮ್ಮ ಹತ್ರ ಇಟ್ಕೋಬೇಡ. ಏನಿದೆಲ್ಲ ಜನಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತಿದ್ದೀರಲ್ಲ, ಯಾರು ನೀವೆಲ್ಲ? ಕಟೌಟ್ ಬ್ಯಾನರ್ ನೋಡಿದ್ರೆ ಗೊತ್ತಾಗಲ್ವಾ ಬಳ್ಳಾರಿ ಕಿಂಗ್ ರಾಮಸ್ವಾಮಿ ಅವ್ರದ್ದು ಅಂತ. ಫ್ಯೂಚರ್ ಅಲ್ಲಿ ಸಿಎಂ ಆಗವ್ರಮ್ಮ. ತಗ ಪಕ್ಕದೇ ಅಲ್ಲಿ ಬಂಟಿಂಗ್ಸ್ ಕಟ್ಟಿಲ್ಲ, ಕಟ್ಬಿಟ್ಟು ಸಂಜೆ ಆಫೀಸ್ ಹತ್ರಪ್ಪ ನಿನ್ಗೂ ಬ್ಯಾಟ ಕೊಡ್ತೀವಿ ಏನ್ರಾ. ಏನು ಮಾತಾಡ ಮುಂಚೆ ಹೊಡಿತೀರ ನೀವು? ನಾವ್ಯಾರು ಗೊತ್ತಾ? ಅಣ್ಣ ಇವಳ್ಯಾರೋ ಮೈ ಮೇಲೆ ದೇವ್ರು ಬಂದಂಗೆ ಅರ್ಥವಳ. ಇವಳಣ್ಣ ಹೊಡೆದು ಇರೋ. ಏ ಯಾರು ನೀನು? ಯಾರ ಮೇಲೆ ಕೈ ಮಾಡ್ತಾ ಇದ್ಯಾ? ನಾನು ಯಾರು ಅಂತ ಗೊತ್ತಾ? ಯಾರು ನೀನು? ನಾನು ಈ ಏರಿಯಾ ಕಾರ್ಪೊರೇಟ್ರು. ಯಾರೋ ಕಾರ್ಪೊರೇಟ್ರು. ನನ್ಗೆ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಚೆನ್ನಾಗಿ ಗೊತ್ತಿದೆ. ನೀನು ನಿನ್ನ ಅಧಿಕಾರದಲ್ಲಿ 100 ರೂಲ್ಸ್ ನೋಡಿರಬಹುದು, ಆದ್ರೆ ನನ್ನ ರೂಟ್ನಲ್ಲಿ ನಾನು ನೋಡಿರೋದು ಒಂದೇ ರೂಲು, ಒನ್ ವೇ ಟ್ರಾಫಿಕ್. ಎಲೆಕ್ಷನ್ ಅಂದ್ಮೇಲೆ ಪಬ್ಲಿಸಿಟಿ ಅದು ಇದು ಎಲ್ಲ ಇರುತ್ತೆ, ಪಬ್ಲಿಕ್ ತೊಂದರೆನೂ ಆಗುತ್ತೆ. ಆಗ್ಲಿ ಬಿಡು, ಅದಕ್ಕೆ ನಮ್ಮ ಕಾರ್ಯಕರ್ತನ ಹೊಡೆಯೋದ ನೀನು. ಇದು ಬರೀ ಸ್ಯಾಂಪಲ್. ಪಬ್ಲಿಕ್ ನ್ಯೂಸೆನ್ಸ್ ಮಾಡೋನು ಅವನು ಯಾವನೇ ಆಗಿರ್ಲಿ, ಹೊಡಿಬೇಕು ಅಂತ ಹೊಡೆದ್ರೆ ಸ್ಯಾಟಲೈಟ್ ಅಲ್ಲಿ ಕೂತ್ಕೊಂಡು ಹುಡುಕಿದ್ರು ಸಿಗ್ಬಾರ್ದು. ಹಾಗ ಹೊಡಿತೀನಿ. ಏನೇ ಹೇಳ್ತಿದ್ಯಾ? ನಾನು ಮಾತಾಡ್ತಿರ್ಬೇಕಾದ್ರೆ ನಿನ್ನ ಕಿವಿಗಳು ಮಾತ್ರ ಕೆಲಸ ಮಾಡ್ತಿರ್ಬೇಕು. ಅದನ್ನು ಮೀರಿ ಏನಾದ್ರೂ ಕೆಲಸ ಮಾಡಿದ್ರೆ ಆ ಕ್ಷಣದಿಂದ ನೀನು ಕೆಲಸ ಮಾಡೋಕ್ಕಾಗಲ್ಲ. ನಾನು ಇಂದ್ರ ಗಾಂಧಿ ಅಲ್ಲ. ಲುಕ್ ಆಫೀಸರ್ಸ್, ಟು ಅವಾಯ್ಡ್ ನ್ಯೂಸೆನ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ಎಲೆಕ್ಷನ್, ಕರ್ನಾಟಕದ 30 ಡಿಸ್ಟ್ರಿಕ್ಟ್ನಲ್ಲಿರೋ ಆಲ್ ರೌಡೀಸ್
ಪೊಲಿಟಿಕಲ್ ಬ್ಯಾಡ್ ಎಲಿಮೆಂಟ್ಸ್ ಯಾರೇ ಆಗಿರಲಿ ಇಮಿಡಿಯೇಟ್ ಆಗಿ ಕೋಕಾ ಆಕ್ಟ್ ಅಲ್ಲಿ ಅರೆಸ್ಟ್ ಮಾಡಿ. ಐ ವಾಂಟ್ ದೆಮ್ ಬಿಹೈಂಡ್ ಬಾರ್ಸ್. ಗುಳಿ ನುಗ್ದಂಗ್ ನುಗ್ತಾ ಇದ್ಯಾ? ಯಾರು ನೀನು? ಇಂದ್ರ. ಏಯ್, ನೀನ್ ಅರೆಸ್ಟ್ ಮಾಡಕ್ ಬಂದಿದ್ಯಲ್ಲ, ಅವ್ರು ರೌಡಿಗಳಲ್ಲ, ನನ್ ಪಾರ್ಟಿ ವರ್ಕರ್ಸ್. ಆ ರೌಡಿಗಳ ಮುಖ 108 ಪೊಲೀಸ್ ಸ್ಟೇಷನ್ ಅಲ್ಲಿ ವಾಂಟೆಡ್ ಲಿಸ್ಟ್ ಅಲ್ಲಿದೆ. ಡೌಟ್ ಇದ್ರೆ ಕೊಳ್ಳೆಗಾಲಕ್ಕೆ ಹೋಗ್ಕೆ. ನೀನು ಮಾಡ್ತಾ ಇರೋ ತಪ್ಪಿಗೆ ಸರಿಯಾದ ಉತ್ತರ ಕೊಡ್ಬೇಕಾಗತ್ತೆ. ನಾನು ಉತ್ತರ ಕೊಡ್ಬೇಕಾಗಿರೋದು ನನಗೆ, ನಾನು ಮಾಡೋ ಕೆಲ್ಸಕ್ಕೆ. ಬ್ರಿಂಗ್ ದೆಮ್. ಅವಳು ನಾಲ್ಕು ಜನ ಪುಡಿ ರೋಡಿಗಳನ್ನ ಅರೆಸ್ಟ್ ಮಾಡಿದ ತಕ್ಷಣ ಅವಳು ದೊಡ್ಡ ಹಿಟ್ಲರ್ ಅಂತ ನನ್ನ ತನ್ನ ಪುಂಗಿ ಹುತ್ತಾ ಇದೆಯಾ? ನಮ್ಮ ದೇಶದಲ್ಲಿ ಗಾಂಧಿ ಅನ್ನೋ ಮಹಾತ್ಮ ಇದ್ರು, ಜನಗಳು ಒಳ್ಳೇದಾಗ್ಲಿ ಅಂತ ಯಾವಾಗ್ಲೂ ಒಳ್ಳೇದನ್ನ ಹೇಳ್ತಾ ಇದ್ರು. ನಮ್ ಜನ ಕೇಳಿದ್ರ? ಇಲ್ಲ. ಯಾಕೆ? ನಮ್ ಜನಗಳ ಹಣ ಬರಣ ಇಷ್ಟು ಕಣಲೆ? 65 ವರ್ಷಗಳಿಂದ ಬದಲಾಯಿಸಕಾಗದಿರೋ ಈ ದೇಶನ ಇವಳು ಬಂದು ಬದಲಾಯಿಸ್ಬಿಡ್ತಾಳ? ಆ ಇಂದ್ರ ಡೆಲ್ಲಿಯಿಂದ ಆದ್ರೂ ಬರ್ಲಿ, ಪಾಕಿಸ್ತಾನದಿಂದ ಆದ್ರೂ ಬರ್ಲಿ, ನಾನ್ ನೋಡ್ಕೋತೀನಿ. ನಾನ್ ಇರೋವರೆಗೂ ಈ ಕರ್ನಾಟಕ ನಿಂದು. ನಿನ್ ಚಪ್ಪಲಿನ ಆ ಸೀಟ್ ಸೀಟ್ನಲ್ಲಿ ಇಟ್ಟಾದ್ರು ರಾಜ್ಯ ನಡೆಸೋದು ಹೇಗೆ ಅಂತ ನನಗೆ ಚೆನ್ನಾಗ್ ಗೊತ್ತು. ವಾ ವಾ, ನನ್ ಟೈಗರ್, ನನ್ ಟೈಗರ್ ಕಣೋ ನೀನು. ನೀನಿದ ಮೇಲೆ ನನಗೇನೋ ಭಯ. ಈ ನನ್ನ ಮಕ್ಕಳಿಗೆ ಚಪ್ಪಲಿ ಎಟ್ ಬೀಳೋವರೆಗೂ ಬುದ್ಧಿ ಬರಲ್ಲ. ಕರ್ನಾಟಕ ಕಾಲಿಟ್ಟಿದ ಹಾಗೆ ರೌಡಿಗಳಿಗೆ ಕೋಕಾ ಆಕ್ಟ್ ಅನ್ನು ಬೇಡಿ ಹಾಕಿ ಲಾಕಪ್ ನೂಕಿ 6 ತಿಂಗಳು ಯಾರಿಗೂ ಬೇಲ್ ಸಿಗ್ದರ ಹಾಗೆ ಮಾಡಿರೋ ಮೊಟ್ಟ ಮೊದಲ ಎಲೆಕ್ಷನ್ ಕಮಿಷನರ್. ಯಾರ್ ಹಂಗಗೂ ಸಿಗೋದಿಲ್ಲ ಅಂತ ಪ್ರೂವ್ ಮಾಡಿದೀರಾ? ವೆಲ್ಕಮ್. ಹಲೋ ಮಿಸ್ಟರ್, ಅಪಾಯಿಂಟ್ಮೆಂಟ್ ಇಲ್ಲ, ಹೇಗೆ ಒಳಗಡೆ ಬಂದ್ರೆ? ವಿನೋದ್, ವಿನೋದ್, ಯುವರ್ ಅಪಾಯಿಂಟ್ಮೆಂಟ್ ತಗೊಂಡ್ ಬರೋದ? ಯು ಜಸ್ಟ್ ಗೋ ಔಟ್. ಸರ್, ನೀವು ಕೂತ್ಕೊಳ್ಳಿ. ನಾನು ಗೊತ್ತು, ಎಂಟೈರ್ ಕರ್ನಾಟಕ ಪೊಲಿಟಿಕಲ್ ಸಿಸ್ಟಮ್ನ ಕಿರುಬೆರಳಲ್ಲಿ ಆಡಿಸ್ತಾ ಕರ್ನಾಟಕಕ್ಕೆ ಕಿರೀಟ ಅಂದುಕೊಂಡಿರೋ ಎಕ್ಸ್ ಹೋಮ್ ಮಿನಿಸ್ಟರ್ ನರಸಿಂಹ ಅವರ ಭಾಮ ಇದ ದೇವಿ ಪ್ರಸಾದ್ ಅಲಿಯಾಸ್ ಕೆಂಚ. ಹಿಂದೆ ಇದ್ದ ಸರ್ಕಾರನು ನಿಮ್ದೇ, ಮುಂದೆ ಬರೋ ಸರ್ಕಾರನು ನಿಮ್ದೇ ಅಂತ ಅಂದುಕೊಂಡಿರೋ. ಕರೆಕ್ಟ್, ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ನಾನು ಬಂದಿರೋ ವಿಷಯ ಗೊತ್ತು. ಒಂದು ಸರ್ಕಾರ ರಚನೆ ಮಾಡೋಕೆ ಪಕ್ಷ ಮೆಜಾರಿಟಿ ಗೆಲ್ಲಬೇಕು, ಅದಕ್ಕೆ ಪ್ರಾಕ್ಸಿ ವೋಟ್ ಹಾಕಿಸ್ಬೇಕು, ಆಪೋಸಿಷನ್ ಪಾರ್ಟಿಗೆ ಗೊತ್ತಾಗದ ಹಾಗೆ ಬೂತ್ ಕ್ಯಾಪ್ಚರ್ ಮಾಡಿಸ್ಬೇಕು, ಅಡ್ಡ ಬಂದವರಿಗೆ ಕೈಕಾಲು ಕತ್ತರಿಸ್ಬೇಕು, ಸಮಯ ಬಂದ್ರೆ ತಾಳೆನೂ ತೆಗೆಸ್ಬೇಕು. ಇದು ಯಾವುದು ಗಮನಿಸಿದ ಹಾಗೆ
ನನ್ನ ಕಣ್ಣಿಗೆ ಬುರ್ಕ ಹಾಕೊಂಡು ಕೂತಿರ್ಬೇಕು. ಎಕ್ಸಾಕ್ಟ್ಲಿ, ದಟ್ ಇಸ್ ದ ಡೀಲ್. ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳಿದೆ. ನನಗೇನು ಬೇಕು ಅಂತ ನೀವೇನಾದ್ರೂ ಇಂಡೈರೆಕ್ಟ್ ಆಗಿ ಕೇಳಿದ್ರ? ನಿಮ್ಗೆ ಏನ್ ಬೇಕು ಅಂತ ಹೇಳಿ ಮೇಡಮ್. ದೇವನಹಳ್ಳಿ ಎಕರೆಗಳು ಬೇಕಾ? ಶಾಪಿಂಗ್ ಮಾಲ್ ಬೇಕಾ? ಬ್ಯಾಂಗ್ಳೂರ್ ಸಿಟಿನಲ್ಲಿ ಹೋಗ್ಲಿ? ಮೈಸೂರಿನಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ಬೇಕಾ? ನಿಮ್ಗೆ ಏನ್ ಬೇಕು ಅಂತ ಹೇಳಿ ಮೇಡಮ್. ಒನ್ ಅವರ್ ಅಲ್ಲಿ ನಿಮ್ ಹೆಸರು ರಿಜಿಸ್ಟರ್ ಆಗಿರುತ್ತೆ, ನೀವು ಬೆರಳು ಮಾಡಿ ತೋರಿಸಿ ಅಷ್ಟೇ. ಎಲ್ಲ ರಾಜಕಾರಣಿಗಳು ಕೊಡೋ ಆಶ್ವಾಸನೆ ನೀವು ಕೊಡ್ತಾ ಇದೀರ, ನಂಬಹುದಾ? ಡೌಟಾ? ಅಲ್ಲ ಮೇಡಮ್, ನನ್ನ ನಂಬ್ತಾನೆ ಇಲ್ವಲ್ಲೋ ಮೇಡಮ್. ಜನಗಳೇ ನಮ್ಮ ನಂಬಿ ಇಡೀ ರಾಜ್ಯನೇ ನಮ್ ಕೈ ಕೊಟ್ಟಿದ್ದಾರೆ, ನೀವು ನಂಬ್ತಾ ಇಲ್ವಲ್ಲ ಮೇಡಮ್? ನಂಬಿ ಮೇಡಮ್, ಪ್ಲೀಸ್. ನಿಮ್ಗೇನ್ ಬೇಕೋ ಅದನ್ನ ಬರ್ಕೊಡಿ. ಅಲ ಬಾವ, ಆ ಇಂದ್ರ ಗುಂಡಿಗೆ ಬೀಳಲ್ಲ, ಬೇಕಾದ್ರೆ ಗುಂಡಿಗೆ ಎದೆ ಕೊಟ್ಟಾಳೆ ಅಂತ ಹೇಳಿದ್ರಿ. ಈಗ ನಾವು ತೋಡಿರೋ ಗುಂಡಿಗೆ ಪಟ್ಟಂತ ಬಿದ್ದ ಬಿಟ್ಲು ಬಾವ. ಆ ಲೇಡಿ ಬಾಂಡ್ ಬಾಯಿಗೆ ಬೀಗ ಹಾಕಿ ಸೀಲ್ ಮಾಡಿ ಬಂದಿದ್ದೀನಿ ಅಷ್ಟೇ ಅಲ್ಲ ಬಾವ. ಆ ಇಂದ್ರ ಇನ್ಮೇಲೆ ನಾ ಹೇಳಿದ ಜಾಗ ಬಂದು ಕುಣಿಬೇಕು, ಹಾಗೆ ಮಾಡಿದ್ದೀನಿ. ಆಮೇಲೆ ಏನು ಸಲ್ಯೂಟ್ ಹೊಡೆದನ್ನ ಮರ್ತ್ಬಿಟ್ಟಿದ್ಯಾ? ನೆಕ್ಸ್ಟ್ ನಮ್ದೇ ಸರ್ಕಾರ, ಜ್ಞಾಪಕ ಇಟ್ಕೋ. ಯು ಆರ್ ಅಂಡರ್ ಅರೆಸ್ಟ್. ಇನ್ನೊಂದ್ಸಾರಿ ಹೇಳು. ಯು ಆರ್ ಅಂಡರ್ ಅರೆಸ್ಟ್. ಬಹಳ ಚೆನ್ನಾಗಿ ಹೇಳಿದೆ. ಹುಗುಗು, ಮನೆ ಹೋಗಿ ಇಟ್ಕೋಪ್ಪ. ಹುಗುಪ 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 ದೇವಿ, ಯು ಆರ್ ಅಂಡರ್ ಅರೆಸ್ಟ್. ಕಾರಣ? ರಾಜಕಾರಣ. ಹದಿನಾಲ್ಕನೇ ವಯಸ್ಸಿನಲ್ಲಿ ಟೀಚರ್ನ ಕೆಣಕಿ ಸ್ಟ್ರೈಟ್ ಆಗಿ ರಿಮ್ಯಾಂಡ್ ಹೋಮ್ಗೆ ಹೋದೆ. ಅಲ್ಲಿಂದ ಹೊರಗಡೆ ಬಂದು ಬೀದಿಗೆ ಬಿದ್ದು ಆಗಿದ್ದೀನಿ ಆಸಿಡ್ ಡೀಲರ್. ಅವಾಗೆಲ್ಲ ನಿನಗೆ ಜೈಲ್ ಅಂದ್ರೆ ಟಾಯ್ಲೆಟ್ ಇದ್ದಾಗೆ. ನಿನ್ನ ಸ್ವಾರ್ಥಕ್ಕೆ ನರಸಿಂಹನ ಬಾವನ್ ಮಾಡಿಕೊಂಡೆ. ಅವನ ಸರ್ಕಾರ ಕಟ್ಟೋದಕ್ಕೆ ನೀನು ಮಾಡದಿರೋ ತಪ್ಪಿಲ್ಲ, ಹಿಡಿದೇ ಇರೋ ತಲೆಗಳಿಲ್ಲ. ಅದರಲ್ಲಿ ನಿಮ್ಮ ಅಕ್ಕನೂ ಒಬ್ಳು. ನೀನೆತ್ತಿದ ತಲೆಗಳ ಡೀಟೇಲ್ಸು ಇವತ್ತಿಗೂ ಸ್ಟೇಷನ್ನಲ್ಲಿ ಹುಳು ಹುಪ್ಪೆಗಳಿಗೆ ಆಹಾರ ಆಗಿದೆ. ನಿನ್ನ ಇತ್ತೀಚಿನ ಡೆವಲಪ್ಮೆಂಟ್, ಕೃಷ್ಣಪ್ಪನ ರಕ್ತನ ನಿನ್ನ ಕೈಗಂಟಿಸ್ಕೊಂಡಿದೀಯಾ? ತೊಳ್ಕೊಂಡ್ಬಿಟ್ಟೆ. ಅವತ್ತಿ ಬಿಸ್ಲೇರಿ ವಾಟರ್ ಹಾಕೊಂಡು ತೊಳ್ಕೊಂಡ್ಬಿಟ್ಟೆ. ಈ ನನ್ನ ಮಕ್ಕಳಿಗಿಂತ ನೀನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ಫ್ರೆಂಡ್ಶಿಪ್ ಮಾಡೋದಕ್ಕೆ ನನಗೆ ಸರಿಯಾಗಿದೆಯಾ ಕಣೆ? ವೆರಿ ಗುಡ್, ವೆರಿ ಗುಡ್, ಒಳ್ಳೆ ಕೆಲ್ಸಗಾತಿ ನೀನು. ಆ ಬರ್ಲಾ? ಬಾ. Thank you.
ನನ್ನ ಹೆತ್ತ ತಂದೆ ತಾಯಿ ನನಗೆ ಪಾಠ ಹೇಳ್ಕೊಟ್ಟ ಗುರುಗಳಿಗೆ ಮಾತ್ರ ಅಧಿಕಾರ ಇರೋದು, ನಿನ್ನಂತ ಲೋಫರ್ಗಲ್ಲ. ಈ ಅಧಿಕಾರನ ಪಾಪ್ಯುಲಾರಿಟಿನ ಪೋಸ್ಟ್ ಮಾರ್ಟಮ್ ಮಾಡಿಸೇ ಮಾಡಿಸ್ತೀನಿ. ಎಂಟೈರ್ ಡಿಸ್ಟ್ರಿಕ್ಟೇ ನನ್ನ ಕಂಟ್ರೋಲ್ ಅಲ್ಲಿದೆ. ಎಂಟೈರ್ ಕರ್ನಾಟಕನೇ ನನ್ನ ಕಂಟ್ರೋಲ್ ಅಲ್ಲಿದೆ. ಅದಕ್ಕಿಂತ ಜಾಸ್ತಿ ಕೋಪ ನಂಗಿದೆ. ನಿನ್ ತಮ್ಮನ್ನ ಜೈಲಿಂದ ಹ್ಯಾಕ್ ಕರೆಸ್ಬೇಕು ಅಂತ ನನಗ್ ಜನ್ನ ಗೊತ್ತಿದೆ. ಇಷ್ಟಾರ್ಥ ಸಿದ್ಧಿರಸ್ತು. ನಾಳೆ ಮಧ್ಯಾಹ್ನ 12:12 ಸರಿಯಾಗಿ ನಾಮಿನೇಷನ್ನ ಫೈಲ್ ಮಾಡಬೇಕು. ಹಾಗಾದ್ರೆ ಈ ಸಾರಿ ನಾನು ಖಂಡಿತ CM ಆಗ್ತೇನೆ ಸ್ವಾಮೀಜಿ. ಋಷಿ ಮುನಿಗಳನ್ನ ಹಿಮಾಲಯ ಪರ್ವತದಿಂದ ಕರೆಸಿ ನಿಮ್ಮ ವಿರೋಧಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಚೌಮ್ನಲ್ಲಿ ಬಂದ್ಸಿಟ್ಟಿದ್ದೀನಿ. ಮೇಲೆ ಶನಿ ಮಹಾತ್ಮನ್ ಕೂರಿಸಿದ್ದೀನಿ. ನನ್ನ ಅಪ್ಪಣೆ ಇಲ್ಲದೆ ಮಹಾತ್ಮ ಮೇಲೆ ಹೇಳಕ್ಕಾಗಲ್ಲ, ಮಹಾತ್ಮ ಹೇಳಿದೆ ಅವ್ರು ಹೊರಗಡೆ ಬರೋಕ್ಕಾಗಲ್ಲ. ಶುಭಮಸ್ತು ಶುಭಮಸ್ತು. ಒಳ್ಳೆ ಕೆಲ್ಸಕ್ಕೆ 108 ವಿಜ್ಞಾನ ಏನ್ ಕತೆ ನಿಮ್ದು? ನಾಮಿನೇಷನ್ ಫೈಲ್ ಮಾಡಕ್ಕೆ ಒಬ್ಬನೇ ಹೋದ್ರೆ ಬೇವರ್ಷಿ ಅಂತಾರೆ. ನಿಮ್ಮಿಂದ ಪೊಲೀಸರು ಹೆಂಗಿರ್ತಾರೋ ಹಂಗೆ ನನ್ನಿಂದ ಪಬ್ಲಿಕ್ ಇದ್ರೇನೆ ಭೂಷಣ. ನಿನ್ನ ಭಾಷಣ ಕೇಳಕ್ ನಾನು ಇಲ್ಲಿಗೆ ಬಂದಿಲ್ಲ. ಎಲೆಕ್ಷನ್ ನಾಮಿನೇಷನ್ಗೆ 2 ಕಾರ್ಗಿಂತ ಜಾಸ್ತಿ ಯೂಸ್ ಮಾಡಬಾರ್ದು. ಅಜೆಂಡಾ ಓದಿಲ್ಲ ಹೆಂಗಿದ್ರೆ ನಾನು ಯಾಕೆ ಎಲೆಕ್ಷನ್ ನಿಂತಿದ್ದೆ? ರೂಲ್ಸ್ ನ ಫಾಲೋ ಮಾಡದೇ ಇದ್ರೆ ನನ್ನ ಪವರ್ ನ ಯೂಸ್ ಮಾಡಬೇಕಾಗುತ್ತೆ. ಕ್ಲಿಯರ್ ದ ವೆಹಿಕಲ್ಸ್. ನಾನೇ ಮುಂದಿನ CM. ಲೇಯ್, ಸರಿಯಾಗಿ ನೆಲದ ಮೇಲೆ ನಿಂತ್ಕೊಳಕ್ ಆಗ್ತಾ ಇಲ್ಲ ನಿನಗೆ. ಈ ಕಿತ್ತೋಗಿರೋ 4 ಜನ ಪುಡಾರಿಗಳನ್ನ ಕಟ್ಕೊಂಡು ನನ್ನ ವಿರುದ್ಧ ಎಲೆಕ್ಷನ್ ಗೆಲ್ತೀಯ ನೀನು? ಲೇಯ್, ಹೋಗಿ ಹಳ್ಳಿನಲ್ಲಿ ನ್ಯಾಯ ಪಂಚಾಯತ್ಗೆ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಏನೋ ಗೆಲ್ತೀನಿ, ನಾನೇನೋ ರಾಜ್ಯಭಾರ ಮಾಡ್ತೀನಿ ಅಂತ ಕನ್ಸು ಕಾಣ್ತಾ ಇದೆಯಲ್ಲ, ನಿನಗೆ ಯಾವ್ದ್ರಲ್ಲಿ ಹೊಡೆದ್ರೆ ಬುದ್ಧಿ ಬರ್ತದೆ ಹೇಳ? ಅದರಲ್ಲೇ ಹೊಡಿತೀನಿ. ಹೋಗಿ ಏನಾದರೂ ಕೆಲಸ ಇದ್ರೆ ನೋಡೋಗೋ.
ಹಾಕ್ರಲ್ಲ ಜೈಕಾರವಾ. ಏನ್ ಸರ್ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ, ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ. ವಯಸ್ಸು ಮೀರಿದ್ಮೇಲೆ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ. ಮುಹೂರ್ತಕ್ಕೆ ಸರಿಯಾಗಿ ಹೋಗದೆ ಇದ್ರೆ ನನ್ನ ಮಗಳ ಕಾಲ್ಗುಣ ಸರಿ ಇಲ್ಲ, ಜಾತಕ ಸರಿ ಇಲ್ಲ ಅನ್ಕೊಂಡು ಮದುವೆನ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸರ್. ಪ್ಲೀಸ್ ಅಣ್ಣ, ನಿಮಗೆ ಕೈ ಮುಗಿತೀನಿ. ಇವತ್ತು ನಮ್ಮ ಮಗಳ ಮದುವೆ ಆಗಲಿಲ್ಲ ಅಂದ್ರೆ ನಾವೆಲ್ಲರೂ ಸತ್ತೋಗ್ಬಿಡ್ತೀವಿ. ನಿಮ್ ಕಾಲಿಗೆ ಬೀಳ್ತೀರಣ್ಣ. ದಯವಿಟ್ಟು ಹೆಲ್ಪ್ ಮಾಡು. ನಿಮ್ಮಿಂದ ಪಬ್ಲಿಕ್ ತುಂಬಾ ತೊಂದರೆ ಆಗ್ತಾ ಇದೆ, ಸೈಡಿಗೆ ಬನ್ನಿ ಸರ್. ಎಷ್ಟೋ ಧೈರ್ಯ ನಿಮಗೆ, ನನ್ನೇ ಸೈಡ್ಗೆ ಹೋಗು ಅಂತ ಪಗಳ್ತೀಯ? ಗಾಡಿ ಪೆಟ್ರೋಲ್ ಹಾಕಿ ಸುತ್ತಾಕ್ರು ಸರ್. ವಾಟ್ ಇಸ್ ದಿಸ್? ನಿಮ್ಗೆ ಪರ್ಮಿಷನ್ ಕೊಟ್ಟಿರೋದೇನು, ನೀವು ಮಾಡ್ತಿರೋದೇನು? ಎಲೆಕ್ಷನ್ ರೂಲ್ಸ್ ನ ವಯೊಲೇಟ್ ಮಾಡಿ ಇಷ್ಟೆಲ್ಲ ಗುಂಪ್ ಸೇರಿಸಿ ಟ್ರಾಫಿಕ್ ಜಾಮ್ ಮಾಡಿ ಪಬ್ಲಿಕ್ ಗೆ ತೊಂದರೆ ಕೊಡ್ತಾ ಇದ್ದೀರಾ. ಕೇಳಕ್ ಬಂದ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡಿದ್ದೀರಾ. ದಿಸ್ ಇಸ್ ಟೂ ಮಚ್. ಆದಷ್ಟು ಬೇಗ ಎಲ್ಲರೂ ಕ್ಲಿಯರ್ ಮಾಡಿಸಿ. ಮಾಡ್ಲಿಲ್ಲ ಅಂದ್ರೆ ಮಾಡಿಸ್ತೇನೆ. ಏನ್ರಿ ಇದು? ನೋಡಿ, ನಾನು ಅಧಿಕಾರಿ ಮೇಲೆ ಕೈ ಮಾಡಬೇಡಿ, ಇದು ತಪ್ಪು. ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕಾಗುತ್ತೆ. ನನ್ನ ಅರೆಸ್ಟ್ ಮಾಡ್ತು. ನನ್ನ ಪರ್ಮಿಷನ್ ಇಲ್ದಾನೆ ನೀನು ಇಲ್ಲಿಂದ ಗಾಡಿಗಳನ್ನ ಕದಲಿಸ್ಬಿಡ್ತೀಯ? ಅಷ್ಟು ತಾಕತ್ ಇದೆಯಾ ನಿಂಗೆ? ನೀನ್ ನಾಮಿನೇಷನ್ ಫೈಲ್ ಮಾಡಕ್ ಹೊರಟ್ರೆ ರೋಡಲ್ಲಿ ಯಾರು ಓಡಾಡ್ಬಾರ್ದ? ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ ಯಾರು ಕೇಳ್ಬಾರ್ದ? ಇಂದ್ರ, ನಾನ್ ನಾಮಿನೇಷನ್ ಫೈಲ್ ಮಾಡಕ್ ಹೋಗುವಂತ ಟೈಮ್ನಲ್ಲಿ ನನಗೆ ಪಬ್ಲಿಕ್ ಬೇಕು, ನನಗೆ ಪಾಪ್ಯುಲಾರಿಟಿ ಬೇಕು, ನನಗೆ ಪಬ್ಲಿಸಿಟಿ ಬೇಕು. ಇದನ್ನೆಲ್ಲ ತಡೆಯೋದಕ್ಕೆ ನೀನ್ ಯಾರೆ? ಜನಗಳಿಗೆ ತೊಂದರೆ ಕೊಟ್ಟು ನ್ಯೂಸೆನ್ಸ್ ಮಾಡೋದು ತಪ್ಪು ಅಂತ ಗೊತ್ತಿಲ್ದಿರೋ ನೀನ್ ಯಾವ ಸೀಮೆ ಪೊಲಿಟಿಷಿಯನ್? ನೀನ್ ನಿಯತ್ತಾಗಿ ಜನಸೇವೆ ಮಾಡಿದ್ರೆ ಮನೇಲಿ ಮಲಗಿದ್ದಿದ್ರು ಜನ ವೋಟ್ ಹಾಕಿ ಗೆಲ್ಲಿಸ್ತಿದ್ರು. ನೀನ್ ಯಾರ ಹತ್ರ ಮಾತಾಡ್ತಾ ಇದೀಯ ಗೊತ್ತಾ? ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀಯ ಗೊತ್ತಾ? ಹಳೆ ಬೀಡ್ನಲ್ಲಿ ಕಲ್ಲು ಕಲ್ಲು ನುಡಿದ್ರೆ ಸಂಗೀತ, ದುರ್ಗದಲ್ಲಿ ಕಲ್ಲು ಮೇಲೆ ಕಲ್ಲು ನಿಂತ ಕೋಟೆ, ಬಾದಾಮಿಲಿ ಕಲ್ಲು ಹೊಡ್ಕೊಂಡು ಬಂದ ದೇವರು, ಕೊಡಗಿನಲ್ಲಿ ಕಲ್ಲಿನ ಸಂದಿಲಿ ಜನ್ಮ ಪಡೆಯೋ ಕಾವೇರಿ, ಇಷ್ಟು ಪವಿತ್ರವಾದ ಊರುಗಳನ್ನ ತನ್ನ ಮಡ್ಲಲ್ಲಿ ಇಟ್ಕೊಂಡಿರೋ ಕರ್ನಾಟಕದ ಮಣ್ಣಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಗೊತ್ತು. ಊರ್ ಊರ್ ಸುತ್ತೋ ನಾಯಿ ನೀನು? ಎಷ್ಟೇ ಕೊಬ್ಬು ನಿಂಗೆ? ಯಾರು ಹೇಳ್ತಾ ಇದೀಯ ಊರ್ ಸುತ್ತೋ ನಾಯಿ ಅಂತ? ನೀನ್ ಈ ಊರಿನ ಉದ್ದಗ್ಲ ನೋಡಿಲ್ಲ, ಈ ಮಣ್ಣಿನ ಹದ ನೋಡಿಲ್ಲ, ಕಾವೇರಿ ಕಾವು ಗೊತ್ತಿಲ್ಲ. ಏಯ್, ಮಂಡ್ಯ ಭತ್ತ ಬಿತ್ತವ್ರ ಹಟ್ಟಿನಲ್ಲಿ ಹುಟ್ಟದವಳು ಕಣೋ ನಾನು. ಎದುರು ಬಿದ್ರೆ ಉದ್ದಗ್ಲ ನೋಡಲ್ಲ, ಹದ ನೋಡಲ್ಲ, ಕಾವು ನೋಡಲ್ಲ. ಮುಷ್ಟಿ ಇಟ್ಟು ಹೊಡೆದ್ರೆ ಮೆದುಳಲ್ಲಿ ಪಾಸ್ ಆಗೋ ಕರೆಂಟು ಇಡೀ ಇಂಡಿಯಾಗೆ ಸಪ್ಲೈ ಆಗ್ಬೇಕು. ಕ್ಲಿಯರ್ ದಮ್ ಅಮಾದಿ ಮುನ್ನ
ಹಾಗಿರಿ ಗಾಡಿ. ಹಾ ಹೋಗಿ ಹೋಗಿ. ಯಾರನ್ನ ಒಳಗೆ ಹಾಕಿದ್ಯಾ ಅಂತ ಗೊತ್ತೇನೆ? ಮರ್ಯಾದೆಗೆ ಅಣ್ಣನ ಹೊರಗಡೆ ಬಿಟ್ಟು ಕ್ಷಮೆ ಕೇಳು. ನೀನೇನಾದ್ರೂ ಅಣ್ಣನ್ ಬಿಟ್ಟಿಲ್ಲ ಅಂದ್ರೆ ಸ್ಟೇಷನ್ ಸುಟ್ಟಾಗಿ ಅಣ್ಣನ್ ಎತ್ಕೊಂಡು ಹೋಗ್ತೀವಿ. ಲಂಕ ಪಡ್ದಾಗೆ ಅಣ್ಣನ್ ಎತ್ಕೊಂಬರ್ರು ಬಗ್ರು. ಬಾಯ್ಗೆ ಬಂದಾಗ ಮಾತಾಡ್ತಿದ್ದೀರಾ? ಯಾರೋ ಯಾರೋ ಇವನು? ಗಾಂಧಿನ, ನೆಹರುನ, ಇಲ್ಲ ನಮ್ಮ ದೇಶದ ಜನಕ್ಕೆ ಅನ್ನ ಕೊಡೋ ರೈತನ? ಒಬ್ಬ ಥರ್ಡ್ ರೇಟೆಡ್ ಗೂಂಡ. ಇಂಥವನ್ನ ರಿಲೀಸ್ ಮಾಡಿ ಅಂತ ಯಾರನ್ನ ಬಂದು ಹೆದರಿಸ್ತಾ ಇದ್ದೀರಾ? FIR ಹಾಕಾಯ್ತು. ಇವನನ್ನ ಕೇಳ್ಕೊಂಡು ಅಣ್ಣ, ತಮ್ಮ, ಬಾವ, ಬಾಮೈದ್ನ, ನೆಂಟರು, ಇಷ್ಟರು ಯಾವನೇ ಆಗಿರ್ಲಿ ಕೋರ್ಟ್ಗೆ ಬಂದು ಮಾತಾಡ್ಲಿ. ಯಾವನ ಅವನು ಲಾಕಪ್ ನ ಒಡ್ಡಾಕ್ತೀನಿ ಅಂದವನು? ನೀನಾ? ನೀನಾ? ಇಲ್ಲ ನೀನಾ. ನಾನು ಮೂರ್ ಎಣಿಸೋಷ್ಟರಲ್ಲಿ ಜಾಗ ಖಾಲಿ ಮಾಡಿ. ನರಸಿಂಹ, ಈ ಇಂದ್ರನ ಆಸ್ಥಾನದಲ್ಲಿ ನಿನ್ನ ವಕಾಲತ್ತು ಸಕಾಲತ್ತು ಯಾವ್ದು ನಡೆಯಲ್ಲ. ನಾಳೆ ಬೆಳಿಗ್ಗೆ ಕೋರ್ಟ್ ಓಪನ್ ಆಗೋವರೆಗೂ ಟೇಕ್ ಎ ಬ್ರೇಕ್. ಅವಳ ದೇಹನ ಇಂಚಿಂಚು ಕತ್ತರಿಸ ಹಾಕಿ ಹಿಂಡಿಯಿಂದ ಮಂಡ್ಯವರೆಗೂ ಬೀದಿ ನಾಯಿಗಳಿಗೆ ಮಾಂಸನ ಎಸಿಬೇಕು. ಅದನ್ನ ನಾಯಿಗಳು ತಿನ್ಬೇಕು. ಆಗ್ಲೇ ನಾನು ಪವಿತ್ರ ಆಗೋದು. ನರಸಿಂಹ ಸಾ, ಅವಳು ಪಬ್ಲಿಕ್ ಮೀಡಿಯಾ ಕಣ್ಗೆ ದೇವರಾಗ್ಬಿಟ್ಟವಳೆ. ಈಗ ನೀವೇನಾದ್ರೂ ಕಡ್ಡಿ ಆಡಿಸ್ತರೆ ನಿಮ್ ಬಾಯಿಗೆ ಅಕ್ಕಿ ಕಾಳು ಗ್ಯಾರಂಟಿ. ಅದಕ್ಕೆ ಈ ಚಗಳು ಬುದ್ಧಿ
ನಡು ಬೀದಿಲಿ ಅಟ್ಟಾಡ್ಸ್ಕೊಂಡು ಹೊಡೆದೋಣ. ಹಂಗೆ ಉಸಿರಾಡ್ಕೊಂಡಿರೋಕೆ ಬಿಟ್ಬಿಡು ಅಂತ್ಯಾ ಅಣ್ಣ. ಹೆಂಗಸರು ಬುದ್ಧಿ ಮೊಣಕಾಲು ಕೆಳಗೆ ಅಂದಂಗೆ ಅವ್ರಿಗೆ ತಾಳ್ಮೆ ಕಡಿಮೆ ಅಣ್ಣ. ಎಲೆಕ್ಷನ್ ಹತ್ರ ಬಂತು, ಸಮಾಧಾನವಾಗಿರಿ, ತಾಳ್ಮೆ ಕಳ್ಕೋಬಾರ್ದು. ಅವಳ ಹೊಟ್ಟೆಲಿ ಅವಳು ಇನ್ನೂ ಶೇಪೇ ತಗೊಂಡಿರ್ಲಿಲ್ಲ. ಆಗಾಮಿಂದ್ಲೂ ರಾಜಕೀಯ ಮಾಡ್ಕೊಂಡು ಬಂದಿರೋ ನಾನು. ನನ್ನ ಪೊಲಿಟಿಕಲ್ ಕೆರಿಯರ್ ನಲ್ಲಿ ನನ್ನ ನೆರಳು ಮುಟ್ಟಕ್ಕೂ ಹೆದರ್ತಾ ಇದ್ರು. ಆದ್ರೆ ಇವಳು ನನ್ನ ಏರಿಯಾದಲ್ಲಿ ನನ್ನ ಜನರ ಮುಂದೆ ನನ್ನ ಬಟ್ಟೆ ಮೇಲೆ ಕೈ ಹಾಕಿ ಇಡೀ ರಾಜಕಾರಣಿಗಳನ್ನ ಬೆತ್ತಲೆ ಆಗೋಕ್ ಮಾಡ್ತಾರೆ. ನಾಲ್ಕು ದಿಕ್ಕುಗಳಲ್ಲೂ ನಾನು ಹೊಡೆಯೋ ಒಂದೊಂದು ಗೇಟು ನ್ಯೂಸ್ ಆಗ್ಬೇಕು. ಇಂದಿರಾ ನಮ್ಮೆಲ್ಲರಿಗೂ ಊಟ ಹಾಕೋ ರೈತ ಇಲಿ ಪಾಷಾಣ ತಿಂದು ಸಾಯ್ತಾ ಇದ್ದಾರೆ. ಇದು ಬದಲಾಗಬೇಕು. ಇನ್ನು ಮುಂದಾದ್ರೂ ಜಾತಿ ಜನಾಂಗನ ಮತ್ತು ಓಟ್ ಹಾಕಿ ಒಳ್ಳೆ ಲೀಡರ್ನ ಆರಿಸ್ಕೊಳ್ಳಿ. ಎಲೆಕ್ಷನ್ ಸಂಬಂಧಪಟ್ಟ ಹಾಗೆ ನಿಮಗೆ ಎಲ್ಲೇ ಏನೇ ತೊಂದರೆ ಆದ್ರೂ ಇಮಿಡಿಯೇಟ್ ಆಗಿ ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ. ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವ್ರು ಯಾಕೆ ಕೊಟ್ಬಿಡ್ತಾರೆ? ಇದುವರೆಗೂ ಹಾಗಾಗಿರಬಹುದು, ಇನ್ನು ಮುಂದೆ ಹಾಗಾಗಲ್ಲ. ನಿಮ್ಗೇನಾದ್ರೂ ಕಂಪ್ಲೇಂಟ್ ಕೊಡಕ್ಕೆ ಭಯ ಆದ್ರೆ ನನ್ನ ಪರ್ಸನಲ್ ನಂಬರ್ಗೆ ಫೋನ್ ಮಾಡಿ. ನನ್ನ ಮೊಬೈಲ್ ನಂಬರ್ 99000877. ಸಿಟಿ ಒಳಗಿದ್ರೆ 5 ನಿಮಿಷ, ಹೊರಗಿದ್ರೆ 10 ನಿಮಿಷ. ಇದೆಲ್ಲ ನಡೆಯೋ ಕತೆ. ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏಳ್ತೀವಿ ಅನ್ನೋ ನಂಬಿಕೆ ಇದೆಯಾ? ಇದು ಹಾಗೇನೆ. ಮೊದಲು ನಂಬಿಕೆ ಇರಿ, ಒಳ್ಳೇದಾಗ, ಐ ಮೀನ್ ಒಳ್ಳೇದೇ ಆಗುತ್ತೆ. ಎಲ್ಲ ರೆಡಿ ಇದೆಯೇನಪ್ಪ? ಮನೇಲಿ ಒಂದ್ ಅಕ್ಕಿ ಕಾಣಿಲ್ಲ, ರಾಜಕೀಯ ಮಾಡಕ್ ಕೊಟ್ಬಿಟ್ರ ಕ್ಯಾನ್ವಾಸ್ ಕಣೆ. ಏನ್ ಹಾಳ್ ಕ್ಯಾನ್ವಾಸ ಏನೋ, 3 ಸಾಲದಿಂದ ಎಲೆಕ್ಷನ್ ನಿಲ್ತಿದ್ದೀರ, ತೇವ್ ನೀನು ಬರ್ಲಿಲ್ಲ. ನೋಡಿ, ಈ ಗೂಂಡ ರಾಜಕಾರಣಿಗಳಿರೋ ತನಕ ನಿಮ್ಮಂತವ್ರ ಗೆಲ್ಲಕ್ ಸಾಧ್ಯನೇ ಇಲ್ಲ. ಯಾಕೆ ಬೇಜಾರ್ ಮಾಡ್ಕೋತೀಯ? ಸತ್ಯ ಒಂದಲ್ಲ ಒಂದ್ ದಿವಸ ಗೆದ್ದೇ ಗೆಲ್ಲುತ್ತೆ. ಇಂದಿರಾ ಮೇಡಮ್ ಎಲೆಕ್ಷನ್ ಕಮಿಷನರ್ ಆಗಿ ಬಂದ್ಮೇಲೆ ಅವ್ರ ತಂದಿರೋ ಕಾನೂನುಗಳಿಂದ ಮಾಡಿರೋ ಮಾರ್ಪಾಟುಗಳಿಂದ ನಮ್ಮಂತವ್ರ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ನೀನ್ ಯೋಚನೆ ಮಾಡ್ಬೇಡ, ಹೋಗು. ನನ್ನ ಮಕ್ಕಳ ನನ್ನ ಅಂಡು ಸುಟ್ಟು ಕರುಕ್ಲಾಗ್ತಾ ಐತೆ, ನೀವ್ ಕೇಕೆ ಹಾಕೊಂಡು ಕುಣಿತಾ ಇದ್ದೀರಾ? ಯಾಕಣ ಕೋಪೋಗಿದ್ಯಾ? ಇನ್ನೇನೋ ಮತ್ತೆ ಲೇ, ಆ 4 ಪಕ್ಷದವರು ನವರಂಗಿ ಆಟ ಆಡ್ತಾ ಜನಗಳನ್ನೆಲ್ಲ ಅವ್ರ ಕಡೆ ಸೆಳ್ಕತ್ತವ್ರೆ. ಹಿಂಗೆ ಆದ್ರೆ ನಾವ್ ಸೋತಂಗಯ್ಯ, ಸೋತ್ರೆ ಸತ್ತಂಗಯ್ಯ. ಅದಕ್ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ನಾವು ಯಾವ್ದಾರ ಸಿನಿಮಾ ಹೀರೋಯಿನ ಕರೆಸ್ಬಿಟ್ಟು ನಂಗ ನಾಚ್ ಮಾಡಿಸಿದ್ರಾಯ್ತು, ಜನ ನುಕ್ಕೊಂಡ್ ಬರ್ತಾರೆ, ಅದೇ ಖುಷಿಲಿ ಓಟು ಹಾಕ್ತಾರೆ. ಅದಕ್ಕೆ ಕಣೆ ಹೇಳೋದು ಸಿನಿಮಾದವರು ಅಂತ. ಐಡಿಯಾ ಏನೋ ಚೆನ್ನಾಗಿ ಐತೆ, ಆದ್ರೆ ಈ ವಿಷಯ ಇಂದ್ರಮ್ಮ ಗೊತ್ತಾದ್ರೆ ನಮ್ಮ ಕತೆ ಅರೋಹರ ರೀ. ಆ ಇಂದ್ರ ಜನರ ಹರಿ ಕತೆ ಹೇಳ್ಕೊಂಡು ಊರೂರ್ ತಿರುಗ್ತಾಳೆ, ಇದೇ ಒಳ್ಳೆ ಟೈಮ್ ರೀ. ಯಾವಳ ಇವಳು ಟಿವಿ ಬಿಪಾಸಾ ಬಸ್ಸು ಇದ್ದಂಗ ಅವಳೆ ಎತ್ತಾಕಂಬಂಡ್ರ ಅವಳನ್ನ.
ಜಾಗ ಸಿಕ್ತಾ ಕಿತ್ತುಕೋ ಕಸಿಗುಡೇ ಕಲಿಯುಗ ಬರೆದುಕೋ ಮಗ ಲಾಡು ಒಳಗೆ ಮುಂಗ ಬಿಳ್ಯ ಒಳಗೆ ಮೋಲೆ ನಾನೇ ಪಾಟಿ ಮುಖ ಪುಟ ಪಾಟಿ ಮಾಡ್ಕೋ ಪಡಪಟ ಒತ್ರ ಓಟ ಚೂಡಾವಾಣೆ ಹತ್ರ ಬಂತು ಅದಕ್ಕೆ ಜನ ಎಲ್ಲ ಅಲ್ಲಿ ನುಗ್ತಾವ್ರೆ ಅವಳಿಗೆ ಅಷ್ಟೊಂದು ವ್ಯಾಲ್ಯೂ ಇದೆಯಾ ಆಗಂತ ಅಕ್ಕಂಟ್ ಟೂ ಪೀಸ್ ಹಾಕಿರ ನಿಮ್ಮ ಒಟ್ಟು ಬೀಳಲ್ಲ ಅಯ್ಯೋ ನಮ್ ತಾಯಣ್ಣ ನಿಮ್ಗೆ ಏನು ಹೇಳಿಲ್ಲ ಅಕ್ಕ ಹೀರೋಯಿನ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂದ್ರೆ ಅಯ್ಯೋ ಇವ್ರ ಹುಡುಗಿಗೆ ಅಷ್ಟೊಂದು ಕ್ರೇಜ್ ಅವಳಿಗಲ್ಲ ಅವಳು ಮಾಡೋ ಮಸಾಜ್ಗೆ ಎಲ್ಲ ಹೀರೋಯಿನ್ ಬುಕ್ ಮಾಡು ಎಲ್ರಿಗೂ ಮಸಾಜ್ ಮಾಡ್ಲಿ ಎಕ್ಸ್ಕ್ಯೂಸ್ ಮೀ ಸರ್ ಆಲ್ ಹೀರೋಯಿನ್ ಒಂದೊಂದು ಪಾರ್ಟಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟವ್ರೆ ಮತ್ತೆ ಏನು ಮಾಡೋದು ಜಸ್ಟ್ ಅ ಮಿನಿಟ್ ಹೀರೋಕೊಂಡ್ರೆ ಆಗಿರೋದು ಸಾಧು ಕೋಕಿಲ್ಲ ಬುಲೆಟ್ ಪ್ರಕಾಶ್ ಫಿಕ್ಸ್ ಮಾಡ್ಬಿಡಲ್ಲ ಇನ್ನೊಬ್ಬ ಮುಳ್ಳಹಂದಿ ನನ್ನ ಮಗನೇ ಪುನೀತ್ ರಾಜ್ಕುಮಾರ್ ದರ್ಶನ್ ಕರ್ಸು ಜನನು ಸೇರ್ತಾರೆ ಪಬ್ಲಿಸಿಟಿನು ಸಿಗತ್ತೆ ಸರ್ ಇವ್ರಿಬ್ರು ಬಗ್ಗೆ ಐಡಿಯಾ ಇಲ್ಲ ನಿಮ್ಗೆ ಕಲಾಸಿ ಪಾಳ್ಯಮಿಂದ ಹಿಡಿದು ಕರ್ನಾಟಕ ಫುಲ್ ಫೇಮಸ್ ಇವರು ವೆರಿ ಗುಡ್ ಕಣೋ ಇಮ್ಮಿಡಿಯೇಟ್ ಆಗಿ ಹೋಗಿ ಅವ್ರನ್ನ ಈಗಲೇ ಬುಕ್ ಮಾಡು ಆಯ್ತಕ್ಕ ಅವ್ರು ಅಷ್ಟೊಂದು ಫೇಮಸ್ ಬೆಡ್ರೂಮ್ಗೆ ಬಾ ಹೇಳ್ತೀನಿ ಲಿಯೋ ಫಾಲೋ ಮೀ ಇವಳಿಗೆ ನಾನು ಗಂಡನ ಇಲ್ಲ ನಾಯಿ ಗಂಡನ ಸೆಂಟ್ರ ಸಿಟಿಯಲ್ಲಿ ಅಬ್ಬೆ ಪಾರಿ ನಿಂತಂಗ್ ನಿಂತವನೆ ಹಲೋ ಹಲೋ ಡೋಂಟ್ ಡಿಸ್ಟರ್ಬ್ ಮೀ ನಾಯಿ ಹಲೋ ನೀನಾ ನೀನಾ ನಾನೇ ನಾನೇ ಡೋಂಟ್ ಡಿಸ್ಟರ್ಬ್ ಮೀ ಪ್ಲೀಸ್ ಏನ ಆತರ ಸೀರಿಯಸ್ ಮ್ಯಾಟ್ರು ಟ್ರಾಫಿಕ್ ಎಲ್ಲ ಜಾಮ್ ಮಾಡ್ಕೊಂಡು ಜನರಿಗೆಲ್ಲ ಡಿಸ್ಟರ್ಬ್ ಮಾಡ್ಕೊಂಡು ಆ ತರ ತಲೆ ಹೋಗೋ ತರದ್ ಏನಿದೆ ಅದು ಅನ್ನ ಸಮಾಧಿ ಮುಂದೆ ಅಕ್ಕಡ ಚೂಡ್ರ ಎಕ್ಕಡ ಅಕ್ಕಡ ಅವರೇ ಶಿವರಾಜ್ ಕುಮಾರ್ ಇವರೇ ಪುನೀತ್ ರಾಜ್ಕುಮಾರ್ ನನಗೆ ಗೊತ್ತು ಏನ್ ಇವಾಗ ಶಿವರಾಜ್ ಕುಮಾರ್ ಆಭರಣಗಳನ್ನ ತಗೊಳ್ಳಿ ಅಂತಾರೆ ಆದ್ರೆ ಪುನೀತ್ ರಾಜ್ಕುಮಾರ್ ಆಭರಣಗಳನ್ನ ಅಡ ಇಟ್ಬಿಡಿ ಅಂತಾರೆ ಈಗ ನಾವು ತಗೋಬೇಕಾ ಅಡ ಇಡ್ಬೇಕಾ ದಿಸ್ ಈಸ್ ಮೈ ಕನ್ಫ್ಯೂಷನ್ ಆಫ್ ಇಂಡಿಯಾ ಅಂಡ್ ಐ ಆಮ್ ಸರ್ಚಿಂಗ್ ಅಂಡ್ ನೋಟಿಂಗ್ ದ ನೋಟ್ ದ ಪಾಯಿಂಟ್ ಇದಕ್ಕೆಲ್ಲ ಒಂದೇ ಸಾಲ್ವೇಶನ್ ಈ ಅಣ್ಣ ತಮ್ಮ ಮಧ್ಯದಲ್ಲಿ ಇನ್ನೊಬ್ರು ಅಣ್ಣ ಅವರೇ ಅವರೇ ರಾಗಣ್ಣ ಅವ್ರ ಹತ್ರ ಹೋದ್ರೆ ಈ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡ್ತಾರೆ ನಡಿ ಹೋಗೋಣ ವೆರಿ ಗುಡ್ ಕರೆಕ್ಟ್ ಹೇಳಿದ್ರಿ ಆ ಕೆಲಸ ನೀವೇ ಮಾಡಿ ನಾವ್ ಇಲ್ಲೇ ಇದ್ದು ಯೋಚನೆ ಮಾಡ್ತಾ ಇರ್ತೀವಿ ಏನ್ರಿ ಹೇಳ್ಕೊಂಡಿದ್ದು ಮಾಡಕ್ ಆಗಲ್ವಾ ಎಲ್ಲ ನನ್ನ ಕರ್ಮ
ಶಾರ್ಟ್ ಓಕೆನಮ್ಮ. ಇದಕ್ಕೂ ಮುಂಚೆ ನೀನು ಓಂ ಪ್ರಕಾಶ್ ಇದ್ರ ಕೆಲಸ ಮಾಡ್ತಿದ್ದಮ್ಮ. ಹೌದು, ಅವನು ಹುಚ್ಚ. ಬನ್ನಿ ಸರ್, ಬನ್ನಿ ಸರ್. ಏನ್ ಅದ್ಭುತ ಕಲಾವಿದ್ರು ಸರ್ ನೀವು. ಸರ್, ಕನ್ನಡ ಚಿತ್ರರಂಗದಲ್ಲಿ ಕೇರಳಿದ ಸಿಂಹ, ಸಾಹಸ ಸಿಂಹ ಬಿಟ್ರೆ ಈ ಜೋಡಿ ಸಿಂಹನೇ ಸರ್ ನಂಗೆ ತುಂಬಾ ಇಷ್ಟ. ಶುಗರ್ಲೆಸ್. ಏನ್ ಸರ್ ನಿಮ್ ಡೈಲಾಗ್ ಡೆಲಿವರಿ ಸರ್, ನಿಮ್ ಬ್ಯಾಗ್ ನನ್ ಬಿಟ್ಟಾಕಿ ಸರ್. ಅದು ಸರ್, ಕನ್ನಡ ಸಿನಿಮಾದಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಇರುತ್ತೋ ಇಲ್ವಾ, ಎಲ್ಲಾ ಸಿನಿಮಾದಲ್ಲಿ ನೀವು ಇರ್ತೀರೋ ಸರ್. ಆಕ್ಚುಲಿ ನಾನ್ ನಿಮ್ ಗ್ರೇಟ್ ಫ್ಯಾನ್ ಸರ್. ರೇ, ನಿಮ್ ಫ್ಯಾನ್ ಅಂದ ತಕ್ಷಣ ನಾನು ನೇಣ ಹಾಕೊಂಡು ಸಾಯಕ್ಕಾಗುತ್ತಾ? ಕಲಾವಿದ್ರು ಹಾಗೆಲ್ಲ ಸಾಯಬಾರ್ದು ಸರ್. ಮ್ಯಾಟ್ರಿಗ್ ಬರಕೇಳ, ಮ್ಯಾಟ್ರಿಗ್ ಪಾಪ. ನೀನು ಸುಮ್ನೆ ಕೋಪ ಮಾಡ್ಕೊಂತಾರ. ಈಗ ಸಾಯಬ್ರೆ ಹೇಳಿ ಕಳ್ಸವ್ರೆ, ಹನ್ನೊಂದು ದಿನಕ್ಕೆ ನಿಮ್ ರೇಟ್ ಎಷ್ಟು? ಎರಡು ಸಾವಿರ. ನಿಮ್ ಬಾಯಿನ ಆರ್ಪಿಕ್ ಆಗಿ ತೊಳ್ಕೊಳ್ರಿ. ನಮ್ಮ ಅಸ್ಟೆಂಟ್ ಪೇಮೆಂಟ್ ಎರಡು. ಹೇಳ್ಬೇಡ ಪ್ರೊಡ್ಯೂಸರ್ ಪಿಕ್ಚರ್. ಸರಿ, ಎಷ್ಟು ಮತ್ತೆ? ಎರಡು ಕೋಟಿ. ಎರಡು ಕೋಟಿ ಅಣ್ಣ, ಶೂಟಿಂಗ್ ಸ್ಪಾಟ್ ಬಂದೆ. ಈ ಅಂದಿ ಗೋರಿಲ್ಲ ಡೇಟ್ ಓಕೆ ಆಯ್ತು, ಆದ್ರೆ ಹನ್ನೊಂದು ದಿನಕ್ಕೆ ಮೂರು ರೂಪಾಯಿ ಕೇಳ್ತಾವ್ರ ಅಣ್ಣ. ಮೂರು ಕೋಟಿ ಕಣಯ್ಯ? ಮೂರು ಕೋಟಿ? ನನ್ಗೇನ್ ಬಿಟ್ಟು ಬಂದ್ರೆ ಅಡ್ಗೋನ್ ಬಂದು ಎತ್ತಾಕೊಂಡು ಹೋಗ್ತಾನ ಆಮೇಲೆ. ಬಣ್ಣ ಹಾಕದೆ ಆಕ್ಟ್ ಮಾಡ್ತವನಲ್ಲ. ಕಂಗ್ರಾಚುಲೇಷನ್, ಡೀಲ್ ಓಕೆ. ಅಲ್ಲ ರೀ, ನಾವ್ ಕೇಳಿದ್ ಎರಡು, ನೀವ್ ಕೇಳ್ತಾರ ಯಾರಿಗೆ? ಎರಡು ನಿಮ್ಗೆ, ಮಿಕ್ಕಿ ನನಗೆ. ಹಿಂಗ್ ಗೊತ್ತಿದ್ರೆ ತಲೆಗೆ ನಾಕ್ ನಾಕ್ ಕೇಳ್ಬೋದಿತ್ತಲ್ಲೋ. ಮೈ ಗಾಡ್. ಸರಿ, ನಾವ್ ಯಾವಾಗಿಂದ ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಬೇಕು? ಸಾಯಂಕಾಲ ಅಡ್ವಾನ್ಸ್ ಕಳಿಸ್ತೀನಿ, ಬೆಳಗ್ಗೆಯಿಂದ ಕ್ಯಾನ್ವಾಸ್. ಓಕೆ, ನಾಳೆನ? ಏನಯ್ಯ ದೂರಮ್ಮ, ಫೋನ್ ಕೊಡು. ಆಯ್ತು ಬಾ, ಒಂದ್ಸಲಿ ಮಾತಾಡ್ ಬಿಡ್ತೀನಿ. ನಮಸ್ಕಾರ ಸರ್, ತ್ರಿಕಾಟ್ ಜೈನ್ ಅವರೇ. ಒಂದು ಬ್ಯಾಡ್ ನ್ಯೂಸ್ ಸರ್. ಅದು ನಮ್ ಮಾವ ಬೆಳಿಗ್ಗೆ ಬಚ್ಚಿನ ಮನೇಲಿ ಜಾರಿ ಬಿದ್ದು ಮಧ್ಯಾಹ್ನ ಮೂರು ಕಾಲ್ಗೆ ಹೋಗ್ಬಿಟ್ಟವ್ರ ಸರ್. ಅದಕ್ಕೆ ಒಂದು 11 ದಿವಸ ನನ್ ಶೂಟಿಂಗ್ ಬರಕ್ ಆಗಲ್ಲ ಸರ್. ಸರ್, ನಮ್ಮ ಮಾವನ ಮನೇಲಿ ನಾನೇ ಸರ್ ಅವ್ರಿಗೆ ಮಗ ಇದ್ದಂಗೆ, ಅಳಿಯ ಇದ್ದಂಗೆ ಎಲ್ಲ ಕಾರ್ಯಗಳನ್ನು ನಾನೇ ಮಾಡ್ಬೇಕು ಸರ್. ಹಂಗೆ ನಾನು ಹೋಗ್ತಾ ಈ ಬುಲೆಟ್ನ ಕರ್ಕೊಂಡು ಹೋಗ್ತೀನಿ. ಅಯ್ಯ, ನಾನು ಇಲ್ಲಿ ಕಿತ್ತಾಕ್ರೆ ತಾನೆ ಅವ್ನು ಗುಡ್ಡ ಹಾಕಕ್ಕೆ. ಅವ್ನು ಇಲ್ಲಿದ್ದು ಏನು ಮಾಡ್ತಾನೆ ಸರ್? ನಮ್ಮ ಮಾವನ ಮಾಡೋ ಪೂಜೆಯಲ್ಲಿ ಅವನಿಗೂ ಸ್ವಲ್ಪ ಪುಣ್ಯ ಸಿಗಲಿ ಬಿಡಿ. ಓಕೆ 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 ಓಕೆ, ಥ್ಯಾಂಕ್ ಯು ಸರ್. ಎದುರುಗಡೆ ಇರೋ ನಾರ್ತ್ ಓಕೆ ತಾನೆ? ಏ ಸೂಪರ್ ಇದು, ಓಕೆ ಓಕೆ. ಮ್ಯಾನೇಜರ್ ಬರ, ಬರ, ಬರ ಇಲ್ಲಿ. ಆ ಫಿಕ್ಸ್ ಮಾಡು, ಆ ಫಿಕ್ಸ್ ಮಾಡು. ಅವ್ರು ಇಲ್ಲ ಕರ್ಸಿರತೆ ನಿನಗೋಸ್ಕರ. ಹಲೋ ರಸಿಕರೇ, ಅಭಿಮಾನಿ ದೇವರಿಗೆ, ಪ್ರತಿಯೊಬ್ಬ ಮನುಷ್ಯನಿಗೂ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಜಡ್ಜ್ ಆಗ್ಬೇಕು, ಲಾಯರ್ ಆಗ್ಬೇಕು ಅಂತ ಇರುತ್ತೆ. ಆದ್ರೆ ಒಬ್ಬ ಕಲಾವಿದನಾಗಿ ನನಗೆ ನಿಮ್ಮಗಳ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಬೇರೆ ಬೇರೆ ಪಕ್ಷದವರು ನನ್ನ ಉದ್ದಗಲಕ್ಕೂ ಹಣನ ಚೆಲ್ತೀನಿ ಅಂದ್ರು. ನಾವು ಕಲಾವಿದರಾಗಿ ಹಣಕ್ಕೋಸ್ಕರ ನಮ್ಮನ್ನು ಮಾರ್ಕೊಳಕ್ಕಾಗುತ್ತಾ? ದುಡ್ಡಿಗೋಸ್ಕರ ನಮ್ಮನ್ನು ಮಾರ್ಕೊಳಕ್ಕಾಗುತ್ತಾ ಸರ್? ಕರಡಿ ಡೋ ಮಾಡ್ತದ, ಸುಮ್ನೆ ಇದ್ಬಿಡಿ. ನಮ್ಮನ್ನ ನಾವು ಮಾರ್ಕೊಳಕ್ಕಾಗಲ್ಲ, ನಾವು ಹುಟ್ಟಿದ್ದೆ ಕಲೆಗೋಸ್ಕರ, ಸಾಯೋದೇ ಕಲೆಗೋಸ್ಕರ. ನಮ್ಮ ರಾಜ್ಯದಲ್ಲಿ ರಸ್ತೆ ಮಾರ್ಗ ಇದೆ, ರೈಲು ಮಾರ್ಗ ಇದೆ, ಸಮುದ್ರ ಮಾರ್ಗ ಇಲ್ಲ. ನಮ್ಮ ನರಸಿಂಹ ಅವ್ರನ್ನ ನೀವು ಗೆಲ್ಲಿಸಿದ್ರೆ ಕರ್ನಾಟಕಕ್ಕೆ ಸಮುದ್ರ ಮಾರ್ಗ ಬರುತ್ತೆ, ಬೆಂಗಳೂರಿಗೆ ಸಮುದ್ರನ ತರಿಸ್ತಾರೆ. ರೀ, ಬೆಂಗಳೂರಿಗೆ ಸಮುದ್ರ ತತ್ತಿನಂತ ಏನ್ರಿ ಗ್ಯಾರಂಟಿ? ಅನುಮಾನ ಪಡಬೇಡಿ. 1947ಕ್ಕೆ ಮುಂಚೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತ? ಅಂತ ಮಹಾನು ದೊಡ್ಡ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರ್ಬೇಕಾದ್ರೆ ಇಷ್ಟು ಚಿಕ್ಕ ಬೆಂಗಳೂರಿಗೆ ಸಮುದ್ರ ಬರಲ್ವಾ? ಮನಸ್ಸಿದ್ದರೆ ಮಾರ್ಗ ಅನ್ನೋರು ಹೇಳಿಲ್ವಾ? ಈ ಪಕ್ಷದ ಅಧ್ಯಕ್ಷರಾದಂತಹ ನರಸಿಂಹ ಅವರು ಮನುಷ್ಯರಲ್ಲ, ನಾನು ತಿರುಪತಿ ತಿಮ್ಮಪ್ಪನ್ನ ನೋಡ್ಬೇಕು ಅಂದ್ರೆ ತಿರುಪತಿಗೆ ಹೋಗಲ್ಲ. ನಮ್ಮ ಸಾಹೇಬ್ರ ಮನೆಗೆ ಹೋಗ್ತೀನಿ. ಅವ್ರು ಸಿಗ್ಲಿಲ್ವಾ? ಅವ್ರ ಫೋಟೋ ಮಾತ್ರ ನೋಡ್ಕೊಂಡೆ. ಈ ನಮ್ಮ ಮನೆ ದೇವರು ನರಸಿಂಹ ಸ್ವಾಮಿ ಬರೀ ಮನೆ ದೇವರಾಗಿರ್ಬೇಕು, ಇಡೀ ಸ್ಟೇಟ್ಗೆ ದೇವರಾಗಬೇಕು. ಹಾಗಾಗ್ಬೇಕಾದ್ರೆ
ನೀವೆಲ್ಲರೂ ಅವರಿಗೆ ಮತ ನೀಡಿ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡ್ಬೇಕು. ಮತ ಬಾಂಧವರೇ, ಈ ಸಿನಿಮಾ ನಟರ ನಂಬೇಡಿ, ಊಸರವಳ್ಳಿ ತರ ಬಣ್ಣ ಬದಲಾಯಿಸಿ ಬಿಡ್ತಾರೆ. ಆ ದಡಿಯ ನರಸಿಂಹ ಒಬ್ಬ ನಾಟಕದವನು, ಸಿನಿಮಾ ನಟರನ್ನು ಕಟ್ಕೊಂಡು ಓಡಾಡ್ತಾವನು. ರಾಜಕೀಯ ಅನ್ನೋದು ನಟನೆ ಮಾಡಿದಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದಾರೆ ಯೋಗ್ಯರು. ಇವತ್ತು ಈ ಪಕ್ಷ, ನಾಳೆ ಆ ಪಕ್ಷ, ನಾಡಿದ್ದು ಇನ್ನೊಂದು ಪಕ್ಷ ಅಂತ ಯಾವನು ಹೆಚ್ಚಿಗೆ ದುಡ್ಡು ಕೊಡ್ತಾನೋ ಆ ಪಕ್ಷಕ್ಕೆ ನೆಗೆದು ಬಿಡೋದು. ಇಂಥ ಪಕ್ಷಾಂತರಗಳನ್ನ ರಾಜಕೀಯದಲ್ಲೇ ಬ್ಯಾನ್ ಮಾಡ್ಬಿಟ್ಟು. ಅಷ್ಟೇ ಅಲ್ಲ ಬಂಧುಗಳೇ, ನನ್ನನ್ನ ಮತ್ತೆ ನೀವು ಗೆಲ್ಸಿದ್ದೆ ಆದ್ರೆ ರಾಜ್ಯದ ಎಲ್ಲಾ ಮಣ್ಣು ರಸ್ತೆಗಳಿಗೂ ಟಾರ್ ಹಾಕ್ಸ್ಬಿಡ್ತೀನಿ. ಮಕ್ಕಳಿಗೆ ವಿದ್ಯಾಭ್ಯಾಸ ಫ್ರೀ, ಬಟ್ಟೆ ಬರೆ ಫ್ರೀ, ಕುಡಿಯೋ ನೀರು ಫ್ರೀ, ಕರೆಂಟ್ ಫ್ರೀ. ಏನಾಯ್ತು? ಇವನ್ ಮನೆ ಕಾಯೋಗ ಕರೆಂಟ್ ಫ್ರೀ ಅಂತ ತಕ್ಷಣ ಕರೆಂಟೇ ಹೋಗ್ಬಿಡ್ತಲ್ಲ. ಯಾರೋ ಕರೆಂಟ್ ಕೇಬಲ್ ಕಟ್ ಮಾಡ್ಬಿಟ್ಟವ್ರೆ. ಯಾವನ ಬೇಕು ಬೇಕು ತೆಗಿತು ಇಂದ್ರ. ನಿನ್ನ ಗಂಟ್ಲು ಕಿತ್ತೋಗೋ ಹಾಗೆ ನೀನ್ ಎಷ್ಟೇ ಕಿರ್ಚಿದ್ರು ನಾನ್ ಆರ್ಡರ್ ಮಾಡೋವರೆಗೂ ಈ ಸ್ಪಾಟ್ ಕರೆಂಟ್ ಬರಲ್ಲ. ರಾತ್ರಿ 10 ಗಂಟೆ ಆದ್ಮೇಲೆ ನೋ ಪ್ರೊಸೆಷನ್, ನೋ ಮೀಟಿಂಗ್ಸ್. ಈ ರೂಲ್ಸ್ ನ ಫಾಲೋ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಲೇ ಅಮ್ಮಣ್ಣಿ. ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವ ರೂಲ್ಸ್ ನು ಫಾಲೋ ಮಾಡಿದವನೇ ಅಲ್ಲ. ಹೋಗಮ್ಮ ಕರೆಂಟ್ ಕೊಡಿಸು. ನಿನಗೆ ಕಣ್ಣಮ್ಮ ಹೇಳ್ತಾ ಇರೋದು ನೋಡು, ಕತ್ಲಲ್ಲಿರೋ ಜನಗಳಿಗೆ ಬೆಳಕು ತೋರಿಸೋ ಗಾಂಧಿ ನಮ್ಮ ನಾನು. ಹೋಗು ಕರೆಂಟ್ ಕೊಡಿಸು. ಲೇ ಯಾವನವನು ಕರೆಯ ಕೆಇಬಿ ಅವನ್ನ. ಕೆಇಬಿ BWSSB ಕಾರ್ಪೊರೇಷನ್ ಅಷ್ಟೇ ಯಾಕೆ? ಗವರ್ನರ್ ಬಂದ್ರು ರೂಲ್ಸ್ ರೂಲ್ಸ್. ನೀನೀಗ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ದಿದ್ರೆ ನಿನ್ನ ಜೀವನದಲ್ಲಿ ಬೆಳಕೆ ಇಲ್ದಿದ್ದಾಗ ಮಾಡ್ತೀನಿ. ಔಚ್ ಅಂದ್ರೆ ಗೆಟ್ ಔಟ್. ನಿನ್ನ ಪಾಪ್ಯುಲಾರಿಟಿ ಪಬ್ಲಿಸಿಟಿ ನೋಡ್ತಿದ್ರೆ ನೀನೇ ಗೆಲ್ಲೋ ತರ ಇದೆ. ನನ್ನ ಓಟು ನಿನ್ಗೆ ಕಣ, ಅಷ್ಟೇ ಯಾಕೆ? ಎಲ್ರೂ ಓಟು ನಿನ್ಗೆ. ಏ ಏನಂತಿರೋ ನೋಡ್ಯಾ, ಈ ಏರಿಯಾ MLA ನೀನೇ. ಕಿರ್ಚಿ ಕಿರ್ಚಿ ಗಂಟ್ಲು ಒಣಗೋಗಿದೆ, ಟೀ ಕುಡಿ ಹೋಗು. ಹೋಗು ರೈ. ಏನು ಅರ್ಥ ಆಗ್ಲಿಲ್ವಾ? ಹೋಗ ಹೋಗ. ಭೋಸ್ಲೆ, ನಾವಿನ್ನೂ ಏರಿಯಾದಲ್ಲಿ ಕ್ಯಾನ್ವಾಸೇ ಮಾಡಿಲ್ಲ. ಗಣೇಶ, ಈ ಏರಿಯಾ ನಮ್ದು. ಇಲ್ಲಿರೋರೆಲ್ಲರೂ ನನ್ನ ಜಾತಿಯವರು. ಅವ್ರು ಓಟ್ ಹಾಕೋದು ನನಗೆ. ಈ ಏರಿಯಾ MLA ನಾನೇ. ಎಲೆಕ್ಷನ್ ಅಲ್ಲಿ ನಮ್ಮವರು ತಮ್ಮವರು ಅಂತ ಜಾತಿ ಯಾಕೆ ಬದ್ಧ ತರ್ತೀಯ? ಯಾಕೆ ತರಬಾರ್ದು? 2 ವರ್ಷ ಅವ್ರು ಆಳ್ಬಹುದು, 2 ವರ್ಷ ಇವ್ರು ಆಳ್ಬಹುದು, 1 ವರ್ಷ ಇನ್ಯಾರು ಆಳ್ಬಹುದು. ಯಾಕೆ ನಮ್ಗೆ ಆಸೆ ಇಲ್ವಾ? ನಾವು ಆಳ್ಬಾರ್ದ? ಆಳೆ, ನ್ಯಾಯವಾಗಿ ಗೆದ್ದಾಳೆ. ಈ ತರ ಗೂಂಡಾಗಿರಿಯಿಂದಲ್ಲ. ಹೇಯ್, ಯಾರು ನೋಡ್ ಗೂಂಡ ಅಂತಿದ್ದ? ಏಯ್ ಭೋಸ್ಲೆ, ಆಮಿ ಪನ್ ಏಜ್ ಗಾವ್ ಮರಾಠಿ ಮಾಡೋಸ್, ಓ ಸಾಂಗ್ಲಾ ಮಾಡೋಸ್ ಮುನ ನಾವು ಸಪೋರ್ಟ್ ಕರ್ತಾ ಇದ್ ಯಜ ಮತ್ತೆ ತುಜ ಕತ್ಲ ತಕರಾರ್. ಏಯ್ ದೇಸಾಯ್, ತೂ ಯಜ ಕಡೆ ಕಿತ್ಲ ಸುಟ್ ಕಸ್ ಕಿತ್ಲ. ಏಯ್ ಕೈ ಬೋಲ್ತೋಸ್ ಭೋಸ್ಲೆ, ಮರ್ಯಾದೆ ಕ್ಯಾನ್ವಾಸ್ ಮಾಡಕ್ ಬಿಟ್ರೆ ಸರಿ ಬಿಡ್ದಿದ್ರೆ ಹೊಡಿತೀಯಾ? ಹೊಡಿ ಹೊಡಿಯೋ ಹೊಡಿಯೋ ಹೊಡಿ. ನಾನ್ ಹೊಡಿಲ್ಲ. ನಮಸ್ಕಾರ ಮೇಡಮ್. ಈ ಏರಿಯಾದಲ್ಲಿ ಕ್ಯಾನ್ವಾಸ್ ಮಾಡಕ್ಕೆ ಬಿಡ್ತಾ ಇಲ್ಲ. ಕೇಳಿದ್ರೆ ಜಾತಿ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಮೇಡಮ್. ಅವ್ರ ಪಾಡ್ದವ್ರು ನ್ಯಾಯವಾಗಿ ಕ್ಯಾನ್ವಾಸ್ ಮಾಡ್ತಿದ್ರೆ ಯಾಕೆ ಗೂಂಡಾಯಿಸಮ್ ಮಾಡ್ತಿದ್ಯಾ? ಕ್ಯಾನ್ವಾಸ್ ಮಾಡ್ಲಿ, ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಲಿ, ಆದ್ರೆ ನಮ್ಮ ಏರಿಯಾದಲ್ಲಿ ಮಾಡಬಾರ್ದು. ವೋಟ್ ಕೇಳೋದು ಅವ್ರ ಹಕ್ಕು, ಹಾಕೋದು ಬಿಡೋದು ಜನಗಳಿಗೆ ಸೇರಿದ್ದು. ಬೇಡ ಅನ್ನೋಕೆ ನೀನ್ ಯಾರು? ಅದನ್ ಕೇಳಕ್ಕೆ ನೀನ್ ಯಾವಳೆ? ನಿನ್ನ ಕೆಲಸ ಏನಿದ್ರು ಆಫೀಸಲ್ಲಿ. ಕಾನೂನಿಗೆ ಮರ್ಯಾದೆ ಕೊಡದೆ ಹೋದ್ರೆ
ಲೀಗಲ್ ಆಗಿ ಆಕ್ಷನ್ ತಗೋಬೇಕಾಗುತ್ತೆ. ನೀವ್ ಹೋಗಿ ಕ್ಯಾನ್ವಾಸ್ ಮಾಡಿ. ನನ್ ಮಾತ್ ಮೀರ್ ಹೋಗ್ತಾನಾ? ನೀವ್ ಹೋಗಿ ಅಂತ ಹೇಳದ್ನಲ್ಲ. ಸರಿ ಮೇಡಮ್. ಇಟ್ಕೊಳ್ಳೋ. ಏ ಜಾನ್ಸಿ ರಾಣಿ, ಇವನೇನಾದ್ರೂ ಹೋದ್ರೆ ಹೋಗಿ ಅವನಿಗೂ ಹೇಳ್ದವಳಿಗೂ ಹೋಲ್ಸೇಲ್ ಆಗಿ ಹೊಡಿತೀನಿ. ಇನ್ಸ್ಟಾಲ್ಮೆಂಟ್ ಅಂದ್ರೆ ಇಂದ್ರಂಗೂ ಆಗಲ್ಲ. ಯಾಕ್ರೋ ಎಷ್ಟು ದಿವಸ ಈ ಹೋರಾಟ ಮಾಡ್ತೀರಾ? ಯಾತಕ್ಕಾಗಿ ಈ ಹೋರಾಟ ಮಾಡಬೇಕು? ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಾಗ ಇಲ್ಲದೆ ಇದ್ದ ಜಾತೀಯತೆ ಈಗ ಎಲ್ಲಿಂದ ಹುಟ್ಕೊಂತು? ಜಾತ್ಯಾತೀತ ರಾಷ್ಟ್ರ ಅಂತ ಭಾಷಣದಲ್ಲಿ ಹೇಳ್ತೀರಾ, ಅದೇ ಎಲೆಕ್ಷನ್ ಬಂದಾಗ ಜಾತಿಗೊಂದು ಪಕ್ಷ, ಪಕ್ಷಕ್ಕೊಂದು ಬಾವುಟನ? ಒಬ್ಬ ಮನುಷ್ಯನ ಗುರುತಿಸಬೇಕಾಗಿರೋದು ಜಾತಿಯಿಂದಲ್ಲ, ಅವನು ಮಾಡೋ ಕೆಲಸದಿಂದ. ದೇಶದ ಗಡಿ ಕಾಯೋ ಸೈನಿಕರು ನಿಮ್ಮ ಹಾಗೆ ಜಾತಿ ಭೇದ ಮಾಡಿದ್ರೆ ನಮ್ಮ ದೇಶದ ಗತಿ ಏನಾಗುತ್ತೆ ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ ನೋಡಿ. ಕನ್ನಡಿಗರು ಶಾಂತಿ ಪ್ರಿಯರು, ಹಾಗಂತ ಕೈಲಾಗದೆ ಇರೋರು ತಂದ್ಕೋಬೇಡಿ. ಅನ್ಯಾಯ ಆದಾಗ ಕತ್ತಿ ಹಿಡಿದು ನಿಲ್ತಿದ್ದ ಶಿವಾಜಿ ಮಹಾರಾಷ್ಟ್ರಕ್ಕೆ ಹುಲಿ. ಅದೇ ತರ ಕಚ್ಚೆ ಕಟ್ಟಿ ಕತ್ತಿ ಹಿಡಿದು ನಿಂತ್ರೆ ಒಬ್ಬೊಬ್ಬ ಕನ್ನಡಿಗನು ಹೆಬ್ಬುಲಿ. ಯಾವತ್ತು ಒಳ್ಳೇದು ಯೋಚನೆ ಮಾಡಿ, ಹೊಸ ಮಾತು ಬರುತ್ತೆ. ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡಿ, ಹೊಸ ಪ್ರಪಂಚನೇ ಸೃಷ್ಟಿಯಾಗುತ್ತೆ. ಭೋನ್ಸ್ಲೆ, ಸ್ವಾಭಿಮಾನ ಇರೋ ಯಾವುದೇ ಮನುಷ್ಯ ತಲೆ ತಗ್ಗಿಸಬಾರ್ದು. ದಟ್ಸ್ ದ ಸ್ಪಿರಿಟ್. ಆಲ್ ದ ಬೆಸ್ಟ್.
ಸರಿ, ದರ್ಗಾ ಬಂತು, ಶುರು ಹಚ್ಕೊಳ್ಳಿ. ಅಯ್ಯ, ನೀನ್ ಮಕ್ಕಷ್ಟು ಬೆಂಕಿ ಕಾರ್ ನಾವೇನು ಇನ್ಫೆಂಟ್ ಜೀಸಸ್ ಚರ್ಚ್ಗೆ ಹೋಗ್ತಾ ಇದ್ದೀವಿ, ತಗ್ಗ ಕಪ್ಪಳಕ್ಕೆ ಹಾಕ್ಬಿಡ್ತೀನಿ ನೋಡು, ತಗ ಹಾಕೋದು. ಆನಂದ ಬಾಷ್ಪ ಅಲ್ಲಮ್ಮ, ಕಣ್ಣೀರು. ಯಾಕೆ ಸರ್ ಈ ಕಣ್ಣೀರು? ನಮ್ ದೇಶದಲ್ಲಿ ಮುಸಲ್ಮಾನರು ಮೈನಾರಿಟಿಲಿದ್ದಾರೆ, ಆದ್ರೆ ನಿಮ್ಗಳ ಜೊತೆಲಿ ನಾನಿದ್ದೀನಿ. ನಮ್ಮಲ್ಲಿ ರಾಯರ್ ಹೇಗೋ, ನಿಮ್ಮಲ್ಲಿ ಬಾಬಾ ಹಾಗೆ. ಈ ನನ್ ಮಗನ್ಗೆ ಡೈಲಾಗ್ ಹೇಳ್ಕೊಟ್ಟಿಲ್ಲ, ಹೆಂಗ್ ಕಲ್ತ? ನನ್ನ ಮಾತಲ್ಲ, ಗಾಂಧೀಜಿ ಹೇಳಿದ ಮಾತು. ಅದೇ ಅನ್ಕಂಡೆ. ನಮ್ ಮನೆ ದೇವ್ರು ಆಂಜನೇಯನ್ ಮೇಲೆ ಆಣೆ ಮಾಡಿ ಒಂದ್ ಕೊನೆ ಮಾತು ಹೇಳ್ತೀನಿ. ಮುಂದಿನ ಜನ್ಮ ಅನ್ನೋದು ಏನಾದ್ರೂ ಇದ್ರೆ ಅದು ಮುಸಲ್ಮಾನ್ ತಾಯಿ ಹೊಟ್ಟೆಲೆ ಹುಟ್ಟೋದು, ಮುಸಲ್ಮಾನ ಹುಟ್ಟೆ ಹುಟ್ಟಿನಿ. ಅಲ್ಲ, ಮೈಕ್ ಸಿಕ್ತು ಅಂತ ಬೈಕ್ ಬಂದಿದ್ದಲ್ಲ, ಮಾತಾಡ್ಬಿಡದ? ಏನ್ ಪ್ರಾಬ್ಲಮ್? ಅಲ್ಲಯ್ಯ, ಮುಂದಿನ ಜನ್ಮದವ್ರಿಗೂ ಕಾಯದ್ ಬೇಡ, ಈಗ್ಲೇ ಕನ್ವರ್ಟ್ ಆಗು ಅಂದ್ರೆ ಏನ್ ಮಾಡ್ತಿದ್ದೆ ನೀನು? ಹೌದಾ? ಈ ಸಭೆಯಲ್ಲಿ ನಾನು ಇನ್ನೊಂದೆಡೆ ಕಿಚ್ಚಪಡ್ತೀನಿ ಆ ನಾಲ್ಕು ಪಕ್ಷಗಳಿಗೆ. ಹೌದು, ಬೇರೆ ಪಕ್ಷದವ್ರಿಗೆ ಅಂಗಲ ಬೈಬಿಡುವ. ಈಗ ಹತ್ತು ಪಿಕ್ಚರ್ ಬುಕ್ ಆಗಿದೆ, ಮಿಸ್ ಆದ್ರೆ ರಕ್ತ ಕಣ್ಣಿರೆ. ನನ್ ಮಗನ್ ಸಾಯಿಬಾಬಾ, ನಿನ್ನೆ ರಾತ್ರಿ ಸಾಯಿಬಾಬಾ ನನ್ನ ಕನ್ಸಲ್ ಬಂದು ಹೇಳಿದ್ರು, ಮಗನೇ ನಾನ್ ಸತ್ತಿಲ್ಲ ಕಣೋ, ಇವನ ಎದೆಯಲ್ಲಿ ಪರಕಾಯ ಪ್ರವೇಶ ಮಾಡಿದ್ದೀನಿ ಅಂದ್ರು. ಇನ್ ಮುಂದೆ ಇವನೇ ಬಾಬಾ. ಸುಮಾ, ಹಳ್ಳಿಗೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಟ್ಸ್ಬೇಕಾ? ಲಂಡನ್ ಹೋಗಕ್ಕೆ? ಲಂಡನ್ ಬೆಳಿಗ್ಗೆ ಚೊಂಬ ಇಟ್ಕೊಂಡು ಹೋಗಲ್ವೇನ? ಅದ ಓಹೋ, ತಾವ್ ಟಿಶ್ಯೂ ಪೇಪರ್ ನ್ಯೂಸ್ ಪೇಪರ್? ನಿಮ್ಮ ಓಟು ಯಾರಿಗೆ? ಜೀವಕ್ಕಿಂತ ಜಾಸ್ತಿ ಕಣ ಕುಚಿಕ್ಕ. ಓ ಗೆಳೆಯ, ಜೀವದ ಗೆಳೆಯ, ನಿನ್ಗೆ ಶಾನೆ ಕ್ವಾಪ ಕಣು. ನ್ಯಾಷನಲ್ ಜಿಯೋಗ್ರಫಿ ಒಂದು ಕೈ ದೋಸ್ತಿ ಜಾಸ್ತಿ ಕಣು 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 ಕಣು. ಸಾಧು ಸೈಥಾನ್ ಬೋಲೋ. ಬುಲೆಟ್ ಹೇಳು ಗುರು. ಸ್ಕಾಚ್ ಕುಡೀರಿ. ಏನಾವ್ ಈ ತರ ಬ್ರಾಂಡೆಡ್ ಲಿಕ್ಕರ್ ಎಲ್ಲ ಕುಡಿಯಲ್ಲ ಗುರು? ಬರೀ ಲೋಕಲ್. ನೀವು ಲೋಕಲ್ ಅಂತಾನೆ ನಿಮ್ಗೆ ಲೋಕಲ್ ಬ್ರ್ಯಾಂಡ್ ತಂದಿದ್ದೀನಿ, ಕುಡ್ಸಾಯ್ರಿ. ಕುಚುಕು ಡಾಚಿಕು, ಇದಕ್ ಸ್ವಲ್ಪ ಕಲ್ಲುಪ್ಪು, ಜಟ್ಕಾ ಸೋಡಾ. ಬರುತ್ತೆ ಬರುತ್ತೆ. ಹಾ ಸರ್, ಅವತ್ತು ನೀನು ಈ ಇಬ್ರು ಕಾಮಿಡಿಯನ್ ಹೆಸರು ಹೇಳಿದಾಗ ನನಗೆ ಅನುಮಾನ ಬಂತು. ಯಾಕೆ? ನಂಬಕ್ಕೆ ಆಗ್ಲಿಲ್ಲ, ಇವರಿಬ್ರಿಗೆ ಇಷ್ಟೊಂದು ಕ್ರೇಜ. ಇಬ್ರು ಸಾವಿರ ಸಿನಿಮಾ ಸರ್ದಾರರು. ನರಸಿಂಹ ಅಣ್ಣವ್ರು ಯಾವಾಗ ಪಂಚನೆ ಮೇಲೆತ್ತಿ ಕಟ್ಟಿ ಕಣಕ್ಕಿಳಿದ್ರು, ಗೋಕಾಕ್ ಚಳಿವಳಿನೇ ಸ್ಟಾರ್ಟ್ ಆಗೋಯ್ತು. ಅಣ್ಣವ್ರು ಎರಡನೇ ಸಲ ಶರ್ಟ್ ಮಡ್ಚಿ ಕೈಗೆ ಮೈಕ್ ಹಿಡಿದ್ರು, ಕರ್ನಾಟಕದಿಂದ ಕಾರ್ಗಿಲ್ ವರ್ಗು ಅಣ್ಣದ ಒಳೇನೇ ಅರಿತು. ಸಿನಿಮಾದವ್ರ ಪಾಪ್ಯುಲಾರಿಟಿ ಕೆಪಾಸಿಟಿ ಏನು ಅಂತ ಗೊತ್ತಾಯ್ತಲ್ವೇನು? ನಾವ್ ಒಂದ್ಸಲಿ ಕಾಲ್ ತೆಗೆದು ರೋಡ್ ಗಿಟ್ಟರೆ ಸಾಕು, ಜನ ಸಾಗರನೇ ಸೇರ್ಬಿಡುತ್ತೆ ಕಣಲ್ಲ. ಮಂಗ್ಯ ಮರಿ,
ನಿನ್ನ ಸಿ ಎಂ ಎನ್ ಇಂಡಿಯಾಗೆ ಪಿ ಎಂ ಎ ಮಾಡ್ಬಿಡ್ತೀನಿ. ನಾವ್ ಟ್ಯಾಂಕ್ ಖಾಲಿ ಮಾಡ್ಕೊಂಡ್ ಬರ್ತೀವಿ, ಅಲ್ಲಿ ತನಕ ಈ ಸರ ಕೊಡಿದಾರಪ್ಪ. ಏನಾಯ್ ಕರೀತಾರ ನೋಡ ನಿನ್ನೆ. ಇವ್ರಿಬ್ರಿಗೂ ಇರೋ ಕ್ರೇಜ್ ನ ನಾವೇನ್ ಕ್ಯಾಶ್ ಮಾಡ್ಕೋಬೇಕು? ಹೆಂಗೆ ಇವ್ರಿಬ್ರು ಮರ್ಡರ್ ಮಾಡ ಇವ್ರಿಬ್ಬರನ್ನ ಕೊಂದು ಆ ಅಪಾಜ್ಞೆನ ಅಪೋಷನ್ ಮೇಲೆ ಹಾಕಿದ್ರೆ ನಮಗ್ ಸಿಂಪತಿ ವೋಟ್ ಸಿಗತ್ತೆ, ನಾವ್ ಗೆದ್ದೇ ಗೆಲ್ತೀವಿ. ಸಾರ್ ಏನ್ ಮಾತಾಡ್ತಾ ಇದ್ದೀರಾ? ಅವ್ರು ಕಲಾವಿದ್ರು ಸಾರ್, ಕಲಾವಿದ್ರನ್ನ ಸಾಯಿಸ್ಬಾರ್ದು ಸಾರ್. ಮಲ್ಲೇ ಅಣ್ಣ, ಯಾರ ಸತ್ರೆ ನಮಗೇನಣ್ಣ, ನೀವ್ ಗೆಲ್ಲದ್ ಮುಖ್ಯ. ಅವರಿಬ್ರು ನನ್ನ ಮಕ್ಕಳು ಸತ್ರು ಅಂತ ತಿಳ್ಕೇಳಿ. ಶಬಾಸ್. ನಮ್ಮ ರಾಜಕೀಯ ಜೀವನ ಫ್ಲಾಪ್ ಪಿಕ್ಚರ್ ತರ ಆಗೋಯ್ತಲ್ಲೇ. ನೀನ್ ಮಾಡಿರೋ ಉಪಕಾರಕ್ಕೆ ಯಾವ್ದಾದ್ರು ಸ್ವಾಮೀಜಿ ಎಕ್ಕಡ ತಲೆ ಹೊಡಿ. ಅಯ್ಯೋ ಕಳ್ಳನ್ ಮಗನೇ, ಅವ್ರು ಕೊಟ್ಟ ಕರೆನ್ಸಿನ ನೆಗ್ಗಿ ನೆಗ್ಗಿ ಎಣಿಸ್ಕೊಂಡಲ್ಲೇ. ಮೇಡಮ್ ಫೋನ್ ಮಾಡೋ, ಮೇಡಮ್ ಫೋನ್ ಮಾಡೋ. ಹಲೋ ಮೇಡಮ್. ಅಯ್ಯಯ್ಯೋ, ನಾಳೆ ಬೆಳಿಗ್ಗೆ ನಮ್ ತಿಂಡಿ ಗ್ಯಾರಂಟಿ. ದೇವ್ರು ಬಂದಂಗ್ ಬಂದು ನಮ್ಮನ್ನ ಕಾಪಾಡಿದ್ರಿಮ್ಮ, ಇಲ್ಲಾಂದ್ರೆ ನಮ್ಮ ಹೆಂಡತಿ ಮಕ್ಕಳನ್ನ ನೋಡ್ತಿದ್ವೋ ಇಲ್ವೋ. ತುಂಬಾ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಬಿಟ್ಟಾಕಿ, ನೀವು ಕಲಾವಿದ್ರು, ಜನರು ನಿಮ್ಮನ್ನ ಹೃದಯದಲ್ಲಿಟ್ಟು ಪೂಜಿಸ್ತಾರೆ. ಕಲೆ ಅನ್ನೋದು ಎಲ್ಲರನ್ನು ಕರೆಯುತ್ತೆ, ಕೆಲವರನ್ನ ಆರಿಸ್ಕೊಡುತ್ತೆ, ಇನ್ನು ಕೆಲವರನ್ನ ಉಳಿಸ್ಕೊಡುತ್ತೆ, ಒಬ್ಬರನ್ನ ಬೆಳೆಸುತ್ತೆ ಅಂತಾರೆ. ಅಂಥ ಪವಿತ್ರವಾದ ಕಲಾ ಸೇವೆ ಮಾಡೋದನ್ನ ಬಿಟ್ಟು ಹಣದಾಸೆಗೋಸ್ಕರ ಯಾವ್ದ ಪಕ್ಷದವ್ರು ಕರೆದ್ರು ಅಂತ ಅವ್ರ ಪರವಾಗಿ ಪ್ರಚಾರ ಮಾಡಕ್ ಹೋಗ್ತೀರಾ? ಅವ್ರು ಯಾರು, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಮುಂದೆ ಅವ್ರು ಏನು ಮಾಡ್ತಾರೆ ಅಂತ ನಿಮಗ್ ಗೊತ್ತಾ? ಇವತ್ತಲ್ಲ ನಾಳೆ ನಮ್ ಬಡತನ ನೀಗುತ್ತೆ, ಹಸಿವು ದೂರ ಆಗುತ್ತೆ, ನಮ್ಮ ಜೀವನ ಉದ್ಧಾರ ಆಗುತ್ತೆ ಅಂತ ನೂರಾರು ಆಸೆ ಇಟ್ಕೊಂಡು ಓಟ್ ಹಾಕೋ ಜನಕ್ಕೆ ಯಾಕೆ ಮೋಸ ಮಾಡ್ತೀರಾ? ಪ್ರತಿಯೊಂದು ವಿಷಯಕ್ಕೂ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಆದರ್ಶವಾಗಿ ಇಟ್ಕೊಂಡಿರೋ ನಿಮ್ಮಂತ ಕಲಾವಿದ ಈ ಒಂದು ವಿಷಯದಲ್ಲಿ ಯಾಕೆ ಅವ್ರನ್ನ ಫಾಲೋ ಮಾಡಲ್ಲ? ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಮೇಡಮ್, ನೀವು ಕೇಳಿದ ಹ್ಯಾಂಡ್ಸೆಟ್. ಓಕೆ, ಲೆಟ್ ಮೀ ಸೀ. ಅಯ್ಯೋ ತಗೊಳ್ಳಿ ಬಿಡೆ, ಅವ್ರಿಗೆ ಏನ್ ಬೇಕೋ ತಗೊಳ್ಳಿ. ಹಾ, ಇಟ್ಕೋ ಇಟ್ಕೋ. ಪಪ್ಪಾ, ನಂಗೆ ಈ ಚಾಕ್ಲೇಟ್ ಬಾಕ್ಸ್. ಓಕೆ ತಗೋ ಪುಟ್ಟ, ಒಂದ್ ಯಾಕೆ ಎರಡು ತಗೋ. ಹಾ, ಇದು ತಗೋ. ಓಕೆ ಡ್ಯಾಡಿ, ಡ್ಯಾಡಿ ಬಿಲ್ ಮಾಡಿಸ್ಬಿಡಿ. ಓಕೆ ಮ್ಯಾಮ್. ಯಾರಪ್ಪ ಇಲ್ಲಿ, ಈ ಬೊಂಬೆ ಎಷ್ಟು? 500 ರೂಪಾಯಿ ಸರ್. 500? ಈ ಬೊಂಬೆ ಬೇಡ ಮರಿ, ಬೇರೆ ಕೊಡ್ತೀನಿ. ಈ ಬೊಂಬೆನೇ ಬೇಕು ಪ್ಲೀಸ್ ಡ್ಯಾಡಿ, ಕೊಡ್ಸು ಡ್ಯಾಡಿ. ಹೇಳಿದ ಮಾತು ಕೇಳ್ಬೇಕು, ಇದು ಬೇಡ, ಬೇರೆ ಕೊಡ್ತೀನಿ. ಬೈಲಿ. ಚಿನ್ನು, ನಾನು ದೊಡ್ಡವನಾದ್ಮೇಲೆ ನಿಂಗೆ ಆ ಬೊಂಬೆನೇ ಕೊಡ್ತೀನಿ. ಪಾಪು, ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಆಂಟಿ. ಯು ವೆಲ್ಕಮ್. ಬೇಡಿ ಮೇಡಮ್, ಪಾಪ ಮಗು ಅಲ್ವಾ, ತಗೊಳ್ಳಿ ಬಿಡಿ. ಇಲ್ಲ ಮೇಡಮ್, ಇವತ್ತೇನೋ ನೀವು ಕೊಡಿಸ್ಬಿಡ್ತೀರಿ, ನಾಳೆ ಇಂಥದ್ದೇ ಬೇಕು ಅಂತ ಮಗು ಹಠ ಮಾಡಿದ್ರೆ ಕೊಡಿಸೋ ಯೋಗ್ಯತೆ ನನಗಿಲ್ಲ ಮೇಡಮ್. ಇದು ಕೂಡ 500 ರೂಪಾಯಿ, ನನ್ನ ಸಂಸಾರಕ್ಕೆ ಒಂದು ವಾರದ ಖರ್ಚು. ಪ್ಲೀಸ್ ಬೇಡ ಮೇಡಮ್, ತಗೊಳ್ಳಿ ಮೇಡಮ್. ಸಾರಿ ಮೇಡಮ್. ನಡಿಯಪ್ಪ. ಮೇಡಮ್ ಬಿಲ್ ಆಗಿದೆ. ಒಪ್ಸ್ಕೋಬೇಕು, ನಾನೇ ಸಿ ಎಂ ಆಗಲಿ ಅಂತ ಆಶೀರ್ವಾದ ಮಾಡಿ ಬುದ್ಧಿ. ವಿಜಯೀ ಭವ.
ಹಾಕಬೇಕು. ಮರಿದೆ ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ, ಬಹಳ ಒಳ್ಳೆ ಪಕ್ಷ. ಎಲ್ಲ ಚೆನ್ನಾಗಿದ್ದಾರ? ಎಲೆ ಕೆಳಗೆ ನೋಡ್ಕೊಳ್ಳಿ ಮಾ, ನೋಡ್ಕೊಳ್ಳಿ ಒಮ್ಮೆ ಒಮ್ಮೆ ನೋಡ್ಕೊಳ್ಳಿ. ನಿಮಿಷ ಅರೆ ಇದು ಮೀ ಇಲ್ಲ. ಹೌದು. ಓ, ಸಮುದ್ರ ಪಕ್ಷಕ್ಕೆ ನಿಮ್ಮ ಮತ ಹಾಕಿ ಅಣ್ಣ. ಸಮುದ್ರ ಪಕ್ಷಕ್ಕೆ ಮತ ಹಾಕಿ ಅಣ್ಣ. ನೀವು ಸಮುದ್ರ ಪಕ್ಷಕ್ಕೆ ಮತ ಹಾಕಿ ಸರ್. ಬರೀ ನಮ್ಮ ಓಟ್ ಅಷ್ಟೇ ಅಲ್ಲ ಸರ್, ನಮ್ ಬಾಸ್ ಓಟ್ ನಿಮ್ಗೆನೆ. ಓ ಮಂಚಿದಿ, ಯಾರು ನೀ ಬಾಸು? ಅಲ್ಲೋಡಿ ಸರ್. ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋ ಗುಣ ನಿಮ್ಮಲ್ಲಿ ಯಾರಿಗೂ ಇಲ್ಲ ಅಲ್ಲ. ಒಂದು ಗಲೇ ಚುನಾವಣೆ ವಚ್ಚಿಟ್ಟಪ್ಪಡು ಮನೆ ಮನೆಗೆಲ್ಲಿಗೆ ತೆರಳಿ ತಾಂಬೂಲ ಕೊಟ್ಟು ನಮ್ಮ ಪಕ್ಷಕ್ಕೆ ಮತ ಅಂತ ಗನ ಮತಯಾಚನೆ ಮಾಡೋದು ಕೂಡ ನಮ್ಮ ಸಂಪ್ರದಾಯನೇ. ಅದೇ ಲಂಚದ ಎಲೆನ ಆಗದು ಥೂ ಅಂತ ಉಗಿದ್ರೆ ಏನಾಗುತ್ತೆ ಗೊತ್ತಾ? ನಮ್ಮ ಸತ್ತಿಗೆ ನಾವು ಮನೆ ಒಳಗೆ ಇದ್ದು ಆಡಳಿತ ಮಾಡಬಹುದು, ಆದ್ರೆ ಮಹಾಜನಗಳಿಗೆ ನಾನು ಕೊಡೋ ಹಣ ತುಂಬಾ ಇಷ್ಟ. ರಾಮ ದಾನ ಮಾಡ್ತಾರೆ. ನಿನ್ನ ಹೆಸರು ರಾಮ ಅಂದ ತಕ್ಷಣ ನೀನು ದೇವರಲ್ಲ, ಹಣ ಇದೆ ಅಂದ ತಕ್ಷಣ ರಾಮರಾಜ ಕಟ್ಟಕ್ಕೂ ಆಗಲ್ಲ. ನಮಸ್ಕಾರ ಸರ್. ಸರ್ ಸರ್ ಸರ್, ಒಂದ್ ನಿಮಿಷ ಸರ್. ವೋಟ್ ಕೇಳೋದಕ್ಕೆ ಎಲ್ರೂ ಟಿವಿ, ಹಣ, ಫ್ರಿಜ್, ಫ್ಯಾನ್ ಅಂತ ಏನೇನೋ ಕೊಡ್ತಾರೆ. ನೀವು ವೋಟ್ ಕೇಳಕ್ಕೆ ಬರಿ ಕೈನಲ್ಲೇ ಬಂದಿದ್ದೀರಾ? ಆಮಿಷ ಒಡ್ಡಿ ಆಸೆ ತೋರಿಸಿ ಮತ ಗಳಿಸೋದು ಪ್ರಜಾಪ್ರಭುತ್ವಕ್ಕೆ ಎಸಗುವಂತ ದ್ರೋಹ. ಜನರಿಗೆ ಬೇಕಾಗಿರೋದು ಸುಖ, ಶಾಂತಿ, ನೆಮ್ಮದಿ. ಆ ನಂಬಿಕೆಯಿಂದ ಅವರು ನಮಗೆ ವೋಟ್ ಹಾಕ್ತಾರೆ. ಯಾರು ಅವರ ನಂಬಿಕೆಯನ್ನ ಸುಳ್ಳು ಮಾಡದೆ ಒಳ್ಳೆ ಆಡಳಿತ ನಡೆಸಿ ಸಭ್ಯ ರಾಜಕಾರಣ ಮಾಡ್ತಾರೋ ಅವನೇ ನಿಜವಾದ ರಾಜಕಾರಣಿ, ಅದೇ ಶುದ್ಧವಾದ ರಾಜಕಾರಣ. ಅಣ್ಣ ಇಂದ್ರ ಮೇಡಮ್, ಶಬಾಷ್. ಸೀರೆ ಆಯ್ತು, ಸಾರಾಯ ಆಯ್ತು, ಈಗ ಟಿವಿ ಸಪ್ಲೈನಾ? ನಮ್ಮ ನಾಯಕರ ಪವರ್ ಏನು ಅಂತ ನಿಂಗಿನ್ನು ಗೊತ್ತಿಲ್ಲ. ನಿನಗ್ ಗೊತ್ತಿದ್ದೀರಾ? ಅಷ್ಟು ಸಾಕು. ಆಫೀಸರ್, ಇದು ಕರ್ನಾಟಕ ಜಿಲ್ಲೆ. ಕಾರ್ಕೋಟಕ ವಿಷ ತುಂಬಿರೋ ಸರ್ಪಗಳೇ ಜಾಸ್ತಿ ಇರೋದು. ಬದುಕ್ಬೇಕು ಅಂತ ಆಸೆ ಇದ್ರೆ ಸೈಲೆಂಟ್ ಆಗಿ ಇಲ್ಲಿಂದ ಶಿಫ್ಟ್ ಆಗ್ಬಿಡು. ಕರ್ನಾಟಕದ ಮಣ್ಣು ಪವಿತ್ರವಾದುದು, ಅದಕ್ಕಿಂತ ಪವಿತ್ರವಾದುದು ಈ ನಾಡಿನ ಹೆಣ್ಣು. ಅದನ್ನ ಮೊದಲು ನೀನ್ ತಿಳ್ಕೊ. ನೋಡ್ತಾಯಿ, ನೀನ್ ತುಂಬಾ ಆತರ ಪಡ್ತಾ ಇದೀಯ. ನಾನು ನಿನ್ ತಂದೆ ಇದ್ದ ಹಾಗೆ. ನೀನ್ ನನಗ್ ತಂದೆ ಆಗೋದು ಬೇಡ, ನಾನ್ ನಿನಗ್ ಮಗಳಾಗೋದು ಬೇಡ. ಮೊದಲು ಈ ದೇಶಕ್ಕೆ ಒಳ್ಳೆ ಪ್ರಜೆ ಆಗು. ಫಸ್ಟ್ ಯು ಕ್ಲಿಯರ್ ದ ಫೀಲ್ಡ್,
ಅಂದ್ರೆ ಮೊದಲು ಆಚೆಕ್ ತೊಲಗು ಅಂತ. ಕಮಿಷನರ್ ಸಾಹೇಬ್ರು ಬರ್ಬೇಕು ಬರ್ಬೇಕು ಬರ್ಬೇಕು. ಕರೀದೆ ಬರೋ ಸ್ನೇಹಿತರಿಗೆ ಪ್ರೀತಿ ಜಾಸ್ತಿ ಇರುತ್ತಂತೆ. ಅಣ್ಣ ಬಿಬಿ ಪಿ ಮರಿಬೇಡಿ, ನರಸಿಂಹಣ್ಣಿಗೆ ಓಟ್ ಹಾಕ್ಬೇಕು. ನಿಮ್ಮ ಓಟು ನರಸಿಂಹಣ್ಣಿಗೆ. ಇದು ರೋಗಿಗಳ ಪ್ರಾಣ ಉಳಿಸುವಂತ ಸಂಜೀವಿನಿ ರಥ. ನಿಮ್ಮಂಥವ್ರು ಮಾಡೋ ನೀಚ್ ಕೆಲ್ಸಕ್ಕಿರೋ ಕಸದ ಗಾಡಿ ಅಲ್ಲ. Clear all the things. Hello, madam. ನಾನು ಎಲ್ರಿಗೂ ಊಟ ಹಾಕ್ತಾ ಇದ್ದೀನಿ ಮೇಡಮ್. ನನಗೆ ಚಿಕ್ಕವರು ದೊಡ್ಡವರು ಭೇದ ಇಲ್ಲ, ಹೊಟ್ಟೆ ತುಂಬಲಿ ಅಂತ ಅನ್ನದಾನ ಮಾಡ್ತಾ ಇದ್ದೀನಿ. ಇದನ್ನ 365 ದಿನಗಳು ಮಾಡಿದ್ರೆ ಒಪ್ಪಿಕೊಳ್ತಾ ಇದ್ದೆ. ಯಾವನೇ ಅವನ ತಲೆ ಮೋಸಕ್ಕೆ. ನಿಮ್ಗೆ ಯಾಕೋ ತಲೆಯಲ್ಲಿ ಬುದ್ಧಿನೇ ಇಲ್ವಾ? ಅನ್ನದ್ರೋಣ ತೀರ್ಸೋಕೆ ಇವನ್ ಓಟ್ ಹಾಕಿ ಸಿಎಂ ಸೀಟಲ್ಲಿ ಕೂರಿಸ್ತೀರಾ. ಮತ್ತೆ ಅವನಿಗೆ ನಿಮ್ಮ ಜ್ಞಾಪಕ ಬರೋದು 5 ವರ್ಷ ಆದ್ಮೇಲೆ. ನಿಮ್ಮ ಹಸಿವು ತೀರಿಸ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ನೀವಾಗ ನೀವೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀರಾ. ಮೇಡಮ್ ಅವರು ಜಾದೂನೇ ಮಾಡ್ಬಿಟ್ರು. ಜನಸಾಮಾನ್ಯರ ಮನಸ್ಗೆದ್ದು ರಾಜಕೀಯಕ್ಕೆ ಬರ್ತಾರೋ ಏನೋ. ರಾಜಕೀಯಕ್ಕೆ ಬಂದು ಸಿಎಂ ಆಗ್ಬೇಕು ಅನ್ನೋ ಪ್ಲಾನ್ ಇದೆಯಾ? ಮೈಂಡ್ ಯುವರ್ ಟಂಗ್. ಪ್ಲಾನ್ ಸ್ಕೀಮ್ ಎಲ್ಲ ನಿನ್ನಂತ ಥರ್ಡ್ ರೇಟ್ ಪೊಲಿಟಿಷಿಯನ್ಗೆ ನ್ಯಾಯ ನೀತಿ ಧರ್ಮ ಅನ್ನೋದು ನನ್ನ ಎಜುಕೇಶನ್. ಮೈಂಡ್ ಇಟ್. ಆಯೋಗದ ಕಣ್ತಪ್ಪಿಸಿ ಮತದಾರ ಪ್ರಭುಗಳನ್ನು ಓಲೈಸುತ್ತಿರುವ ರಾಜಕೀಯ ಪಕ್ಷಗಳ ಪ್ರಯತ್ನ ನಿಜಕ್ಕೂ ಅಚ್ಚರಿ ಮೂಡಿಸಿದೆ. ಭಗವಂತ ನನಗೆ ಅದ್ ಕೊಡ್ತೀನಿ ಇದ್ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ಟ್ಯಾಂಕ್ ಟ್ಯಾಂಕ್ ಗಟ್ಟಲೆ ಹಾಲಾಭಿಷೇಕ ಮಾಡಿಕೊಂಡ. ಆದ್ರೆ ಈಗ ನನ್ನಲ್ಲಿ ಕೂಡ ಹಾಕಿ ಅವಳನ್ನಲ್ಲಿ ಮೆರೆಸ್ತಾ ಇದ್ದಾನೆ. ಒಂದು ಕಾಲು ಗಂಟೆ ನನ್ನನ್ನು ಹೊರಗಡೆ ಬಿಡು. ಆ ರಾಕ್ಷಸಿಗೆ ಬಾಂಬ್ ಕಟ್ಟಿ ಪುಣ್ಯ ಕೋಟಿ ಹಸು ತರ ಮತ್ತೆ ಇಲ್ಲಿಗೆ ವಾಪಸ್ ಬರ್ತೀನಿ. ಈ ವೈರಸ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ಬಗಲ್ ತೆಗ್ಸ್ ಅದ್ ಸಾಧ್ಯ ಇಲ್ಲ. ಅಲ್ಲ ಬೇಗ ಅವಳು ಹಾಕ್ತಿರೋ ರೈಡ್ ಅನ್ನೋ ಬಾಂಬ್ಗೆ ಆ ರಾಜಕಾರಣಿಗಳೇ ತತ್ತರಿಸಿ ಹೋಗಿದ್ದಾರೆ. ಈ ರೀತಿ ಬಿ ಪಿ ರೈಸ್ ಮಾಡ್ಕೊಳ್ಳೋ ಬದಲು ಏನಾದ್ರೂ ಭಯಂಕರವಾಗಿ ಯೋಚನೆ ಮಾಡು. ಈ ಹೊಡೆಯಿರೋ ಸಲ್ಯೂಟ್ನ ಉಪ್ಪು ನಂದು ಉಪಕಾರ ಅವಳ್ಗ ನಿಮ್ಮನ್ ಬಿಡಬಾರ್ದು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಸುಟ್ಬಿಡಿ ಅಣ್ಣ ಸುಟ್ಬಿಡಿ. ನಿಮಗೆ ಬಂದಿರೋ ಈ ಜೀವ ನಮಗೂ ಬೇಡ. ಹೊರತೋಗಿರೋ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಸನ್ಕೆ ತಗೊಂಡು ಬಗ್ದು ಬಗ್ದು ಆಚೆ ತೆಗಿತಾ ಇದ್ದಾಳೆ. ನಮ್ಗೆ ನಿಮ್ ಮೇಲಿರೋ ನಿಯತ್ತು ಒಂದು ಗ್ರಾಮ್ ಅಷ್ಟು ಕಡಿಮೆ ಆಗಿಲ್ಲ ಅಣ್ಣ. ನೀವು ಕಟ್ಟಿರೋ ಹೌದಣ. ಈಗ ನಾವೇನ್ ಮಾಡ್ಬೇಕು ಹೇಳಿ ಅಣ್ಣ. ಎಲ್ಲಿದ್ದೋಳಿ ಗಂಡಿಸ್ತಾನ ಸಡನ್ ಆಗಿದ್ದಾಗ್ಬಿಟ್ಟಿದೆ. ಹೇಳಿದ್ದನ್ನು ಮಾಡಿ. ಕ್ಲೋಸ್ ಮಾಡಿ. ಅಲ್ಲಿ ನೋಡಿ
ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಹತ್ವದ ವಿದ್ಯಮಾನವೊಂದರಲ್ಲಿ ಇಂದು ಚುನಾವಣಾ ಆಯೋಗ ವಿವಿಧ ರಾಜ್ಯಗಳಿಂದ ಮತ್ತು ವಿವಿಧ ಕಂಪನಿಗಳ ಮೂಲಗಳಿಂದ ಚುನಾವಣೆಗೆ ಹರಿದು ಬರುತ್ತಿರುವ ಕಪ್ಪು ಹಣಕ್ಕೆ ನಮ್ಮ ಕರ್ನಾಟಕದಲ್ಲಿ ನಡೀಬೇಕಾಗಿರುವ 14ನೇ ಎಲೆಕ್ಷನ್ಗೆ ಖರ್ಚು ಮಾಡೋಕೆ ಇದ್ದ ನಮ್ಮ ರಾಜಕಾರಣಿಗಳು ಬೇರೆ ಬೇರೆ ಸ್ಟೇಟ್ ಇಂದ ತರಿಸಿರೋ ಬ್ಲಾಕ್ ಮನಿ ಇದು. ಇದ್ರ ಬಗ್ಗೆ ನಾವು ಅವ್ರನ್ನ ಕೇಳಿದ್ರೆ ಇದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತ ಜಾರ್ ಕೊಡ್ತಾರೆ. ಮೋಸ ಮಾಡ್ಬಿಟ್ರು ಕಣೋ, ಅವರಿಬ್ರು ನನಗೆ ಮೋಸ ಮಾಡ್ಬಿಟ್ರು. ಈ ಬ್ಲಾಕ್ ಮನಿ ಬಗ್ಗೆ ನಿಮ್ ಕ್ಲೂ ಹೇಗ್ ಸಿಕ್ತು ಮೇಡಮ್? ಗುಡ್ ಕ್ವಶನ್. ದೇಶ ಸೇವೆನೆ ತನ್ನ ಜೀವನದ ಗುರಿ ಅಂತ ತಿಳ್ಕೊಂಡಿರೋ ಜೈಲರ್ ನಾಡಿಗವ್ರೆ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಅವ್ರ ಸಹಾಯ ಇದ್ದಾರೆ ನನಗೆ ಇದನ್ನೆಲ್ಲ ಮಾಡೋಕಾಯ್ತು. ಏನು ಹೇಳ್ತಿದ್ಯಾ ನೀನು? ನನ್ ಎಂದಿಲ್ ಕಾಸು ತಿಂದು ನನ್ಗೆ ದ್ರೋಹ ಬಗ್ಗಿದ್ಯಾ? ನನ್ ತಂಬಿ, ನಿಮ್ ಮನೆಗೆ ನಾಯಿ ತರ್ತೀನಿ ಅಂತ ಹೇಳಿದಾಗ ನಾನು ಇದ್ಮೇಲೆ ನಾಯಿ ಹಾಕ್ಬೇಕು ಅಂತ ಹೇಳ್ದು. ನಾನು ಡಬಲ್ಗೆ ಮಾಡ್ತಿದ್ದಾಳೆ, ಡಬಲ್ಗೆ ಮಾಡ್ತಿದ್ದಾಳೆ. ಅಯ್ಯೋ ನಿನ್ ಬಾಯಿಗ್ ನನ್ಗೆ ದ್ರೋಹ ಬಗ್ಗಿದ್ಯಾ? ಕ್ರಿಮಿನಲ್ಸ್ ಕೊಡು ದುಡ್ಡು ಚೆನ್ನಾಗಿರುತ್ತೆ, ವದೇನು ಚೆನ್ನಾಗಿರುತ್ತೆ ಅಂತ ಈಗ ನಿನಗೆ ಅರ್ಥ ಆಯ್ತಾ? ನೀನು ಮಾಡಿರೋ ಈ ಕೆಲಸಕ್ಕೆ ಸಸ್ಪೆಂಡೋ ಡಿಸ್ಮಿಸೋ ಮಾಡಿದ್ರೆ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಅದೇ ನೀನಾಗೆ ರಿಸೈನ್ ಮಾಡಿದ್ರೆ ನಿನ್ನ ಹೆಂಡತಿ ಮಕ್ಕಳು ಸಾಯೋವರೆಗೂ ಅನ್ನ ತಿನ್ಬಹುದು. ಬೆಟರ್ ರಿಸೈನ್ ಅಂಡ್ ಗೆಟ್ ಲಾಸ್ಟ್. ಜನಕ್ಕೆ ಸೌಂಡ್ ಪೊಲ್ಯೂಷನ್ ಅಂದ್ರೆ ಆಗಲ್ಲ. ಅದೇ ಜನ ಏನ್ ಹೇಳಿದ್ರು ಅಂತ ಕೇಳಿ ಬಾ. ಪೊಲೀಸ್ ಜೊತೆ ದೋಸ್ತಿನೂ ಮಾಡಬಾರ್ದು, ದುಶ್ಮನಿನೂ ಕಟ್ಕೋಬಾರ್ದು ಅಂತ. ನಿನ್ನೆ ಬಿದ್ಮಳೆಗೆ ಇವತ್ತು ಹುಟ್ಟಿರೋ ಒಂದು ಪುಟ್ಟ ಹಣಬೆ ನೀನು. ಈ ಕರ್ನಾಟಕ ಪೊಲಿಟಿಷಿಯನ್ ಸವಾಸ ಯಾಕಾದ್ರೂ ಮಾಡ್ದು ಅಂತ ಕನ್ವರ್ಸ್ಗಳು ಹಾಗೆ ಮಾಡ್ತೀನಿ. ಈ ಭೂಮಿ ಮೇಲೆ ಮತ್ತೆ ಹೆಣ್ಣ ಹುಟ್ಟೋದಿಕ್ಕೆ 10 ಜನ್ಮದಲ್ಲಿ ಯೋಚನೆ ಮಾಡೋ ಹಾಗೆ ಮಾಡೇ ಮಾಡ್ತೀನಿ. ಇದನ್ನೆಲ್ಲ ಮಾಡೋಕೆ ಈ 4 ಗೋಡೆ ಮಧ್ಯದಿಂದ ನೀನು ಹೊರಗೆ ಬರ್ಬೇಕಲ್ಲ. ಡ್ಯೂಟಿಲಿರೋ ಗೌರ್ಮೆಂಟ್ ಎಂಪ್ಲಾಯಿನ ಹೊಡೆದಿರೋ ಘನಂದಾರಿ ಕೆಲಸಕ್ಕೆ ನೀನ್ ಅನ್ಕೊಳಕ್ಕೆ ಆಗದೆ ಇರುವಂತ FIR ಫೈಲ್ ಮಾಡ್ತೀನಿ. ಊರಲ್ಲಿರೋ ಎಲ್ಲಾ ಲಾಯರ್ಸ್ ಗ್ರೂಪ್ ಆಗಿ ಸ್ಟಡಿ ಮಾಡಿದ್ರು ನಿನ್ನನ್ನು ಬಿಡಿಸೋಕಾಗಲ್ಲ. ಕಣ್ಣಿಲ್ದಿರೋ ಕೋರ್ಟ್ಗೆ ಪ್ರತ್ಯಕ್ಷ ಸಾಕ್ಷಿ ಬೇಕಮ್ಮ. ಇವನ್ ಕರ್ಕೊಂಡೋಗಿ ಸಾಕ್ಷಿ ಹೇಳಿಸ್ಬಿಡ್ತೀಯಾ? ಪೊಲೀಸ್ನವ್ರ ಸಾಕ್ಷಿನ ಒಪ್ಪಲ್ಲಮ್ಮ. ಆದ್ರೆ ಕಳ್ಳರು ಸಾಕ್ಷಿ ತಗೊಳ್ತಾರೆ ನೋಡಲಿ. ಸಾಕು, ಯೋಚಿಸ್ ಸಾಕು, ಅದ್ದಿದ್ದು ಸಾಕು. ಇಂದಿರಾ, SP ರೋಡ್, ಫಸ್ಟ್ ಮೈನ್, ಫಸ್ಟ್ ಕ್ರಾಸ್,
ಸಿಟಿ ಮಾರ್ಕೆಟ್ ಹತ್ರ ಸೆಕೆಂಡ್ ಆಪರೇಷನ್. ಕೌಂಟ್ ಡೌನ್, ಕಮ್ ಆನ್, ಕಮ್ ಆನ್. ಕಾಕಿಗಳು ಬೆಂಕಿಲಿ ಬೇಯ್ತಾ ಇರೋದನ್ನ ನೋಡ್ದ್ಯಾಗ್ದೇ ಇರೋರು ಈ ಭೂಮಿಲಿ ಒಬ್ರ ಇಬ್ರ. ಈ ದೇಶದಲ್ಲಿ ನೊಬ್ಬಳೆ ದೇವ್ರು ಅನ್ಕೊಂಡಿದ್ಯಲ್ಲ, ಆದ್ರೆ ನಾನು ರಾಕ್ಷಸ ಹಿರಣ್ಯಾಕ್ಷ. ನನಗೆ ನೀನ್ ಬೇಕು. ನೀನ್ ಯಾರು ಅಂತ ಇಂಡಿಯಾಗ ಮಾತ್ರ ಗೊತ್ತು, ನಾನ್ ಯಾರು ಅಂತ ವರ್ಲ್ಡ್ಗೆ ಗೊತ್ತು, ಅದು ನಿನಗೂ ಗೊತ್ತು, ಚೆನ್ನಾಗ್ ಗೊತ್ತು. ಆದ್ರೆ ಯಾರಿಗೋಸ್ಕರ, ಯಾವ ಕಾರಣಕ್ಕೆ ಈ ಮಾರಣ ಹೋಮ ಮಾಡಿಸ್ತಿದ್ಯಾ? ನಾವೆಲ್ಲ ಯಾವತ್ತಿದ್ರು ಒಂದೇ ಕಣೆ, ಜನಗಳನ್ನ ಯಾಮಾರ್ಸಕ್ಕೆ ಕಿತ್ತಾಡ್ತೀವಿ. ಇವತ್ತು ನಿನ್ನ ಸಾವಿಗೆ ನಾವೇ ಪಾಂಚಜನ್ಯ. ನೀನೊಂದು ಹೆಣ್ಣು ಎಲೆಕ್ಷನ್ ಕಮಿಷನ್ನು ಏಮನ್ಕೊಂಡ್ ನಾವು ಏನ್ ಡಿಕ್ಟೇಟರ್ಶಿಪ್ಪ? ನಮ್ಮೆಲ್ಲ ರಾಜಕೀಯ ಭವಿಷ್ಯ ಮುಗಿಸ್ಬಿಡ್ತೀನಿ ಅಂತ ಶಬ್ದ ತೆಗೆಸ್ಕೊಂಡವ? ಮೂರಿಂಚ್ ಬುಲೆಟ್ ಸಾಕಮ್ಮಿ ನಿನ್ನ ಪಂಗಡಿಸೋದಿಕ್ಕೆ ಯಾಕೆ ಸುಮ್ಮನಿದೀವಿ ಗೊತ್ತಾ? ಎಲೆಕ್ಷನ್ 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 ಮರ್ಯಾದೆ ನಮ್ಮ ಮಾತು ಕೇಳೋ. ನಮ್ ಬಗ್ಗೆ ಏನೋ ಅಲಿಗೇಷನ್ಸ್ ಕೊಂಡೆಲ್ಲ ಅಳಿಸಿ ಹಾಕಿ ಹೇಳ್ದೆ ಕೇಳದೆ ಊರ್ ಬಿಟ್ರೆ ಸರಿ ಇಲ್ಲ, ಹೀಗೆ ಹೆಣಗಳು ಉರುಳ್ತಾನೆ ಇರ್ತವೆ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಪಾಪ ಅಮಾಯಕ ಜನರನ್ನ ಯಾಕೆ ಬಲಿ ತಗೋತಾ ಇದ್ದೀರಾ? ಇಲ್ಲಿ ಬುಡೆ, ಈ ದೇಶದಲ್ಲಿ ಬಡವರ ಹುಟ್ಟಿದ ಮೇಲೆ ಸಾಯೋದು ಅವ್ರ ಹಣೆ ಬರಹ. ನಾವ್ ಇಂಜಿನಿಯರಿಂಗ್ ಮಾಡಿ MBBS ಓದಿ ರಾಜಕೀಯಕ್ಕೆ ಬಂದಿಲ್ಲ, ಕತ್ತೆ ಹಿಡಿದು ಶತ್ರುಗಳ ಕತ್ ಕತ್ತರಿಸಿ ಅವ್ರ ಹೆಣಗಳನ್ನ ಮೆಟ್ಲ ಮಾಡ್ಕೊಂಡು ನಾವ್ ಇಲ್ಲಿವರೆಗೂ ಬಂದಿರೋದು ಗೊತ್ತಾ? ಚೇತಲು ಜೋಡಿಸ್ತೇ ಓಟೇಸ್ತಾರು ಬೇವಾರ್ಸಿ ಪಬ್ಲಿಕ್ಕು, ಏಸ್ತಾವ ಇಲ್ಲ ಸಸ್ತವ ಅಂತ ಭಯಂ ಪಡ್ದೇಗನ ಓಟೇಸ್ತಾರು. ಪುಗ್ಸಟ್ಟೆ ಗರಿ ಗರಿ ನೋಟ್ ಕೊಡ್ತೀವಿ ಅಂದ್ರೆ ಯಾವ ಪಿಕನಾಸಿ ನನ್ನ ಮಗ ಬೇಡ ಅಂತಾನೆ? ಲಂಗ ಕೊಟ್ರೆ ಯಾವ ಗರ್ತಿನೇ ಬೇಡ ಅಂತಾಳೆ. ಯಾವನಾದ್ರೂ ಒಬ್ಬ ನಮಗಿದು ಯಾವ್ದು ಬೇಡ, ನೀವ್ ಒಳ್ಳೆ ಕೆಲ್ಸ ಮಾಡಿ ಅಂತ ಹೇಳಿದಾನ? ಯಾರು ಹೇಳಲ್ಲ. ನೋ, ಈ ನಿನ್ನ ರಾಜ್ಯ ಈ ನಿನ್ನ ಜನ ಬೆಂಕಿ ಪಟ್ಟಣ ಇದ್ದಂಗೆ, ಅವನ ಈಗಿನ ತಲೆ ಕೆಟ್ಟ ಕಡ್ಡಿ ಗೀಚಿದ್ರೆ ಬೂದಿ ಬೂದಿ ಆಗೋಯ್ತದೆ. ಪಬ್ಲಿಕ್ ಅಂದ್ರೆ ಈ ಚಪ್ಲಿ ಕೆಳಗಡೆ ಸಿಗೋ ಕಲ್ಲು ಮುಳ್ಳು ಹೊಲಸಿದ್ದಂಗೆ. ನೋಡ, ಪಬ್ಲಿಕ್ ಅಂದ್ರೆ ಬೇಕರ್ಸ್ ಬೇಕರ್ಸ್. ನನ್ ಮಕ್ಳು ಹೆಂಗ್ ಮಾತಾಡ್ತಾರ ನೋಡ್ರ. ಏನ ಅಯ್ಯೋ, ಅಲ್ಲಿ ನೀವು ಮಾತಾಡ್ತಾರದಲ್ಲ ಲೈವ್ ಆಗಿ ಟಿವಿ ಇಲ್ಲಿ ನಡೀತಾ ಇರೋದಲ್ಲ, ಟಿವಿ ಇಲ್ಲಿ ಲೈವ್ ಬರ್ತಾ ಇದೆ ಅಂತ. ಅಯ್ಯೋ,
ಕ್ಯಾಮ್ರಾ, ನಿಮ್ಮ ಜಾತಕ ನೀವೇ ಹೇಳಿದ್ರಿ, ಈಗ ನಾನು ಜಾಕ್ಟೆ ಬಾರಿಸ್ಲಾ? ವಂಡ್ರಲಾಲಿ ಕಾಯ್ನಾಕಿ ಕಾರ್ ಓಡಿಸ್ತಾ ಇದೀಯಾ? ಏನ್ ಹೇಳ್ತಾ ಇದೀಯಾ? ಹ್ಮ್, ಇಂಜಿನ್ ಇದ್ರೇನೆ ಗಾಡಿ ಓಡೋದು. ಕಮ್ಮಿಂಗ್ ಓಡ್ರಲ್ಲೇ ಓಡ್ರ. Mm-hmm.
ಇವರನ್ನ ಸುಟ್ಟು ಹಾಕ್ಬಿಟ್ರೆ ಸಮಾಜ ಉದ್ಧಾರ ಆಗ್ಬಿಡುತ್ತಾ? ಸುಡ್ಬೇಕಾಗಿರೋದು ಇವರನ್ನಲ್ಲ, ನಿಮ್ಮಲ್ಲಿರೋ ಅವಿವೇಕನ. ಈ ರೋಷ ದ್ವೇಷ ಈ ಜ್ಞಾಪಕ ಬಂತ ನಿಮ್ಗೆ? ಇಂಥವ್ರು ಒದ್ರೇನೆ ನಿಮಗ್ ನೋವಾಗೋದಾ? ಇವ್ರು ಹೀಗೆ ಅಂತ ಇವತ್ತು ನಿಮಗ್ ಗೊತ್ತಾಯ್ತಾ? ಧೋನಿ ಕ್ರಿಕೆಟ್ ಅಲ್ಲಿ ಸೋತ್ರೆ ಅವ್ರ ಮನೆಗೆ ಹೋಗಿ ಕಲ್ಲು ಹೊಡಿತೀರಾ? ಅದೇ ನಿಮ್ಮ ಏರಿಯಾದಲ್ಲಿ ಎಂಪಿ ಎಂಎಲ್ಎ ಕಾರ್ಪೊರೇಟರ್ ತಪ್ಪು ಮಾಡಿದ್ರೆ ಅದೇ ರೀತಿ ಹೋಗಿ ಕಲ್ಲು ಹೊಡಿತೀರಾ? ಹೇಳಿ. ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಮನೆಯಿಂದ ಆಚೆ ಕಳಿಸ್ತೀರಾ? ಅದೇ ರೀತಿ ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಅವ್ರನ್ನ ಮನೆಗೆ ಕಳ್ಸಕ್ಕೆ ಯಾಕೆ ಹೆದರ್ತೀರಾ? ನಮ್ಮ ರಾಜಕಾರಣಿಗಳು ಆ ದೇಶದಲ್ಲಿ ಹೋಟೆಲ್ ಕಟ್ಸಿದ್ರು, ಈ ದೇಶದಲ್ಲಿ ಕಾಂಪ್ಲೆಕ್ಸ್ ಕಟ್ಸಿದ್ರು, ಸ್ವಿಸ್ ಬ್ಯಾಂಕ್ ಅಲ್ಲಿ ಸಾವಿರ ಸಾವಿರ ಕೋಟಿ ಡೆಪಾಸಿಟ್ ಮಾಡಿದ್ರು ಅಂತ ಏನೋ ಇವ್ರು ದೊಡ್ಡ ಸಾಧನೆ ಮಾಡಿರೋ ತರ ನೀವು ಮಾತಾಡ್ತೀರಲ್ಲ. ನಮ್ಮ ಆಸ್ತಿನ ಯಾಕ್ರೋ ಲೂಟಿ ಮಾಡ್ತಿದ್ದೀರಾ ಅಂತ ವಿಧಾನಸೌಧಕ್ಕೆ ನುಗ್ಗಿ ಅವರು ಕೊರಳ ಪಟ್ಟಿನ ಹಿಡ್ಕೊಂಡು ಯಾಕೆ ಕೇಳ್ತಿಲ್ಲ? ನನ್ನ ಮಕ್ಕಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಪಡೋ ನೀವು ಯಾವತ್ತಾದ್ರೂ ಒಂದು ದಿನ ಒಳ್ಳೆ ಪೊಲಿಟಿಷಿಯನ್ ಆಗಿ ನನ್ನ ದೇಶನ ಒಳ್ಳೆ ದಾರಿಗೆ ತರಬೇಕು ಅಂತ ಮಕ್ಕಳನ್ನ ಎಜುಕೇಟ್ ಯಾಕೆ ಮಾಡ್ತಾ ಇಲ್ಲ? ಇವತ್ತು ಒಬ್ಬ ಸಾಮಾನ್ಯ ಪ್ರಜೆ 30-40 ಸೈಟ್ ತಗೊಳಕ್ ಆಗ್ತಾ ಇಲ್ಲ, ಆದ್ರೆ ಇವತ್ತು ಈ ರಾಜಕಾರಣಿಗಳು ಡಿ ನೋಟಿಫಿಕೇಶನ್ ಅನ್ನೋ ಹೆಸರಿನಲ್ಲಿ ಬಡವರ ಜಮೀನ ಕಬಳಿಸಿ ಕುಬೇರರಾಗ್ತಾ ಇದ್ದಾರೆ. ಇವರು ಎಲೆಕ್ಷನ್ಗಾಗಿ ಖರ್ಚು ಮಾಡೋ ಸಾವಿರಾರು ಕೋಟಿ ರೂಪಾಯಿನ ಬಡವರು ಖರ್ಚು ಮಾಡಿದ್ರೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಒಬ್ಬ ಕಾರ್ಮಿಕ ಅನ್ನ ಇಲ್ಲದೆ ಮಲಗಲ್ಲ. ಮತದಾನ ಅನ್ನೋದು ಅನ್ನದಾನ ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದದ್ದು. ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಕರ್ನಾಟಕನ ಇಂಥ ದರಿದ್ರ ನನ್ನ ಮಕ್ಕಳಿಂದ ಉಳಿಸಿ. ಇವತ್ತು ನಡೀತಿರೋ ಈ ಹೋರಾಟ ಇವತ್ತಿಗೋಸ್ಕರ ಅಲ್ಲ, ನಾಳೆಗೋಸ್ಕರ, ನಾಳೆ ಹುಟ್ಟೋ ಮಕ್ಕಳಿಗೋಸ್ಕರ. ಈ ನಮ್ಮ ಕರ್ನಾಟಕ ಸುವರ್ಣ ಕರ್ನಾಟಕ ಆಗಿ ಈ ನಮ್ಮ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಮಾದರಿ ಆಗ್ಬೇಕು. ಇನ್ಮೇಲಾದ್ರೂ ನೀವ್ ಯಾರಿಗೆ ಓಟ್ ಹಾಕ್ಬೇಕು, ಯಾರನ್ನ ಗೆಲ್ಲಿಸ್ಬೇಕು ಅನ್ನೋದು ನಿಮಗ್ ಸೇರಿದ್ದು. ಥಿಂಕ್ ಬಿಫೋರ್ ಯು ಆಕ್ಟ್. ಲೀಡರ್ಶಿಪ್ ಇಸ್ ನಾಟ್ ಎ ಪೊಸಿಷನ್, ಇಟ್ಸ್ ಅನ್ ಆಕ್ಷನ್. ಜೈ ಹಿಂದ್. ಕೊನೆಗೂ ಸತ್ಯಕ್ಕೆ ಜಯ ಸಿಕ್ಕಿದೆ. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದ ಎಲ್ಲ ಶಿಕ್ಷಕರು, ಬಡ ನೌಕರರು ಜನರ ಪ್ರೀತಿಗೆ ಭಾಜನರಾಗಿದ್ದಾರೆ. ಜನರ ದೃಷ್ಟಿಕೋನ ಬದಲಾಗಿದೆ. ನವ ಕರ್ನಾಟಕ ನಿರ್ಮಾಣಕ್ಕೆ ವೇದಿಕೆ ಸಜ್ಜಾಗಿದೆ. ಇದಕ್ಕೆ ಕಾರಣ ಎಲೆಕ್ಷನ್ ಕಮಿಷನರ್ ಇಂದಿರಾ ಅವರ ದಕ್ಷತೆ ಹಾಗೂ ಪ್ರಾಮಾಣಿಕತೆ. ರಾಜ್ಯ ಒಂದು ಭ್ರಷ್ಟಾಚಾರ ರಹಿತವಾದ ಸರ್ಕಾರವನ್ನ ಕಾಣಲು ಸಜ್ಜಾಗಿದೆ. ಐ ಕಂಗ್ರಾಚುಲೇಟ್ ಯು ಇಂದಿರಾ, ನಿಮ್ಮ ಕೀರ್ತಿಗೆ ತಕ್ಕ ಹಾಗೆ ನಡ್ಕೊಂಡಿದ್ದೀರಾ. ನಿಮ್ಮ ಸೇವೆಯಿಂದ ಈ ರಾಜ್ಯದ ದಿಕ್ಕನ್ನೇ ಬದಲಾಯಿಸಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.